ಕಾತರರಾಗಿದ್ದೇವೆ. ಜನನೀಂ ಶಾರದಾಂ ದೇವಿ ರಾಮಕೃಷ್ಣಂ ಜಗದ್ಗುರು ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಭಗವಂ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನಿ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರ. ವೇದಿಕೆ ಮೇಲೆ ಆಸೀನರಾಗಿರುವ ಈ ದೇಶದ ಸೇವೆಯನ್ನು ಮಾಡಿದಂಥ ಆ ಹಿರಿಯ ಸೇನಾನಿಗೆ ನಾನು ಹೃತ್ಪೂರ್ವಕವಾದ ನಮನಗಳನ್ನು ಸಲ್ಲಿಸುತ್ತೇನೆ. ಆಗಮಿಸಿರುವ ಕುಂದಾಪುರದ ಸಮಸ್ತ ದೇಶಭಕ್ತ ಬಂಧುಗಳಿಗೂ ಮಾತಾ ಭಗಿನಿಯರಿಗೂ ಶ್ರದ್ಧಾಪೂರ್ವಕ ನಮನಗಳು. ಮಿತ್ರರೇ, ನಾನು ಹೇಳಬೇಕಾಗಿದ್ದ ಬಹುಪಾಲನ್ನು ಒಬ್ಬ ಸೇನಾನಿ ಹೇಳಿ ಮುಗಿಸಿದ್ರು. ಯಾಕೆ ಹೇಳ್ತೀನಿ ಅಂತಂದರೆ, ಅವ್ರು ಹೇಳ್ತಾರೆ ಅಂತಂದರೆ ಅದು ಅನುಭವದ ಮಾತು. ನಾವೆಲ್ಲರೂ ಕಣ್ಣಿಗೆ ಕಂಡಿದ್ದನ್ನು ಹೇಳ್ಬೋದಷ್ಟೇ, ನಾವೆಲ್ಲರೂ ಆಗ್ತಾ ಇರೋದರ ಡಾಟ್ ಕನೆಕ್ಟ್ ಮಾಡಿ ನಿಮ್ಮ ಮುಂದೆ ಇಡ್ಬೋದಷ್ಟೆ, ಹೀಗಾಗಿದೆ ಅಂತ ಹೇಳ್ಬೋದಷ್ಟೆ. ಆದರೆ ನಿಜವಾದ ಬದಲಾವಣೆಯನ್ನು ಅನುಭವಿಸಿದ ವ್ಯಕ್ತಿಯೊಬ್ಬರು ಹೇಳ್ತಿದ್ದಾರೆ, ಮೋದಿ ಬಂದ ಮೇಲೆ ಏನಾಯಿತು ಅಂತ. ಒನ್ ರ್ಯಾಂಕ್ ಒನ್ ಪೆನ್ಷನ್ ಬೇಕು ಅಂತ ಸೈನಿಕರು ಅನೇಕ ದಶಕಗಳಿಂದ ಕೇಳ್ತಾ ಇದ್ರು. ಹಳೆಯ ಕಾಂಗ್ರೆಸ್ ಗೌರ್ಮೆಂಟ್ಗಳನ್ನೂ ಕೂಡ ಕೇಳಲಾಗಿತ್ತು ಒನ್ ರ್ಯಾಂಕ್ ಒನ್ ಪೆನ್ಷನ್ ಬೇಕು ಅಂತ. ಆದರೆ ನರೇಂದ್ರ ಮೋದಿ ಬಂದ ತಕ್ಷಣ ಈ ಕೂಗು ಹೆಂಗೆ ಜಾಸ್ತಿ ಆಯಿತು ಅಂತಂದರೆ, ಸೈನಿಕರು ಹಿಂದೆಂದಿಗಿಂತಲೂ ಹೆಚ್ಚು ಜೋರಾದ ಪ್ರತಿಭಟನೆ ಮಾಡಿದರು. ಯಾಕೆ ಗೊತ್ತೇನು ಪ್ರತಿಭಟನೆ ಮಾಡಿದರು? ಸೈನಿಕರಿಗೆ ಒನ್ ರ್ಯಾಂಕ್ ಒನ್ ಪೆನ್ಷನ್ ಕೊಟ್ಟರೆ ನರೇಂದ್ರ ಮೋದಿನೇ ಕೊಡಬೇಕು, ಇದನ್ನು ಬಿಟ್ಟರೆ ಇನ್ಯಾರೂ ಕೊಡೋದಿಲ್ಲ ಅಂತ ಸೈನಿಕರಿಗೆ ಗೊತ್ತಿದ್ದರಿಂದ ಅವ್ರು ಬಂದಾಗಲೇ ಇದನ್ನು ಮಾಡಿಸ್ಕೊಂಡು ಬಿಡಬೇಕು ಅನ್ನೋ ಹಠಕ್ಕೆ ಅವರು ಬಿದ್ದಿದ್ರು. ನಾನೊಬ್ಬ ಸೈನಿಕರನ್ನ ಕೇಳಿದೆ, ನನಗೂ ಗೊತ್ತಾಗಿರಲಿಲ್ಲ ಇದು. ನಾನು ಕೇಳಿದೆ, ಕಾಂಗ್ರೆಸ್ ಗೌರ್ಮೆಂಟ್ ನಿಮ್ಗೆ ಯಾವತ್ತೂ ಕೊಡಲೇ ಇಲ್ಲ, ನೀವು ಯಾವತ್ತೂ ಈ ಥರ ಪ್ರತಿಭಟನೆನೂ ಮಾಡಲಿಲ್ಲ ಅವ್ರ ಎದುರುಗಡೆ. ಆದರೆ ಮೋದಿ ಬಂದ ತಕ್ಷಣ ನಮ್ಗೆ ಅವಾಗೆಲ್ಲ ಕಾಳಜಿ ಅಲ್ಲ, ಮೋದಿ ಇದನ್ನು ಕೊಡಲಿಕ್ಕಾಗಲಿಲ್ಲ ಅಂತಂದರೆ ಈ ಸೈನಿಕರೆಲ್ಲ ತಪ್ಪೆಲ್ಲ ಮಾತಾಡಿಬಿಟ್ರೆ ಏನು ಹೇಳೋದಪ್ಪ ಅಂತ. ಮೋದಿ ಬಂದ ತಕ್ಷಣ ಇಷ್ಟು ಯಾಕೆ ಆಕ್ರೋಶ ಭರಿತರಾಗಿ ಮಾತನಾಡ್ತಿದ್ದೀರಿ ಅಂತಂದರೆ, ನಂಗೆ ಆ ಸೈನಿಕರು ಹೇಳಿದರು, ಸರ್ ಬೇರೆ ಯಾರಿಂದಲೂ ಇದು ಬರಬಹುದು ಅನ್ನೋ ನಿರೀಕ್ಷೆ ಕೂಡ ನಮಗಿಲ್ಲ, ಇದನ್ನು ಯಾರಾದರೂ ಕೊಟ್ಟರೆ ಮೋದಿ ಕೊಡಬೇಕು, ಮೋದಿಯೂ ಕೊಡಲಿಲ್ಲ ಅಂತಂದರೆ ನಾವು ಇದರ ಆಸೆ ಬಿಟ್ಬಿಡ್ತೀವಿ, ಆಸೆ ಬಿಡೋಕ್ಕಿಂತ ಮುಂಚೆ ಕೊನೆಯ ಪ್ರಯತ್ನ ಮಾಡ್ತಿದ್ದೀವಿ ಅಂತಂದರು. ಮತ್ತು ನರೇಂದ್ರ ಮೋದಿಯವರು ಅದಕ್ಕೊಂದು ಕಮಿಟಿಯನ್ನು ನೇಮಕ ಮಾಡಿ ORPಯನ್ನು ಅನೌನ್ಸ್ ಮಾಡೇಬಿಟ್ರು. ಯಾಕೆ ಅಂತಂದರೆ ಅದನ್ನು ಕೊಡಲಿಕ್ಕೆ ಯಾಕೆ ಕಷ್ಟ ಇತ್ತು ಅಂತಂದರೆ, 1,000,000 ಕೋಟಿ ರೂಪಾಯಿ ಬಾಪ್ತಲ್ಲ, ಅದು 1,000,000,000 ಕೋಟಿ ರೂಪಾಯಿಯನ್ನು ಅದಕ್ಕೋಸ್ಕರ ಮೀಸಲಾಗಿಡಬೇಕಿತ್ತು. ಮತ್ತು ಕೇಂದ್ರ ಸರ್ಕಾರ ಹೇಳ್ತು, ಈ ದೇಶಕ್ಕೋಸ್ಕರ ಕಾದಾಡಿದವರಿಗೆ ನಾವು ಮೊದಲನೇ ಕ್ರೆಡಿಟ್ ಕೊಡೋದು, ಉಳಿದಿದೆಲ್ಲ ಆನಂತರ, ಮೊದಲು ಅವರಿಗೆ ಸಲ್ಲಬೇಕಾದ ಗೌರವ ಸಲ್ಲಬೇಕು, ಉಳಿದಿದ್ದನ್ನು ಆಮೇಲೆ ನೋಡೋಣ ಅಂತ ಮೊದಲ ಗೌರವ ಕೊಟ್ಟು 2014ರಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರು. ನಿಮ್ಗೆ ಆಶ್ಚರ್ಯ ಅನಿಸುತ್ತೆ, ನಾನು ವೇದಿಕೆ ಮೇಲೆ ಒಬ್ಬ ಸೇನಾನಿಯವ್ರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾತನಾಡ್ತಿದ್ದೀನಿ. ಆಶ್ಚರ್ಯವೂ ಹೌದು, ನಾಚಿಕೆಯಿಂದ ತಲೆ ತಗ್ಗಿಸಬೇಕಾಗಿರುವ ಸಂಗತಿಯೂ ಹೌದು. ನರೇಂದ್ರ ಮೋದಿ ಬರದೇ ಹೋಗಿದ್ರೆ ಈ ನಾಚಿಕೆ ಇನ್ನೂ ಶತಮಾನಗಳವರೆಗೆ ಕಂಟಿನ್ಯೂ ಆಗಿರ್ತಿತ್ತೋ ಏನೋ ದೇವರೇ ಬಲ್ಲ. ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಹೇಳಿದರು, ಜಗತ್ತಿನಲ್ಲೆಲ್ಲ ಅವರವರ ಸೈನಿಕರನ್ನು ಗೌರವಿಸುವಂಥ ಮಿಲ್ಟ್ರಿ ಮೆಮೋರಿಯಲ್ಗಳಿವೆ, ವಾರ್ ಮೆಮೋರಿಯಲ್ಗಳಿವೆ, ಆದರೆ ನನ್ನ ದೇಶದಲ್ಲಿ ನನ್ನ ಸೈನಿಕರನ್ನು ಗೌರವಿಸುವಂಥ ಒಂದೇ ಒಂದು ವಾರ್ ಮೆಮೋರಿಯಲ್ ಎಲ್ಲೂ ಇಲ್ಲ, ನಾನು ಅದನ್ನು ನಿರ್ಮಾಣ ಮಾಡ್ತೀನಿ ಅಂತ ನರೇಂದ್ರ ಮೋದಿ ಪ್ರಾಮಿಸ್ ಮಾಡಿದರು. ಪ್ರಾಮಿಸ್ ಮಾಡಿದ 4.5 ವರ್ಷಗಳಲ್ಲಿ ನರೇಂದ್ರ ಮೋದಿ ವಾರ್ ಮೆಮೋರಿಯಲನ್ನು ನಿರ್ಮಾಣಗೊಳಿಸಿ ಅದನ್ನು ಇವತ್ತು ಸಮಾಜಕ್ಕೆ ಸಮರ್ಪಿಸಿ ಚುನಾವಣೆಗೆ ಹೋಗೋಕ್ಕಿಂತ ಮುಂಚೆ ನಾನು ಕೊಟ್ಟ ಮಾತನ್ನು ಉಳಿಸಿದ್ದೀನಿ, ಈ ದೇಶದ ಸೈನಿಕರಿಗೆ ಹಿಂದೆಂದೂ ಯಾರೂ ಕೊಡದೇ ಇರೋಂಥ ಗೌರವ ಕೊಟ್ಟಿದ್ದೀನಿ ಅಂತ. ವಾರ್ ಮೆಮೋರಿಯಲ್ ಅಂದರೆ ಏನು ಗೊತ್ತಾ ಮಿತ್ರರೇ? ವಾರ್ ಮೆಮೋರಿಯಲ್ ಅಂತಂದರೆ ಯಾರು ಈ ದೇಶಕ್ಕೋಸ್ಕರ ಬಲಿದಾನವಾಗಿದ್ದಾರೋ ಆ ಸೈನಿಕರನ್ನು ಸ್ಮರಿಸಿಕೊಳ್ಳುವಂಥ ಒಂದು ಅಪರೂಪದ ಜಾಗ. ನೀವು ಇಂಡಿಯಾ ಗೇಟ್ ಅಂತಿದೆಯಲ್ಲ, ಅದೊಂದು ಮೆಮೋರಿಯಲ್ ಅದು. ಆ ಮೆಮೋರಿಯಲ್ಲಲ್ಲಿ ಬ್ರಿಟಿಷರ ಹೆಸರುಗಳು ಕೆತ್ತಲ್ಪಟ್ಟಿವೆ. ಆ ಮೆಮೋರಿಯಲ್ನಲ್ಲಿ ಬ್ರಿಟಿಷರ ಕದನಗಳಲ್ಲಿ ಸತ್ತಂಥ ಆ ಸೈನಿಕರ ಹೆಸರಿದೆ. ನಮ್ಮ ಸೈನಿಕರಿಗೋಸ್ಕರ ಇಂಡಿಯಾ ಗೇಟ್ ಥರದ ಒಂದು ಮೆಮೋರಿಯಲ್ ಕೂಡ ಇರಲಿಲ್ಲ.
ಆದರೆ ಇವತ್ತು ಲೋಕಾರ್ಪಣೆಗೊಂಡಿದೆಯಲ್ಲ ಈ ಮೆಮೊರಿಯಲ್ನ, ಜೀವನದಲ್ಲೊಮ್ಮೆ ನೋಡಲೇಬೇಕಾಗಿರುವಂಥ ಮೆಮೊರಿಯಲ್ಲು, ನಾಲ್ಕು ಚಕ್ರವ್ಯೂಹದ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಒಂದು ಚಕ್ರದಲ್ಲಿ ಈ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂಥ 20,000 ಹೆಚ್ಚು ಸೈನಿಕರನ್ನು ಒಂದೊಂದೇ ಕಲ್ಲುಗಳಲ್ಲಿ ಪ್ರತ್ಯೇಕವಾಗಿ ಕೆತ್ತಿಸಿ ಅಲ್ಲಿ ಜೋಡಿಸಲಾಗಿದೆ. ಅದನ್ನು ಇವತ್ತು ನಾನು ಫೋಟೋದಲ್ಲಿ ನೋಡಬೇಕಾದಾಗ ರೋಮಾಂಚನ ಅನ್ನಿಸ್ತಿತ್ತು. ವಾ, ಆ 20,000 ಸೈನಿಕರಿಗೂ ಕೂಡ 70 ನಂತರ ಈ ದೇಶ ಗೌರವ ಸಲ್ಲಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ, ಇದು ತಪಸ್ಸಿನ ಫಲವಾಗಿ ಸಿಕ್ಕಿದ್ದು. ತಪಸ್ಸಿನ ಫಲವಾಗಿ ವಾರ್ ಮೆಮೋರಿಯಲ್ ಅಷ್ಟೇ ಸಿಕ್ಕಿದ್ದಲ್ಲ, ತಪಸ್ಸಿನ ಫಲವಾಗಿ ನರೇಂದ್ರ ಮೋದಿಯು ಸಿಕ್ಕಿದ್ದಾರೆ ಅಂತ. ನಾವೆಲ್ಲ ದೀರ್ಘಕಾಲದ ತಪಸ್ಸು ಮಾಡಿದ್ದಕ್ಕೆ ಸಿಕ್ಕಿದ್ದು. ಮಿತ್ರ, ಈ ದೇಶದ ಸೈನ್ಯ ಇವತ್ತೊಂಥರ ಅವಮಾನಕರ ಸ್ಥಿತಿಗೆ ಬಂದಿದೆ. ಕಳೆದ 10-11 ದಿನಗಳ ಹಿಂದೆ ನಡೆದಂಥ ಒಂದು ಘಟನೆ ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಒಳಗಿಂದ ಕುದಿ ಹೆಚ್ಚಿಸಿದೆ. ಸೈನಿಕನ ಕುದಿ ಇವತ್ತಿಂದಲ್ಲ, ಸೈನಿಕನ ಕುದಿ ಯಾವಾಗಲೂ ಇದೆ. 2001 ಈ ದೇಶದ ಸಂಸತ್ತಿನ ಮೇಲೆ ದಾಳಿಯಾದಾಗ ನಾವು ನೀವು ಕ್ಯಾಂಡಲ್ ಲೈಟ್ ಮಾರ್ಚ್ ಅಷ್ಟೇ ಮಾಡಿದ್ವಿ. ಆದರೆ ಈ ದೇಶದ ಸೈನಿಕನಿಗೆ ಎಂಥ ಆಕ್ರೋಶ ಇತ್ತು ಅಂತಂದರೆ, ನನ್ನ ಕಣ್ ತಪ್ಪಿಸಿ ನನ್ನ ಸಂಸತ್ ಭವನಕ್ಕೆ ನುಗ್ಗಿದ್ದಾನೆ ಅನ್ನೋದು ಅವನಿಗೆ ಅವಮಾನದ ಸಂಕೇತವಾಗಿತ್ತು. 2008 ಕೋಸ್ಟಲ್ ಬೆಲ್ಟ್ನಿಂದ ಒಳಗೆ ನುಗ್ಗಿ ಮುಂಬೈನಿಂದ ಒಳಗೆ ಬಂದು ಈ ದೇಶದ ನಾಗರಿಕರನ್ನು ಅಂಧಾದೊಂದು ಫೈರಿಂಗ್ನಲ್ಲಿ ಹತ್ಯೆ ಮಾಡಿ ಈ ದೇಶದ ಸೈನಿಕರ ಕಮಾಂಡೋಗಳನ್ನು ಬಲಿ ತೆಗೆದುಕೊಂಡ ಮುಂಬೈ ದಾಳಿಯಾಗಿತ್ತಲ್ಲ, ಮುಂಬೈ ದಾಳಿಯಾಗಿದ್ದಾಗಲೂ ನಾವು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ವಿ, ಮಾನವ ಸರಪಳಿಗಳನ್ನು ಮಾಡಿದ್ವಿ, ಕಣ್ಣೀರಿಟ್ಟಿದ್ವಿ, ಫೋಟೋ ಇಟ್ಟು ಅವರು ಪೂಜೆ ಮಾಡಿದ್ವಿ, ಆನಂತರ ನಾವು ಕೂಡ ಅನೇಕ ನಿಮಿಷಗಳ ಕಾಲ ಮೌನಗಳ ಆಚರಣೆ ಮಾಡಿದ್ವಿ, ಮುಗಿಸಿದ್ವಿ. ಆದರೆ ಸೈನಿಕ ಮರೆಯಕ್ಕಾಗಲ್ಲ, ಅವನಿಗೊಂದು ಅವಮಾನ ಅನಿಸ್ಬಿಡುತ್ತೆ. ಛೇ, ನಾನು ರಕ್ಷಣೆಗೆ ನಿಂತಾಗ ಒಳಗೆ ಬಂದ್ಬಿಡ್ತಾರಲ್ಲ ಇವರು, ಹೆಂಗೆ ಬರ್ತಾರೆ ಅನ್ನೋ ನೋವು ಅವನಿಗಿರುತ್ತೆ. 2016 ಪಠಾನ್ಕೋಟ್ ದಾಳಿಯಾದಾಗ ಈ ದೇಶದ ಸೈನಿಕ ನೊಂದು ಬಿಟ್ಟಿದ್ದಾನೆ, ಛೇ ಎಂಥ ಪರಿಸ್ಥಿತಿ ಆಗೋಯ್ತಲ್ಲ, ನಾನು ಇದ್ದಾಗ ಹಿಂಗೆ ಆಗೋಯ್ತಲ್ಲ ಅಂತ. ಈಗ 2018 ದಾಳಿಗೂ ನೋವಾಗಿದೆ. ಪ್ರತಿ ಬಾರಿ ನಾವು ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡಿದ್ದೀವಿ, ಪ್ರತಿ ಬಾರಿ ನಾವು ಅವನಿಗೋಸ್ಕರ ಕಣ್ಣೀರಿಟ್ಟಿದ್ದೀವಿ. ಮಿತ್ರರೆ, ಆದರೆ ಗೊತ್ತಿರಲಿ, ಮೊದಲನೇ ಬಾರಿಗೆ ಈ ದೇಶದಲ್ಲಿ ಜನ ಬರೀ ಕಣ್ಣೀರಿಡಲಿಲ್ಲ, ಈ ದೇಶದಲ್ಲಿ ಜನ ಬರೀ ಪ್ರತಿಭಟನೆ ಮಾಡಲಿಲ್ಲ, ಮೊದಲನೇ ಬಾರಿಗೆ ನಾವೆಲ್ಲರೂ ಈ ದೇಶದ ಪ್ರಧಾನಮಂತ್ರಿಗೆ ಆಗ್ರಹ ಮಾಡಿದ್ದೀವಿ, ಪಾಕಿಸ್ತಾನವನ್ನು ಧ್ವಂಸಗೊಳಿಸಿ, ಪಾಕಿಸ್ತಾನವನ್ನು ನಾಶ ಮಾಡಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ಈ ದೇಶದ ಪ್ರಧಾನಮಂತ್ರಿಗೆ ನಾವು ಐಡಿಯಾ ಕೊಡಿ. ನನಗೆ ಒಂದು ತರಕಾರಿ ಮಾರೋ ಹೆಣ್ಮಗಳು ಫೋನ್ ಮಾಡಿದ್ರು, ಚಕ್ರವರ್ತಿಯವರೇ ಪ್ರಧಾನಮಂತ್ರಿಯವ್ರಿಗೆ ಹೇಳ್ರಿ ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಲಿಕ್ಕೆ. ನನಗೆ ಮಜಾ ಅನ್ನಿಸ್ತು. ಯಾವುದೋ ಒಂದು ತರಕಾರಿ ಮಾರೋ ಹೆಣ್ಮಗಳು ಇಟ್ಟು ಧೈರ್ಯವಾಗಿ ಮಾತಾಡ್ತಾಳಲ್ಲ. ನಾನು ಕೇಳಿದೆ, ಅಮ್ಮ ಸರ್ಜಿಕಲ್ ಸ್ಟ್ರೈಕ್ ಅಂತ ನಿಂಗೆ ಗೊತ್ತಾಗಿದೆ ಯಾವಾಗ? ಅಂಥದ್ದೊಂದು ಪದ ಇದೆ ಅಂತ ನಿಂಗೆ ಗೊತ್ತಾಗಿದೆ ಯಾವಾಗ? ನರೇಂದ್ರ ಮೋದಿ ಬರದೇ ಹೋಗಿದ್ದಿದ್ರೆ ಇಂಥದ್ದೊಂದು ಪದ ಇದೆ ಅಂತಲೂ ಈ ದೇಶದ 99% ಜನಕ್ಕೆ ಗೊತ್ತಿರಲಿಲ್ಲ. ನರೇಂದ್ರ ಮೋದಿ ಬಂದಮೇಲೆ ಇಂಥದ್ದೊಂದು ಮಾಡ್ಬೋದು ಅಂತ ಗೊತ್ತಾಯಿತು. ಈಗ ನಾವು ಐಡಿಯಾ ಕೊಡ್ತಿದ್ದೀವಿ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಅಂತ ನರೇಂದ್ರ ಮೋದಿಗೆ. ಅದಕ್ಕೆ ನಾನು ತಮಾಷೆ ಮಾಡಿದೆ, ನಮಗೆ ಗೊತ್ತಿಲ್ಲದ ಪದವೊಂದನ್ನು ನರೇಂದ್ರ ಮೋದಿ 1 ವರ್ಷದ ಹಿಂದೆ ಪರಿಚಯ ಮಾಡಿದರು, ಈಗ ಪಾಕಿಸ್ತಾನಕ್ಕೂ ಗೊತ್ತಿಲ್ಲದ ಪದವೊಂದನ್ನು ಪರಿಚಯ ಮಾಡಿಸ್ತಾರೆ. ಒಂದು ಸ್ವಲ್ಪ ದಿನ ಕಾಯಿ, ಮುಂದೇನಾಗುತ್ತೆ ನೋಡ್ತಾ ಇರುವಂತ. ಮಿತ್ರ, ಪಾಕಿಸ್ತಾನ ಜೊತೆಗೆ ನಾವು ಯುದ್ಧ ಮಾಡಬೇಕಾದ ಪರಿಸ್ಥಿತಿಯೇ ಇಲ್ಲ. ಅಲ್ಟಿಮೇಟ್ಲಿ ಯುದ್ಧ ಯಾಕೆ? ಪಾಕಿಸ್ತಾನ ಬ್ಲೀಡ್ ಆಗಬೇಕು, ಪಾಕಿಸ್ತಾನದ ರಕ್ತ ಹರಿಬೇಕು, ಪಾಕಿಸ್ತಾನದ ಜೀವ ಹೋಗಬೇಕು. ನನ್ನ ದೇಶದ ಒಬ್ಬೊಬ್ಬ ಸೈನಿಕನನ್ನ ಬಲಿ ತೆಗೆದುಕೊಂಡಿದ್ದಕ್ಕೂ ಪಾಕಿಸ್ತಾನದ ಒಂದೊಂದು ಸೆಕ್ಟರ್ಗಳೇ ಉದ್ವಸ್ತಗೊಳ್ಳಬೇಕು ಅಂತೆಲ್ಲ ನಾವು ಅನ್ಕೊಳ್ತೀವಲ್ಲ. ಈ ಸೆಕ್ಟರ್ಗಳನ್ನು ಉದ್ವಸ್ತಗೊಳಿಸಬೇಕು ಅಂದರೆ ಇವತ್ತು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡಬೇಕಾದ ಅಗತ್ಯವೇ ಇಲ್ಲ. ಮೋಸ್ಟ್ ಫೇವರ್ಡ್ ನೇಷನ್ ಸ್ಥಾನವನ್ನು ಕಿತ್ಕೊಂಡ ನಂತರ ಪಾಕಿಸ್ತಾನದಿಂದ ಭಾರತಕ್ಕೆ ಬರುವ ವಸ್ತುಗಳ ಮೇಲಿನ ಟ್ಯಾಕ್ಸ್ 200% ಜಾಸ್ತಿಯಾಗಿದೆ. 200% ಜಾಸ್ತಿ ಆಗೋದು ಟ್ಯಾಕ್ಸ್ ಅಂದರೆ ಅರ್ಥ ಏನು ಗೊತ್ತೇನು? ಪಾಕಿಸ್ತಾನದಿಂದ ಡ್ರೈ ಖರ್ಜೂರ ಬಂತು ಅಂತಂದರೆ, ಒಣ ಖರ್ಜೂರ ಬಂತು ಅಂತಂದರೆ, ಒಂದು ಲಾರಿಯಲ್ಲಿ 15 ಲಕ್ಷದ ಖರ್ಜೂರ ಇದ್ದರೆ ಅದನ್ನು ಭಾರತದೊಳಗೆ ಇಳಿಸ್ಲಿಕ್ಕೆ 30 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಅವ್ರು ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗಂತ ವಾಪಸ್ ತಗೊಂಡು ಹೋಗ್ಲಿಕ್ಕೆ ಮತ್ತೆ ಖರ್ಚು, ಮೊದಲು ಇಲ್ಲಿಗೆ ತರಲಿಕ್ಕೆ ದುಡ್ಡಿಲ್ಲ ಅವ್ರ ಹತ್ರ, ಇನ್ನು ಇಲ್ಲಿಂದ ವಾಪಸ್ ತೆಗೆದುಕೊಂಡು ಹೋಗ್ಲಿಕ್ಕೆ ಡೀಸೆಲ್ ಚಾರ್ಜ್ ಯಾರು ಕೊಡ್ತಾರೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಲಾರಿಗಳು ಹಾಗೆ ನಿಂತ್ಕೊಂಡಿವೆ, ಒಳಗೆ ಬರ್ಲಿಕ್ಕೆ ಆಗ್ತಿಲ್ಲ ಲಾರಿಗಳಿಗೆ. ಒಂದು ಉರಿ ಬಾರ್ಡರ್ ಅಲ್ಲಿ ನಿಂತ್ಕೊಂಡಿದೆ ಪಾಕಿಸ್ತಾನದ, ಆ ಬಾರ್ಡರ್ ಅಲ್ಲಿ ನಿಂತ್ಕೊಂಡಿದೆ. ಮತ್ತೊಂದಷ್ಟು ಲಾರಿಗಳು ವಾಘಾ ಬಾರ್ಡರ್ ಅಲ್ಲಿ ನಿಂತ್ಕೊಂಡಿವೆ, ಇನ್ನೊಂದಷ್ಟು ಲಾರಿಗಳು ಲೋಡ್ ಮಾಡ್ಕೊಂಡು ಪಾಕಿಸ್ತಾನದಲ್ಲಿ ಕಾಯ್ಕೊಂಡಿವೆ. ಯಾವತ್ತು ಭಾರತ ಅವ್ರದ್ದು ಎಕ್ಸ್ಪೆಕ್ಟೇಷನ್ ಹೊಂದಿದೆ, ಭಾರತ ಒಂದು ಯುದ್ಧ ಮಾಡಿ ಒಂದು 400 ಮುಗಿಸಿ ಮತ್ತೆ ವ್ಯಾಪಾರ ಶುರು ಮಾಡಿದರೆ ಸಾಕಪ್ಪ ನಾವು ಬದುಕೊಳ್ತೀವಿ ಅಂತ ಕೇಳ್ಕೊಳ್ಳೋ ಮಟ್ಟಿಗೆ ಬಂದಿದ್ದಾರೆ. ಇದು ಪಾಕಿಸ್ತಾನದ ಪರಿಸ್ಥಿತಿ ಒಂದು ಕಡೆ. ಪಾಕಿಸ್ತಾನದ ರೈತರು ಹಿಂಗೆ ಒದ್ದಾಡ್ತಾ ಇದ್ರೆ ಇನ್ನೊಂದು ಕಡೆ ಮಜಾ ಏನಿದೆ ಗೊತ್ತೇನು? ಈ ದೇಶದ ರೈತರು ಪಾಕಿಸ್ತಾನಕ್ಕೆ ಹೇಳಿದ್ದಾರೆ, ನಮ್ಮ ಪ್ರಾಣ ಹೋದರೂ ಚಿಂತೆ ಇಲ್ಲ,
ನಾವು ಬೆಳೆದಿರುವಂಥ ತರಕಾರಿಗಳೆಲ್ಲ ಕೊಳತು ಹೋದರೂ ಚಿಂತೆ ಇಲ್ಲ, ಒಂದೇ ಒಂದು ಟೊಮೆಟೊ ನಿಮಗೆ ಕಳಿಸೋದಿಲ್ಲ ಅಂತ ಕೂತಿರೋ ಪರಿಣಾಮವಾಗಿ ಪಾಕಿಸ್ತಾನದಲ್ಲಿ ಟೊಮೆಟೊ 20 ರೂಪಾಯಿ ಇದ್ದಿದ್ದು 50 ರೂಪಾಯಿ ಆಯಿತು, 100 ರೂಪಾಯಿ ಆಯಿತು, 150 ರೂಪಾಯಿ ಆಯಿತು, 200 ರೂಪಾಯಿ ರೇಟ್ ನೋಡಿದೆ ನಾನು ಇವತ್ತು, ಅದಕ್ಕಿಂತಲೂ ಜಾಸ್ತಿ ಆಗಿದೆ. ಒಂದು ಟೊಮೆಟೊ ಸಿಗದೆ ಇರುವಂಥ ಸ್ಥಿತಿಗೆ ಬಂದಿದೆ ಪಾಕಿಸ್ತಾನ. ನಮ್ಮ ಮೇಲೆ ಬಾಂಬ್ ಹಾಕೋದಿರಲಿ, ಮೊದಲು ಅರ್ಜೆಂಟಿಗೆ 2 ಟೊಮೆಟೊ ಎಲ್ಲಿ ಸಿಗುತ್ತೆ ಅಂತ ಹುಡುಕೊಳ್ಳೋ ಸ್ಥಿತಿಗೆ ಬಂದಿದೆ. ಇದು ಪಾಕಿಸ್ತಾನದ ಪರಿಸ್ಥಿತಿ. ಮಿತ್ರೆ, ಪಾಕಿಸ್ತಾನದ ಇವತ್ತಿನ ಸ್ಥಿತಿ ಏನಿದೆ ಗೊತ್ತೇನು? ರಾಜತಾಂತ್ರಿಕ ಪರಿಸ್ಥಿತಿ ಭಾರತ ಹೇಗೆ ನಿರ್ಮಾಣ ಮಾಡಿದೆ ಅಂತಂದ್ರೆ, ನಿಮ್ಮ ಜೊತೆ ಹಂಚ್ಕೋಬೇಕು, ಯುದ್ಧ ಮಾಡದೆ ಈ ದೇಶದ ಪ್ರಧಾನಿ ಯಾವ ಹಾಲತ್ತು ತಂದುಬಿಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಅಂತ. ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಟಾಸ್ಕ್ ಫೋರ್ಸ್ ಅಂತ, FATF ಅಂತ ಕರೀತಾರೆ ಜಗತ್ತಿನಲ್ಲಿ ಒಂದು ಸಂಸ್ಥೆ. ಅದು ಒಂದು ಸಂಸ್ಥೆ ಅಂತಂದ್ರೆ ಎಲ್ಲ ರಾಷ್ಟ್ರಗಳು ಸೇರಿ ಮಾಡ್ಕೊಂಡಿರುವಂಥದ್ದು. ಈ ಸಂಸ್ಥೆ ಏನ್ ಮಾಡುತ್ತೆ, ಈ ಒಕ್ಕೂಟ ಏನ್ ಮಾಡುತ್ತೆ, ಎಲ್ಲ ರಾಷ್ಟ್ರಗಳಲ್ಲಿ ಯಾವ್ಯಾವ ರಾಷ್ಟ್ರ ಭಯೋತ್ಪಾದನೆಗೆ ಸಹಕಾರ ಮಾಡುತ್ತೆ, ಮನಿ ಲಾಂಡ್ರಿಂಗ್ ಮಾಡುತ್ತೆ ಅಂತೆಲ್ಲ ಗುರುತು ಮಾಡಿ ಆ ರಾಷ್ಟ್ರಗಳನ್ನು ಬ್ಲ್ಯಾಕ್ ಲಿಸ್ಟ್ಗೆ, ಗ್ರೇ ಲಿಸ್ಟ್ಗೆ ಮತ್ತು ನಾರ್ಮಲ್ ಲಿಸ್ಟಲ್ಲಿ ಇಡುವಂಥ ಕೆಲಸ ಮಾಡುತ್ತೆ. ಭಾರತ ಕಳೆದ ಫೆಬ್ರವರಿಯಲ್ಲಿ ಹರಸಾಹಸ ಮಾಡಿ ಪಾಕಿಸ್ತಾನವನ್ನು ಗ್ರೇ ಲಿಸ್ಟಿಗೆ ಸೇರಿಸಿತ್ತು. ಯುದ್ಧ ಮಾಡೋಕ್ಕಿಂತ ಮುಂಚೆ, ಈ ಗಲಾಟೆ ಆಗೋಕ್ಕಿಂತ ಮುಂಚೆ ಗ್ರೇ ಲಿಸ್ಟಲ್ಲಿ ಇಡಿಸಿತ್ತು. ಗ್ರೇ ಲಿಸ್ಟಲ್ಲಿ ಇಡುವಾಗಲೂ ಹೆಂಗಿತ್ತು ಗೊತ್ತೇನು? ಪಾಕಿಸ್ತಾನದ ಪರ 3 ರಾಷ್ಟ್ರಗಳಿದ್ದು, ಯಾವುದಾದ್ರೂ ದೇಶದ ಪರವಾಗಿ 3 ರಾಷ್ಟ್ರಗಳಿದ್ದರೆ ಅದನ್ನು ಲಿಸ್ಟಿಗೆ ಸೇರಿಸುವಂತಿಲ್ಲ ಅಂತ ನಿಯಮ ಇದೆ. ಪಾಕಿಸ್ತಾನ ಹೆಂಗೋ ಮ್ಯಾನೇಜ್ ಮಾಡಿ 3 ರಾಷ್ಟ್ರವನ್ನು ತನ್ನತ್ತ ಸೆಳ್ಕೊಂಡಿತ್ತು. ಒಂದು ಚೀನಾ, ಎರಡನೇದು ಟರ್ಕಿ, ಮೂರನೇದು ಮತ್ತೊಂದು ರಾಷ್ಟ್ರ. 3 ರಾಷ್ಟ್ರಗಳು ತನ್ನ ಜೊತೆ ಸೆಳ್ಕೊಂಡಿತ್ತು. ಅದು ಸೌದಿ ಅರೇಬಿಯಾ. 3 ರಾಷ್ಟ್ರಗಳು ಪಾಕಿಸ್ತಾನದ ಪರವಾಗಿದ್ದು, 3 ರಾಷ್ಟ್ರಗಳಲ್ಲಿ ಒಂದನ್ನಾದರೂ ಎಳಿಬೇಕು ಅಂತ ಭಾರತ ಟ್ರೈ ಮಾಡ್ತಿತ್ತು. ಟರ್ಕಿ ಮುಸ್ಲಿಂ ಕಂಟ್ರಿ ಆಗಿದ್ದರಿಂದ ಬಿಡಲ್ಲ, ಪಾಕಿಸ್ತಾನ ಜೊತೆ ಘನವಾದ ಸಂಬಂಧ ಇದೆ. ಇನ್ನು ಚೀನಾ ಅಂತೂ ಪಾಕಿಸ್ತಾನ ಬಿಡೋದು ಸಾಧ್ಯವೇ ಇಲ್ಲ. ಇದ್ದಿದ್ದು ಒಂದೇ ಒಂದು ಚಾನ್ಸು ಸೌದಿ ಅರೇಬಿಯಾ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸಿಗೂ ಭಾರತದ ಪ್ರಧಾನಮಂತ್ರಿಗೂ ರಿಲೇಷನ್ ಹೆಂಗಿದೆ ಅಂತಂದರೆ, ಮಿತ್ರೆ, ಮೊನ್ನೆ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಭಾರತಕ್ಕೆ ಬಂದಾಗ ಅವನನ್ನು ಏರ್ಪೋರ್ಟಿಗೆ ಹೋಗಿ ದೇಶದ ಪ್ರಧಾನಿ ತಬ್ಕೊಂಡಿದ್ದಕ್ಕೆ ಕಾಂಗ್ರೆಸ್ ಅವರು ಬಾಯಿ ಬಡ್ಕೊಂಡ್ರು. ತಬ್ಕೊಂಡ್ಬಿಟ್ರು ಒಂದು ಇಷ್ಟು ಒದ್ದಾಡಿದ್ರಲ್ಲ. ಆದರೆ ಗೊತ್ತಿರಲಿ ಮಿತ್ರರೇ, ಈ ದೇಶದ ಪ್ರಧಾನಿ ಕ್ರೌನ್ ಪ್ರಿನ್ಸನ್ನು ತಬ್ಬಿಕೊಂಡ್ರು. ಅದೇನು ಅನ್ನಿಸ್ತೋ ಕ್ರೌನ್ ಪ್ರಿನ್ಸ್ಗೆ? ಅವನು ಹೇಳ್ದ, ನನ್ನ ದೇಶದ ಜೈಲುಗಳಲ್ಲಿರುವಂಥ 850 ಭಾರತೀಯರನ್ನು ಬಿಡಿ ಅಂತ ಇವತ್ತೇ ಆದೇಶ ಮಾಡ್ತೀನಿ ಅಂತ. ಒಂದು ಅಪ್ಪುಗೆಗೆ ಈ ದೇಶದ 850 ಕುಟುಂಬವನ್ನು ಬಿಡಿಸುವ ತಾಕತ್ತಿರೋದು ನರೇಂದ್ರ ಮೋದಿಗೆ ಮಾತ್ರ. ರಾಹುಲ್ ಗಾಂಧಿ ಅಪ್ಪಿಕೊಂಡ್ರೆ 3 ದಿನ ಸ್ನಾನ ಮಾಡಬೇಕು. ಅಪ್ಪುಗೆಗೂ ಒಂದು ತಾಕತ್ತಿದೆ ಅಂತ ನಾನು ಹೇಳೋದು. ಆ ಅಪ್ಪುಗೆಗೆ ಒಂದು ಸಾಮರ್ಥ್ಯ ಇದೆಯಲ್ಲ, ಆ ಅಪ್ಪುಗೆ ನರೇಂದ್ರ ಮೋದಿಯವರದ್ದು. ನರೇಂದ್ರ ಮೋದಿ ಅವರನ್ನು ಕರ್ಕೊಂಡು ಬಂದ್ರಲ್ಲ ಸೌದಿ ಅರೇಬಿಯಾ ಪ್ರಿನ್ಸ್ಗೆ, ಯಾಕೆ ಒಪ್ಪಿಕೊಂಡ್ರು ಅಂತ ಕೇಳ್ಕೊಳ್ತಾರಲ್ಲ ಮಿತ್ರೆ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸು ಪಾಕಿಸ್ತಾನಕ್ಕೆ ಬಂದು, ಪಾಕಿಸ್ತಾನದಿಂದ ಭಾರತಕ್ಕೆ ಬಂದು, ಭಾರತದಿಂದ ಚೀನಾಗೆ ಹೋಗಬೇಕು ಅಂತ ರೂಟ್ ಪ್ಲಾನ್ ಇದ್ದಿತ್ತು. ಅವನು ಭಾರತದಿಂದ ನೇರವಾಗಿ ಇಲ್ಲಿಗೆ ಬಂದರೆ ನಮ್ಗೆ ಅವಮಾನ ಆಗುತ್ತೆ ಅಂತ ಗೊತ್ತಾದ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ಹೇಳಿದರು, ನೀನು ಇಲ್ಲಿಗೆ ಬರೋದಾದರೆ ದಯಮಾಡಿ ಬರಬೇಡ, ಡೈರೆಕ್ಟಾಗಿ ಚೀನಾಕ್ಕೆ ಹೋಗ್ಬಿಡು, ನಮಗೇನು ಬೇಕಾಗಿಲ್ಲ. ನೀನು ಪಾಕಿಸ್ತಾನದಿಂದ ಇಲ್ಲಿಗೆ ಬರೋ ಬದಲು ವಾಪಸ್ ನಿನ್ನ ದೇಶಕ್ಕೆ ಹೋಗಿ, ನಿನ್ನ ದೇಶದಿಂದ ಫ್ರೆಶ್ ಯಾತ್ರೆ ಮಾಡಿ ನಮ್ಮ ದೇಶಕ್ಕೆ ಬರೋದಿದ್ರೆ ಮಾತ್ರ ನಮ್ಮ ದೇಶಕ್ಕೆ ಬರ್ಬೋದು ಅಂತ ಕೇಳ್ಕೊಂಡಿದ್ದಕ್ಕೆ ಏನು ಮಾಡಿದ ಗೊತ್ತಾ ಕ್ರೌನ್ ಪ್ರಿನ್ಸ್? 2 ದಿನಗಳ ಪಾಕಿಸ್ತಾನ ಪ್ರವಾಸವನ್ನು 1 ದಿನಕ್ಕೆ ಮೊಟಕು ಮಾಡಿ ತನ್ನ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿಂದ ವಾಪಸ್ ಭಾರತಕ್ಕೆ ಫ್ರೆಶ್ ರೂಟ್ ತೆಗೆದುಕೊಂಡು ಬಂದಲ್ಲ. ಇದು ಈ ದೇಶದ ರಾಜತಾಂತ್ರಿಕ ವ್ಯವಸ್ಥೆ. ಮಾತಾಡ್ತಾರಲ್ಲ ಇವರೆಲ್ಲ, ಇವರಿಗೆಲ್ಲ ರಾಜತಾಂತ್ರಿಕ ವ್ಯವಸ್ಥೆ ಅಂದರೆ ಏನು ಅಂತ ಗೊತ್ತಿದೆಯಾ ಅಂತ ಡೌಟ್ ಇದೆ. ಫಾರಿನ್ ಪಾಲಿಸಿ ಕಾಂಗ್ರೆಸ್ ಗೌರ್ಮೆಂಟ್ನಲ್ಲಿ ಇತ್ತು ಅನ್ನೋದೇ ನನಗೊಂದು ಅನುಮಾನ ಇದೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬಂದ ನಂತರ ಫಾರಿನ್ ಪಾಲಿಸಿ ಹೆಂಗಾಗಿದೆ ಅಂತಂದರೆ, FATF ನಲ್ಲಿ 3 ರಾಷ್ಟ್ರಗಳು ಜೊತೆಯಲ್ಲಿದ್ವಲ್ಲ, ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸಿಗೆ ಫೋನ್ ಮಾಡಿ, ನೋಡು ಪಾಕಿಸ್ತಾನಕ್ಕೂ ನಮಗೂ ಗಲಾಟೆ ಇದೆ, ಮಧ್ಯ ನೀನು ಬರಬೇಡ, ನೀನು ಸ್ವಲ್ಪ ಆಚೆ ಇದ್ಬಿಡು, ಈ ಟೈಮಲ್ಲಿ ಸಪೋರ್ಟ್ ಮಾಡಬೇಡ ಅಂತ. ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸು ಬರೀ ಭಾರತ ಅಷ್ಟೇ ಅಲ್ಲದೆ ಅಮೇರಿಕಾದ ಒತ್ತಡವು ಯಾವಾಗ ಬಿತ್ತೋ ಆತ ನಿಧಾನವಾಗಿ ಹಿಂದಕ್ಕೆ ಬಂದು ಹೇಳ್ದ, ನೋಡು ನಾನು ತುಂಬ ಅರ್ಜೆಂಟಲ್ಲಿದ್ದೀನಿ, ನಂಗೆ ತುಂಬ ಕಷ್ಟ ಆಗ್ತಾ ಇದೆ, ಹಿಂಗಾಗಿ ನಿಂಗೆ ಸಪೋರ್ಟ್ ಮಾಡಲಿಕ್ಕಾಗಲ್ಲ ಅಂತ ಪಾಕಿಸ್ತಾನಕ್ಕೆ ಹೇಳಿ ಕೈ ತೊಳ್ಕೊಂಡ್ಬಿಟ್ಟ. ಈಗಿದ್ದಿದ್ದು 2 ಕಂಟ್ರಿ, ಒಂದು ಚೀನಾ, ಇನ್ನೊಂದು ಟರ್ಕಿ. ಚೀನಾ ಹೇಳ್ತು 2 ಇದ್ದರೆ ನಿನ್ನ ಬಚಾವ್ ಮಾಡಲಿಕ್ಕಾಗಲ್ಲ, 3ನೇ ಕಂಟ್ರಿ ಬೇಕಿತ್ತು, ಅದು ಇಲ್ಲದೆ ಇರೋದ್ರಿಂದ ನಾನಿದ್ದು ಸುಮ್ಮನೆ ನಿನ್ನ ಜೊತೆ ಇದ್ದೀನಿ ಅಂತ ಜಗತ್ತಿನಲ್ಲಿ ಹೆಸರು ಯಾಕೆ ಕೆಡಿಸ್ಕೊಳ್ಳಿ, ನಾನು ಆಚೆ ಹೋಗ್ತೀನಿ ಅಂತ ಚೀನಾ ಆಚೆ ಬಂತು. ಟರ್ಕಿ ಹೇಳ್ತು ನಾನೊಬ್ಬನೇ ಇದ್ದೇನು ಮಾಡಲಿ, ಟರ್ಕಿನೂ ಆಚೆ ಹೋಯಿತು. ಕೊನೆಗೆ ಜಗತ್ತೆಲ್ಲ ಸೇರಿ ಹೇಳ್ತು ನಿನ್ನನ್ನು ಗ್ರೇ ಲಿಸ್ಟಿಗೆ ಹಾಕಲಿಕ್ಕೆ ಯೋಗ್ಯವಾದ ಟೈಮು, 27 ಪಾಯಿಂಟ್ ಕೊಡ್ತೀವಿ, 27 ಪಾಯಿಂಟನ್ನು ನೀನು ಮುಂದಿನ 6 ತಿಂಗಳಲ್ಲಿ 1 ವರ್ಷದಲ್ಲಿ ಅನುಸರಿಸಿ ನಮ್ಮ ಎದುರುಗಡೆ ಪ್ರೂಫ್ ಇಟ್ಟರೆ ನಾವು ನಿನ್ನನ್ನು ಗ್ರೇ ಲಿಸ್ಟಿಂದ ಆಚೆ ತರ್ತೀವಿ ಅಂತ. ಆದರೆ ಇನ್ನೇನು ಪಾಪ ಪ್ರೂವ್ ಮಾಡಿ ಆಚೆ ಬರುವಂಥ ಟೈಮ್ ಪರ್ಫೆಕ್ಟಾಗಿತ್ತು. ಆ ಟೈಮಲ್ಲಿ ಜೈಷ್ ಎ ಮೊಹಮ್ಮದ್ ಈ ದಾಳಿ ಮಾಡ್ತಲ್ಲ, ಭಾರತ ಮತ್ತೆ ಮೊನ್ನೆ ಮೀಟಿಂಗ್ ನಡೆದಾಗ ಹಠ ಹಿಡಿದು ಕೂತ್ಕೊಳ್ತು, ಯಾವನೂ ಸಪೋರ್ಟ್ ಮಾಡುವಂಗಿಲ್ಲ, ಯಾರು ಸಪೋರ್ಟ್
ಮಾಡ್ತಾ ಇರೋ ಪಾಕಿಸ್ತಾನಕ್ಕೆ ಈಗ ನಾವು ಅವರನ್ನೂ ಕೂಡ ಈ ಲಿಸ್ಟಿಗೆ ಸೇರಿಸ್ಕೊಳ್ತೀವಿ, ನಮ್ಮ ವಿರೋಧಿ ಅಂತ ಗುರುತಿಸ್ತೀವಿ ಅಂತ ಯಾವತ್ತು ಹೇಳ್ತೋ ಯಾರೂ ಸಪೋರ್ಟ್ ಮಾಡಲಿಲ್ಲ. ಪಾಕಿಸ್ತಾನ ಇವತ್ತು ಮತ್ತೆ ಗ್ರೇ ಲಿಸ್ಟಲ್ಲಿ ಕಂಟಿನ್ಯೂ ಆಗಿದೆ. ಪರಿಣಾಮ ಏನು ಅಂದರೆ ಜಗತ್ತಿನ ಯಾವ ರಾಷ್ಟ್ರವೂ ಪಾಕಿಸ್ತಾನಕ್ಕೆ ಸಾಲ ಕೊಡೋದಿಲ್ಲ ಅಂತ ನಿಶ್ಚಯ ಮಾಡಿದೆ. ಮಿತ್ರರೇ, ಪಾಕಿಸ್ತಾನದ ಸ್ಥಿತಿ ಏನಿದೆ ಗೊತ್ತೇನು? ಬಂದ ದಿನದಿಂದಲೂ ಇಮ್ರಾನ್ ಖಾನ್ ಭಿಕ್ಷಾ ಪಾತ್ರ ಹಿಡ್ಕೊಂಡು ಜಗತ್ತು ಜಗತ್ತನ್ನು ಅಲದಾಡಿದ್ದು ಬಿಟ್ಟರೆ ಪಾಕಿಸ್ತಾನದ ಸ್ಥಿತಿ ಮತ್ತೇನೂ ಇಲ್ಲ. ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಹೇಗೆ ಗೊತ್ತಾ? ಪಾಕಿಸ್ತಾನದ ಎಕನಾಮಿಕ್ ಕಂಡೀಷನ್ ಇವತ್ತು ಅದರ ಟೋಟಲ್ ಜಿ ಡಿ ಪಿ $305 billion, $305 billion. ಮಹಾರಾಷ್ಟ್ರ ಒಂದರ ಜಿ ಡಿ ಪಿನೇ $390 billion. ನಮ್ಮ ಮಹಾರಾಷ್ಟ್ರಕ್ಕೆ ಕಂಪೇರ್ ಮಾಡ್ಲಿಕ್ಕಾಗಲ್ಲ ಪಾಕಿಸ್ತಾನವನ್ನ. ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಅಂತಂದ್ರೆ, ಅವ್ರ ಹತ್ರ ಇರೋ ಫಾರೆಕ್ಸ್ ರಿಸರ್ವ್, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಏನ್ ಕರಿತೀವಿ ಅಂದ್ರೆ ಆಮದು ಮಾಡಿಕೊಳ್ಳುವ ವಸ್ತುವಿಗೆ ದುಡ್ಡನ್ನು ಕೊಟ್ಟು ಕೊಂಡುಕೊಳ್ಳುವ ಸಾಮರ್ಥ್ಯ, ಅದನ್ನು ಫಾರಿನ್ ಎಕ್ಸ್ಚೇಂಜ್ ಅಂತ ಕರೀತಾರೆ. ಈ ಫಾರಿನ್ ಎಕ್ಸ್ಚೇಂಜ್ ಪಾಕಿಸ್ತಾನದ ಹತ್ರ ಎಷ್ಟಿದೆ ಅಂತಂದ್ರೆ ಇನ್ನು 2 ತಿಂಗಳಿಗೆ ಸಾಕಾಗುತ್ತೆ. 2 ತಿಂಗಳು ಕಳೆದ ಮೇಲೆ ಜಗತ್ತಿನ ಯಾವುದಾದ್ರೂ ರಾಷ್ಟ್ರ ಪಾಕಿಸ್ತಾನಕ್ಕೆ ಏನಾದರೂ ಮಾರಿದ್ರೆ ಅದನ್ನು ಕೊಂಡುಕೊಳ್ಳುವ ತಾಕತ್ತು ಪಾಕಿಸ್ತಾನದ ಹತ್ರ ಇಲ್ಲ. ಪಾಕಿಸ್ತಾನ ತನ್ನನ್ನೇ ತಾನು ಮಾರಿಕೊಳ್ಳಬೇಕಾದ ಸ್ಥಿತಿಯಲ್ಲಿದೆ. ಈ ನೋವು ಪಾಕಿಸ್ತಾನವನ್ನು ಕಾಡ್ತಾ ಇದೆ. ಹಿಂಗಾಗಿ $2 billion ಚೀನಾ ಕೊಡ್ತೀನಿ ಅಂದ ತಕ್ಷಣ ಪಾಕಿಸ್ತಾನ ಕುಣಿದಾಡ್ಬಿಡ್ತು. $2 billion ಬರುತ್ತೆ ಅಂದ ತಕ್ಷಣ ಪಾಕಿಸ್ತಾನ ಕುಣಿದಾಡಿ ಚೀನಾಕ್ ಹೋಗ್ತು. ಚೀನಾ ಕೇಳ್ತು, ನಮಗೆ ನೀನು ವಾಪಸ್ ಏನು ಕೊಡ್ತೀಯ? ಪಾಕಿಸ್ತಾನ ಹೇಳ್ತು, ನನ್ನ ಹತ್ರ ಏನೂ ಇಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಸತ್ತೋಗಿದೆ, ನಾನು ಕೃಷಿಯಲ್ಲಿ 0, ನನ್ನ ಹತ್ರ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇರೋದು 2, ಒಂದು ಭಾರತಕ್ಕೆ ಟೆರರಿಸ್ಟು, ಎರಡನೇದು ಚೀನಾಕ್ಕೆ ಕತ್ತೆ, ಇದು ಬಿಟ್ಟರೆ ಮತ್ತೇನೂ ಇಲ್ಲ. ಕತ್ತೆಗಳು 40,000-50,000 ಇದೆ, ಅದನ್ನೊಂದು ಕಳಿಸ್ಕೊಡ್ತೀವಿ, ಅದನ್ನು ತೊಗೊಂಡು ನಮಗೇನಾದರೂ ದುಡ್ಡು ಕೊಡಿ ಅಂತ ಕೇಳುವಂಥ ಅತ್ಯಂತ ದೈನೇಸಿ ದೀನ ದರಿದ್ರ ಕೃಪಣ ಸ್ಥಿತಿಗೆ ಪಾಕಿಸ್ತಾನ ಇದೆ. ಹಾಗಂತ ಭಾರತ ಇಲ್ಲಿಗೆ ನಿಲ್ಲಿಲ್ಲ. ಪಾಕಿಸ್ತಾನದ ಪರಿಸ್ಥಿತಿನ ಎಷ್ಟು ಹದಗೊಳಿಸಿದೆ ಅಂತಂದರೆ, ಮಿತ್ರ ಪಾಕಿಸ್ತಾನ ಅತ್ಯಂತ ಆಯಕಟ್ಟಿನ ಜಾಗದಲ್ಲಿದೆ. ಈ ದೇಶದ ಒಟ್ಟಾರೆ ವ್ಯಾಪಾರವನ್ನು ಪಾಕಿಸ್ತಾನ ಕಂಟ್ರೋಲ್ ಮಾಡಬಲ್ಲಂಥ ಸ್ಥಿತಿಯಲ್ಲಿದೆ. ಯಾಕೆ ಪಾಕಿಸ್ತಾನ ನಮಗೆ ಗುರಾಯಿಸ್ಕೊಂಡು ಯಾವಾಗಲೂ ತನ್ನ ಕೆಲಸ ಮಾಡ್ಕೊಳ್ತಿತ್ತು ಗೊತ್ತಾ? ಯುದ್ಧದಲ್ಲಿ ಪದೇ ಪದೇ ನಾವು ಸೋಲಿಸಿದ್ದೀವಿ, ಆದರೆ ಪಾಕಿಸ್ತಾನದ ಜೊತೆಗೆ ವ್ಯಾಪಾರದ ವಿಚಾರದಲ್ಲಿ ನಾವು ಮಣಿದಿದ್ದೀವಿ. ಯಾಕೆ ಅಂತಂದರೆ, ಜಾಗತಿಕ ಮಾರ್ಕೆಟಿಗೆ ಹೋಗಬೇಕು ಅಂದರೆ ಅಫ್ಘಾನಿಸ್ತಾನದ ಮೂಲಕ ರಷ್ಯಾಕ್ಕೆ ಹೋಗಬೇಕು, ಮತ್ತು ಅಲ್ಲಿಂದ ಯುರೋಪಿಯನ್ ಮಾರ್ಕೆಟ್ಗಳಿಗೆ ನಾವೇನಾದರೂ ಹೋಗಬೇಕು ಅಂತಂದರೆ ನಮಗೆ ಪಾಕಿಸ್ತಾನ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಪಾಕಿಸ್ತಾನ ಬಿಟ್ಟರೆ ನಾವು ಮತ್ತೊಂದು ದಾರಿ ಉಪಯೋಗಿಸ್ಕೊಳ್ಬೋದಾಗಿರುವಂಥದ್ದು ಇಂಡಿಯನ್ ಓಷನ್ ರೀಜನ್ ಸಮುದ್ರ ಮಾರ್ಗ ಮಾತ್ರ. ಅದು ಬಿಟ್ಟರೆ ಭೂಮಾರ್ಗ ಬಳಸಬೇಕು ಅಂತಂದರೆ ನಮಗೂ ಮತ್ತು ಅಫ್ಘಾನಿಸ್ತಾನಕ್ಕೂ ಕನೆಕ್ಟರ್ ಯಾರಾದರೂ ಇದ್ದರೆ ಅದು ಪಾಕಿಸ್ತಾನ ಮಾತ್ರ. 10 ವರ್ಷಗಳ ಕಾಲ ಈ ದೇಶದಲ್ಲಿ ಕಾಂಗ್ರೆಸ್ ಇತ್ತಲ್ಲ, ಇದಕ್ಕೆ ಪರ್ಯಾಯವಾಗಿ ಯಾವತ್ತೂ ಯೋಚನೆ ಮಾಡಲಿಲ್ಲ. ಪಾಕಿಸ್ತಾನದಲ್ಲಿರುವಂಥ ಗ್ವದಾರ್ ಪೋರ್ಟನ್ನು ಚೀನಾ ಚೆನ್ನಾಗಿ ಡೆವಲಪ್ ಮಾಡಿಕೊಂಡು ತನಗೆ ಬೇಕಾಗಿರೋ ಪೋರ್ಟನ್ನು 10 ವರ್ಷಗಳಲ್ಲಿ ಡೆವಲಪ್ ಮಾಡಿತು. ಮಿತ್ರ, ನಾನು ನಿಮ್ಮ ಹತ್ರ ಒಂದು ಮಾತನ್ನಂತೂ ಕೇಳ್ಕೊಳ್ಬೇಕು. ಅಟಲ್ ಜಿ ಅವರಿಗೆ 2004 ನಾವು ಮಾಡಿದ ಮೋಸ ಇದೆಯಲ್ಲ, ಆ ಮೋಸದ ಕಾರಣಕ್ಕೋಸ್ಕರ ಈ ಕಣ್ಣೀರಿಟ್ಟಿದ್ದು ನಾವು 10 ವರ್ಷಗಳ ಕಾಲ. ಅಟಲ್ ಜಿಗೆ ಮಾಡಿದ ಮೋಸಕ್ಕೆ ಸರಿಯಾದ ಪ್ರಾಯಶ್ಚಿತ್ತವನ್ನು 10 ವರ್ಷ ಅನುಭವಿಸಿದ್ದೀವಿ. ಆದರೆ ನಮ್ಮ ಪುಣ್ಯ 10 ವರ್ಷಕ್ಕೆ ನಿಂತೋಯ್ತು. ನರೇಂದ್ರ ಮೋದಿ ಬಂದರು. ನರೇಂದ್ರ ಮೋದಿ ಬಂದ ತಕ್ಷಣ ಏನು ಮಾಡಿದ್ರು ಗೊತ್ತಾ? ಅಟಲ್ ಜಿಯವರ ಕನಸಿತ್ತು, ನೀವು ಗ್ವದಾರ್ ಪೋರ್ಟನ್ನು ಡೆವಲಪ್ ಮಾಡ್ತೀರಾ ಅಂತಂದರೆ ನಾವು ಇರಾನ್ನಲ್ಲಿ ಚಾಬಹಾರ್ ಪೋರ್ಟನ್ನು ಡೆವಲಪ್ ಮಾಡ್ತೀವಿ ಅಂತ ಅಟಲ್ ಜಿ ಮಾತುಕತೆ ಶುರು ಮಾಡಿದರು. ಇರಾನ್ ಚಾಬಹಾರ್ ಪೋರ್ಟನ್ನು ನಮ್ಗೆ ಕೊಡ್ಲಿಕ್ಕೆ ಒಪ್ಕೊಂಡಿತ್ತು, ಆದರೆ ಗೌರ್ಮೆಂಟ್ ಬಿತ್ತು, ಚಾಬಹಾರ್ ಪೋರ್ಟಲ್ಲಿ ಏನೂ ಮಾಡಲೇ ಇಲ್ಲ. ನರೇಂದ್ರ ಮೋದಿ ಬಂದ ತಕ್ಷಣ ಮೊದಲಿಗೆ ಹೇಳಿದರು, ಚಾಬಹಾರ್ ಪೋರ್ಟನ್ನು ಡೆವಲಪ್ ಮಾಡಲೇಬೇಕು, ಪಾಕಿಸ್ತಾನವನ್ನು ಕಂಟ್ರೋಲ್ ಮಾಡಲಿಕ್ಕೆ ನಮಗಿರೋದು ಒಂದೇ ಒಂದು ಮೆಥಡ್, ಚಾಬಹಾರ್ ಪೋರ್ಟನ್ನು ಡೆವಲಪ್ ಮಾಡಬೇಕು ಅಂತ. ನರೇಂದ್ರ ಮೋದಿ ಏನು ಮಾಡಿದರು, ಚಾಬಹಾರ್ ಪೋರ್ಟ್ನಲ್ಲಿ ಇರಾನ್ ಜೊತೆಗೆ ಎಲ್ಲ ಒಪ್ಪಂದಗಳನ್ನು ಮಾಡಿಕೊಂಡ್ರು, ಇರಾನ್ ನಮಗೆ ಬೇಕಾಗಿರುವ ಸಹಕಾರವನ್ನು ಕೊಡ್ತು. ಈ ದೇಶದ ಸಾರಿಗೆ ಸಚಿವರು ಅಲ್ಲಿಗೆ ಬೇಕಾಗಿರುವಂಥ ಎಲ್ಲ ಹೂಡಿಕೆಯನ್ನು ಶುರು ಮಾಡಿ ಮೊನ್ನೆ ಆ ಚಾಬಹಾರ್ ಪೋರ್ಟನ್ನು ಕಂಪ್ಲೀಟ್ ಮಾಡಿದ ನಂತರ ಇರಾನ್ 18 ತಿಂಗಳುಗಳ ಕಾಲ, 1.5 ವರ್ಷಗಳ ಕಾಲ ಆ ಟೋಟಲ್ ಪೋರ್ಟನ್ನು ಮ್ಯಾನೇಜ್ ಮಾಡುವಂಥ ಜವಾಬ್ದಾರಿನ ನಮಗೆ ಬಿಟ್ಟುಕೊಟ್ಟ ನಂತರ ಇವತ್ತಿನ ಸುದ್ದಿ ನಾನು ನಿಮ್ಗೆ ಹೇಳ್ತೀನಿ. ಅಫ್ಘಾನಿಸ್ತಾನ ಪಾಕಿಸ್ತಾನವನ್ನು ಮುಟ್ಟದೆ 500 ಟನ್ಗೂ ಹೆಚ್ಚು ಸರಕನ್ನ ಚಾಬಹಾರ್ ಪೋರ್ಟ್ನಿಂದ ಭಾರತದ ಮುಂಬೈ ಬಂದರಿಗೆ ನೇರವಾಗಿ ಸಾಗಿಸಿಕೊಂಡಿದೆ. ಈಗ ನಾವು ಪಾಕಿಸ್ತಾನವನ್ನು ಎಕನಾಮಿಕಲಿ ಓವರ್ಟೇಕ್ ಮಾಡಿ ಆಗಿದೆ. ಚಾಬಹಾರ್ ಪೋರ್ಟ್ ಎಷ್ಟು ಇಂಪಾರ್ಟೆಂಟ್ ಪೋರ್ಟ್ ಅಂತ ಈಗ ಅನುಭವಕ್ಕೆ ಬರ್ತಾ ಇದೆ. ಪಾಕಿಸ್ತಾನಕ್ಕೆ ಗೊತ್ತಾಗಿದೆ, ನಾನು ಇಲ್ಲದೇನೆ ಭಾರತ ತನ್ನ ಹೊಸ ವ್ಯಾಪಾರದ ರೂಟನ್ನು ಏನಾದರೂ ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಪಾಕಿಸ್ತಾನ ಡಮ್ಮಿ ಕ್ಯಾಂಡಿಡೇಟ್ ಆಗುತ್ತೆ. ಅಕಸ್ಮಾತ್
ಈಗೇನಾದರೂ ಸ್ವಲ್ಪ ನಾವು ಪ್ರಯತ್ನ ಪಟ್ಟು ಪಿ ಓ ಕೆನ ಪ್ರತ್ಯೇಕ ರಾಷ್ಟ್ರ ಮಾಡಿಬಿಟ್ರೆ, ಬಫರ್ ಕಂಟ್ರಿ ಮಾಡಿಬಿಟ್ರೆ, ಬಲೂಚಿಸ್ತಾನವನ್ನು ಒಡೆದಾಕಿ ಪಾಕಿಸ್ತಾನದಿಂದ ಸೆಪರೇಟ್ ಮಾಡಿಸಿಬಿಟ್ರೆ, ಚೀನಾದ ಒನ್ ಬೆಲ್ಟ್ ಒನ್ ರೋಡ್ ಪ್ರಾಜೆಕ್ಟ್ ಕೂಡ ಹಾಲ್ಟ್ ಆಗುತ್ತೆ. ಅಲ್ಲಿಗೆ ಪಾಕಿಸ್ತಾನ ಈಗ ಬೇಡಲಿಕ್ಕೆ ತಟ್ಟೆಯನ್ನಾದರೂ ಉಳಿಸ್ಕೊಂಡಿದೆ. ನಾಳೆ ದಿನ ತಟ್ಟೆನೂ ಕೊಟ್ಟು ಒಂದೆರಡು ಆಣೆ ಕೊಡಿ ಅಂತ ಕೇಳಬೇಕಾದ ಸ್ಥಿತಿ ಬಂದರೆ ಯಾರೂ ಅಚ್ಚರಿ ಪಡಬೇಕಾಗಿಲ್ಲ. ಮಿತ್ರೆ, ಪಾಕಿಸ್ತಾನವನ್ನು ಒಳಗಿಂದ ಹಿಂಡುವಂಥ ಪ್ರಕ್ರಿಯೆ ಈಗ ನಡೀತಾ ಇದೆ. ನಾನು ಪಾಕಿಸ್ತಾನದ ಟಿ ವಿ ಚಾನಲ್ ನೋಡ್ತಾ ಇದ್ದೆ. ನಾನು ಬೆಳಗ್ಗೆ ಕಾಲೇಜಿನ ಹುಡುಗರಿಗೆ ತಮಾಷೆ ಮಾಡ್ತಿದ್ದೆ, ನನಗೆ ಈ ಕಾರ್ಟೂನ್ ನೆಟ್ವರ್ಕ್ ನೋಡಬೇಕು ಅನ್ನಿಸಿದಾಗಲೆಲ್ಲ ಪಾಕಿಸ್ತಾನದ ಟಿ ವಿ ಚಾನಲ್ ನೋಡ್ತೀನಿ. ನಾನು ಅವರು ನ್ಯೂಸ್ ಡಿಬೇಟ್ ನೋಡಬೇಕು. ಏನು ಕಾರ್ಟೂನ್ ನೆಟ್ವರ್ಕ್ಗಿಂತ ಅದ್ಭುತವಾಗಿರುತ್ತೆ, ಇದಕ್ಕಿಂತ ತಮಾಷೆ ಆಗಿರೋದನ್ನು ನೀವಿನ್ನೊಂದು ನೋಡ್ಲಿಕ್ಕೆ ಸಿಗಲ್ಲ. ಬಟ್ ಇವತ್ತು ನಾನು ನೋಡುವಾಗ ಒಂದು ಅದ್ಭುತವಾದ ಡಿಬೇಟ್ ನಡೀತಾ ಇತ್ತು. ಆ ಡಿಬೇಟ್ನಲ್ಲಿ ಪಾಕಿಸ್ತಾನದ ಎಕ್ಸ್ಪರ್ಟ್ ಒಬ್ಬ ಹೇಳ್ತಾನೆ, ಕಳೆದ 70 ವರ್ಷಗಳಿಂದ ನಾವು ಭಾರತದೊಂದಿಗೆ ಸಂಬಂಧ ವೃದ್ಧಿ ಮಾಡಿಕೊಳ್ಳುವ ಎಲ್ಲ ಅವಕಾಶಗಳನ್ನು ಕಳ್ಕೊಂಡಿದ್ದೀವಿ. 1987 ಮೊದಲ ಬಾರಿಗೆ ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಆದಾಗ ಭಾರತ ಹೇಳಿತ್ತು ಇದು ಪಾಕಿಸ್ತಾನದ್ದೇ ಪ್ರಚೋದನೆ ಅಂತ. ಆವಾಗ ಪಾಕಿಸ್ತಾನ ಹೇಳಿತ್ತು ನೀವು ಪ್ರೂಫ್ ಕೊಟ್ಟರೆ ನಾವು ಇನ್ವೆಸ್ಟಿಗೇಟ್ ಮಾಡ್ತೀವಿ ಅಂತ. ಇನ್ವೆಸ್ಟಿಗೇಟ್ ಮಾಡಲಿಲ್ಲ. ಅದಾದ ನಂತರ ಪ್ರತಿ ಹಂತದಲ್ಲೂ ಪಾಕಿಸ್ತಾನ ಹಸ್ತಕ್ಷೇಪ ಮಾಡ್ತಾ ಹೋಯಿತು, ಈ ಭಯೋತ್ಪಾದಕರನ್ನು ಬೆಳೆಸ್ತಾ ಹೋಯಿತು. ಉರಿ ದಾಳಿಯ ನಂತರ, ಪಠಾನ್ಕೋಟ್ನ ದಾಳಿಯ ನಂತರ ಭಾರತ ಪಾಕಿಸ್ತಾನದವರನ್ನು ಆಹ್ವಾನಿಸಿ ನೀವೇ ನೋಡ್ಕೊಂಡು ಹೋಗಿ, ಪ್ರೂಫ್ ನಿಮಗೆ ಬೇಕಾದಷ್ಟನ್ನು ಕೊಡ್ತೀವಿ ಅಂತ ಪ್ರೂಫನ್ನು ಕೊಟ್ಟ ನಂತರವೂ ಪಾಕಿಸ್ತಾನ ಏನೂ ಮಾಡಲಿಲ್ಲ. ಹೀಗಾಗಿ ಭಾರತ ಪಾಕಿಸ್ತಾನದ ವಿರುದ್ಧ ಈಗ ಮಾಡ್ತಾ ಇರೋದು ಸರಿಯಾಗಿದೆ ಅಂತ ಪಾಕಿಸ್ತಾನದ ಎಕ್ಸ್ಪರ್ಟ್ ಹೇಳಿದ. ಹೇಳಿ ಏನು ಹೇಳ್ತಾನೆ ಗೊತ್ತಾ ಅವನು, ನಾವು ಮೌಲಾನಾ ಮಸೂದ್ ಅಜರ್ನ ಸಾಕಿಕೊಂಡು ಈ ದೇಶದ ರೈತರನ್ನು ಬೀದಿಗೆ ತರ್ತಾ ಇದ್ದೀವಿ, ಈ ದೇಶದ ಉದ್ಯಮಿಗಳನ್ನು ಬೀದಿಗೆ ತರ್ತಾ ಇದ್ದೀವಿ, ಒಟ್ಟಾರೆ ಪಾಕಿಸ್ತಾನವನ್ನು ಚೂರು ಚೂರು ಮಾಡಲಿಕ್ಕೆ ಏನೋ ಬೇಕಾದ ಮಾಡ್ತಿದ್ದೀವಿ, ಅದರ ಬದಲು ಮೌಲಾನಾ ಮಸೂದ್ ಅಜರ್ನೇ ಮುಗಿಸಿಬಿಟ್ರೆ, ಅವನ್ನೇ ಕೊನೆಗಾಣಿಸಿಬಿಟ್ರೆ ನಾವು ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಡಿಸ್ಕಷನ್ ಪಾಕಿಸ್ತಾನದಲ್ಲಿ ಶುರುವಾಗಿದೆ. ಮಿತ್ರೆ, ನರೇಂದ್ರ ಮೋದಿ ಹೇಳಿದ್ರಲ್ಲ, ನರೇಂದ್ರ ಮೋದಿ ಏನು ಹೇಳ್ತಾರೆ ಅದನ್ನು ಮಾಡಿ ತೋರಿಸ್ತಾರೆ. ಯಾವುದು ಮಾಡಲಿಕ್ಕಾಗಲ್ವೋ ಅದನ್ನು ಹೇಳದೇ ಇಲ್ಲ. ಅವರು ಹೇಳಿದ್ದನ್ನು ಮಾಡಿ ನಿಮ್ಮ ಮುಂದೆ ನಿಂತ್ಕೊಳ್ತಾರೆ, ಹೇಳಿದ್ನೋ ಇಲ್ವೋ ಮಾಡಿದ್ದೀನಿ ನೋಡಿ ಅಂತ. ಅದು ನರೇಂದ್ರ ಮೋದಿಯವರ ಕೆಪಾಸಿಟಿ. ನರೇಂದ್ರ ಮೋದಿಯವರು ಮೊದಲನೇ ದಿನವೇ ಯಾವಾಗ ಈ ದಾಳಿ ಆಗಿತ್ತೋ ಅವತ್ತೇ ಹೇಳಿದರು, ಉಗ್ರಗಾಮಿಗಳು, ಉಗ್ರ ಸಂಘಟನೆ ತುಂಬ ದೊಡ್ಡ ತಪ್ಪನ್ನು ಮಾಡಿದೆ, ಇದಕ್ಕೆ ದೊಡ್ಡ ಬೆಲೆಯನ್ನೇ ತೆರಬೇಕಾಗುತ್ತೆ, ನೋಡ್ತಾ ಇರಿ ಅಂತ ನರೇಂದ್ರ ಮೋದಿ ಹೇಳಿದ್ರಲ್ಲ. ಈಗ ಹೆಂಗಾಗಿದೆ ಗೊತ್ತೇನು, ಈ ದೇಶ ತನ್ನ ರಾಜತಾಂತ್ರಿಕ ಪ್ರಭಾವವನ್ನು ಬಳಸಿ ವಿಶ್ವಸಂಸ್ಥೆಯ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ, ಜಗತ್ತಿನಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತಿದೆ, 15 ರಾಷ್ಟ್ರಗಳು ಜೊತೆಯಲ್ಲಿ ಕೂತ್ಕೊಳ್ತವೆ. ಈ 15 ರಾಷ್ಟ್ರಗಳು ಜಗತ್ತಿನಲ್ಲಿ ಯಾರ್ಯಾರು ಸೆಕ್ಯೂರಿಟಿ ಪ್ರಾಬ್ಲಮ್ ಏನಿದೆ ಅನ್ನೋದ್ರ ಡಿಸ್ಕಷನ್ ಮಾಡಿ ಅವರು ನಿರ್ಣಯ ಕೊಡ್ತವೆ. ಅದು ವಿಶ್ವಸಂಸ್ಥೆಯ ನಿರ್ಣಯ ಅಂತ ಘೋಷಿಸಲ್ಪಡುತ್ತೆ, ಇಡೀ ಜಗತ್ತು ಅದನ್ನು ಒಪ್ಪಿಕೊಳ್ಳುತ್ತೆ. ಈ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಭಾರತ ಮಾಡಿದ ಪ್ರಯಾಸದ ಫಲವಾಗಿ ಈ ದಾಳಿ ನಡೆದ 4-6 ದಿನಗಳಲ್ಲೇ ಸೆಕ್ಯೂರಿಟಿ ಕೌನ್ಸಿಲ್ ಮೀಟಿಂಗ್ ಕೂತು ಅದು ಏನು ಸ್ಪಷ್ಟವಾಗಿ ಹೇಳಿದೆ ಅಂತಂದರೆ, ಪಾಕಿಸ್ತಾನ ಮಾಡಿದ ಕೆಲಸ ತಪ್ಪು, ಜೈಷೆ ಮೊಹಮ್ಮದ್ ಮತ್ತು ಮೌಲಾನಾ ಮಸೂದ್ ಅಜರ್ ಇವರು ಈ ಜಗತ್ತಿಗೆ ಅತ್ಯಂತ ಬೇಕಾಗಿರುವಂಥ ವ್ಯಕ್ತಿಗಳು ಮತ್ತು ಸಂಘಟನೆ, ಇದರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅಂತ ಪಾಕಿಸ್ತಾನಕ್ಕೆ ಛೀಮಾರಿ ಹಾಕಿ ಅವರು ಏನೊಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಆ ಸಂದೇಶವನ್ನು ಕೊಡುವಾಗ ಚೀನಾ ಅದನ್ನು ವಿರೋಧಿಸಿತ್ತು. 14 ಉಳಿದ ರಾಷ್ಟ್ರಗಳು ಹೇಳಿದ್ವು, ಈಗೇನಾದರೂ ನೀನು ವಿರೋಧ ಮಾಡಿದರೆ ಇಂಡಿಯಾ ಜಗತ್ತಿನಲ್ಲಿ ಪಾಕಿಸ್ತಾನವನ್ನು ರೋಗ ಕಂಟ್ರಿ ಅಂತ ಹೆಂಗೆ ಪ್ರೂವ್ ಮಾಡಿಬಿಟ್ಟಿದೆ ಅಂತಂದರೆ, ನೀನೀಗ ವಿರೋಧ ಮಾಡಿದರೆ ನಿನ್ನನ್ನು ಅದೇ ಲಿಸ್ಟಿಗೆ ಸೇರಿಸ್ಬಿಡ್ತಾರೆ, ನೀನು ಬಾಯಿ ಮುಚ್ಕೊಂಡಿದ್ರೆ ಒಳ್ಳೆಯದು ಅಂತ ಆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಚೀನಾ ಕೂಡ ಮಾತನಾಡದಂತೆ ಮಾಡಿ ಈ ಹೇಳಿಕೆಯನ್ನು ಹೊರಡಿಸುವ ಪ್ರಯತ್ನ ಆಯ್ತಲ್ಲ. ಈಗ ಪಾಕಿಸ್ತಾನಕ್ಕಿದ್ದ ಒಂದು ಭರವಸೆಯೂ ಹೋಯಿತು, ಜಗತ್ತಿನ 200 ರಾಷ್ಟ್ರಗಳಲ್ಲಿ ಚೀನಾ ಒಂದಾದರೂ ಕೊನೆವರೆಗೂ ನನ್ನ ಜೊತೆ ಇರುತ್ತೆ ಅಂತ ಪಾಕಿಸ್ತಾನ ಕಾಯ್ಕೊಂಡಿತ್ತು. ಈಗ ಚೀನಾನೂ ಜೊತೆ ಇಲ್ಲ. ಪರಿಣಾಮ ಪಾಕಿಸ್ತಾನದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮೌಲಾನಾ ಮಸೂದ್ ಅಜರ್ನ ಗುರಾಯಿಸ್ಕೊಂಡು ನೋಡುವಂಥ ಸ್ಥಿತಿಗೆ ಬಂದಿದೆಯಲ್ಲ. ಇದು ಮೌಲಾನಾ ಮಸೂದ್ ಅಜರ್ ಕತೆ. ಮಿತ್ರೆ, ಮೌಲಾನಾ ಮಸೂದ್ ಅಜರ್ ಏನು ಮಾಡಿದ್ದಾನೆ ಗೊತ್ತಾ, ಇವೆಲ್ಲ ಆದ ನಂತರ ಒಂದು ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾನೆ. ಈ ಅಟ್ಯಾಕ್ ಆದ ಮರುಕ್ಷಣವೇ ಮೌಲಾನಾ ಮಸೂದ್ ಅಜರ್ ಹೇಳಿದ್ದ, ಈ ಅಟ್ಯಾಕ್ ಮಾಡಿಸಿದ ನಾನೇ, ಇದು ಜೈಷೆ ಮೊಹಮ್ಮದ್ನ ಕೆಲಸ ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದ. ಈಗ ಅವನಿಗೆ ಅನ್ನಿಸ್ತಿದೆ ಹೇಳದೆ ಹೋಗಿದರೆ ಚೆನ್ನಾಗಿತ್ತೇನು. ಹೇಳುವಾಗ ಅವನಿಗೆ ಭಾಳ ಖುಷಿ ಇತ್ತು. ಯಾಕೆ ಅಂತಂದರೆ ಅವನೇ ಹೇಳ್ಕೊಳ್ತಾನೆ ಮೊನ್ನೆ ರಿಲೀಸ್ ಆಗಿರುವಂಥ ಆಡಿಯೋನಲ್ಲಿ ಏನು ಹೇಳ್ತಾನೆ ಅಂತಂದರೆ, ಭಾರತದ ಜನ ನನ್ನನ್ನು ಬೈತಿದ್ದಾರೆ, ಪಾಕಿಸ್ತಾನದ ಜನರು ನನ್ನನ್ನು ಬೈತಿದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ ಈ ಹೊತ್ತಲ್ಲಿ ಇದನ್ನು ಮಾಡಬಾರ್ದಾಗಿತ್ತು, ನರೇಂದ್ರ ಮೋದಿಗೆ ಇದು ಲಾಭ ಆಗ್ತಿದೆ ಅಂತ ಪಾಕಿಸ್ತಾನದ ಜನ ನನ್ನನ್ನು ಬೈತಾ ಇದ್ದಾರೆ. ಆದರೆ ನೆನ್ಪಿಟ್ಕೊಳ್ಳಿ, ಕೊನೆ ಕ್ಷಣದಲ್ಲಿ ನರೇಂದ್ರ ಮೋದಿ ಎಲೆಕ್ಷನ್ಗೆ ಅಂತ ಹೋದಾಗ ಜನರ ಹತ್ರ ಭಾಷಣ ಮಾಡುವಾಗ ಜನ ಹೇಳ್ತಾರೆ ಕಾಶ್ಮೀರದ ಪ್ರಾಬ್ಲಮ್ ನಿಂಗೆ ಸಾಲ್ವ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಜನ ಹೇಳ್ತಾರೆ, ಅದು ಅವನಿಗೆ ನೆಗೆಟಿವ್ ಆಗುತ್ತೆ, ಮತ್ತೆ ಪಾಕಿಸ್ತಾನಕ್ಕೆ ಉಪಯೋಗ ಮಾಡಿಕೊಡಬಲ್ಲಂಥ ಸರ್ಕಾರ ಅಲ್ಲಿಗೆ ಬರುತ್ತೆ ಅಂತಾನೆ. ಹಂಗಂದು ಅವನು ಹೇಳ್ತಾನೆ, ಅಕಸ್ಮಾತ್ ಇಷ್ಟಾದರೂ
ಭಾರತದ ಒತ್ತಡಕ್ಕೆ ಮಣಿದು ಪಾಕಿಸ್ತಾನ ಸರ್ಕಾರ ಏನಾದರೂ ನನ್ನ ವಿರುದ್ಧ ಕ್ರಮ ಕೈಗೊಳ್ಳಲಿಕ್ಕೆ ಬಂದರೆ ನಾನು ಪಾಕಿಸ್ತಾನ ಸರ್ಕಾರವನ್ನು ಬಿಡಲ್ಲ ಹುಷಾರು ಅಂತ ಒಳಗೆ ಹೆದರಿಕೆ ಹೆಂಗಿದೆ ಅವನಿಗೆ ಅಂತಂದರೆ, ಯಾವಾಗ ಎಲ್ಲಿಂದ ಗುಂಡು ಬಂದು ಬೀಳುತ್ತೋ, ಎಲ್ಲಿಂದ ಪೊಲೀಸರು ಎಳ್ಕೊಂಡೋಗಿ ಭಾರತಕ್ಕೆ ಕೊಟ್ಬಿಡ್ತಾರೋ, ಭಾರತಕ್ಕೆ ಕೊಟ್ಟ ತಕ್ಷಣ ಭಾರತ ಅವನನ್ನು ಹೆಂಗೆ ನೋಡ್ಕೊಳ್ಳುತ್ತೋ, ಎಲ್ಲ ಟೆನ್ಷನ್ ಹೆಂಗಿದೆ. ಮೊದಲೇ ಹೆದರ್ಪುಕ್ಲ ಅವನು, ಒಂದ್ಸಲ ಭಾರತ ಅವನನ್ನು ಹಿಡ್ಕೊಂಡು ಬಂದಿತ್ತು, 1994 ಹಿಡಿದಿತ್ತು ಅವನನ್ನು. ಒಬ್ಬ ಅವನನ್ನು ಹ್ಯಾಂಡಲ್ ಮಾಡಿದ ಆಫೀಸರ್ ಮೊನ್ನೆ ಹೇಳಿದ್ದಾರೆ, ಅವನನ್ನು ಹಿಡಿದು ಕೆನ್ನೆಗೆ ಒಂದು ಬಿಟ್ಟ ತಕ್ಷಣ ಯಾರ್ಯಾರು ನಂಗೆ ಸಪೋರ್ಟ್ ಮಾಡ್ತಾರೆ, ಸಪೋರ್ಟಿಂಗ್ ಸ್ಟ್ರಕ್ಚರ್ ಕಾಶ್ಮೀರದಲ್ಲಿ ಎಲ್ಲೆಲ್ಲಿದೆ ಅಂತ ಎಲ್ಲ ಬಾಯಿ ಬಿಟ್ಬಿಟ್ಟಿದ್ದ. ಹಿಂಗಾಗಿ ನಾವು ಅವ್ನಿಗೆ ಏನೂ ಮಾಡದೆ ಬಿಟ್ಬಿಟ್ಟಿದ್ವಿ. ಯಾಕೆ ಅಂತಂದರೆ ಇಂಥ ಹೆದರ್ಪುಕ್ಲನ್ನು ತಗೊಂಡು ಭಯೋತ್ಪಾದಕರಾದರೂ ಏನು ಮಾಡ್ತಾರೆ ಅಂತ. ಆದರೆ ಅವನು ರಿಲೀಸ್ ಆಗಿರುವಂಥ ರೀತಿಯಿಂದಾಗಿ ದೊಡ್ಡವನಾಗ್ಬಿಟ್ಟ ಅವನು. ಮಿತ್ರ, ಮೌಲಾನಾ ಮಸೂದ್ ಅಜರ್ ಹೆಂಗೆ ಹೆದರ್ಬಿಟ್ಟಿದ್ದಾನೆ ಅಂತಂದರೆ, ಈ ದೇಶ ಯಾವತ್ತು ಏನು ಮಾಡುತ್ತೆ ಅಂತ ಪಾಕಿಸ್ತಾನದವ್ರ ಹೆದರಿಕೆಯಿಂದ ಕಾಲ ಕಳೆಯುವಂತಾಗಿದೆ. ಕುಂದಾಪುರದಲ್ಲಿ ನಾವು 20 ಸೇರಿದ್ದೀವಲ್ಲ, ಇವತ್ತು ನಾವು ಬರೀ ಶಾಂತಿಯನ್ನು ಆಚರಣೆ ಮಾಡಿ ಸುಮ್ಮನಾಗ್ತೀವಿ. ಇವತ್ತು ನಾವೆಲ್ಲ ಸೇರಿದವರು ಒಂದು ಹೆಚ್ಚಂದರೆ ಒಂದು ಹನಿ ಕಣ್ಣೀರು ಸುರಿಸ್ಬೋದು, ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ಬೋದು. ಆದರೆ ಕಾಶ್ಮೀರದ ಜನ, ಪಾಕಿಸ್ತಾನದ ಜನ ಇಷ್ಟು ಓಪನ್ ಆಗಿ ಕೂತ್ಕೊಳ್ಳಿಕ್ಕೂ ಹೆದರುವ ಸ್ಥಿತಿ ಬಂದ್ಬಿಟ್ಟಿದೆ. ಸಿಯಾಲ್ಕೋಟ್ನಲ್ಲಿ ಮೊನ್ನೆ ಒಂದು ಘಟನೆ ನಡೀತು. ಘಟನೆ ಏನು ಅಂದರೆ, ಯುದ್ಧಕ್ಕೆ ತಯಾರಾಗಿರಬೇಕು ಅಂತ ಪಾಕಿಸ್ತಾನದ ಏರ್ಫೋರ್ಸು ಒಂದೆರಡು ವಿಮಾನಗಳನ್ನು ಸಿಯಾಲ್ಕೋಟ್ನ ಆ ಕಡೆ ಈ ಕಡೆ ಹಾರಿಸ್ತು. ಹಾರಿಸಿದ ತಕ್ಷಣ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದವರು, ಹೊರಗಡೆ ಮಾತಾಡ್ತಾ ಇದ್ದವರು ದಬ್ಬ 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 ಮನೆಗೆ ಹೋಗಿ ಹೇಳಿದ್ರು ಭಾರತದ ಸೈನ್ಯ ಆಕ್ರಮಣ ಮಾಡೇ ಬಿಟ್ಟಿದೆ, ಇನ್ನು ಬಾಂಬ್ ಬೀಳಲಿಕ್ಕೆ ಶುರುವಾಗಿದೆ ಅಂತ. ಈ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋರು ಕೆಲವರು ಇರ್ತಾರಲ್ಲ, ಅವ್ರು ತಕ್ಷಣ ಟ್ವಿಟರ್ ತೆಗೆದುಕೊಂಡು ಇಲ್ಲೇ ಪಕ್ಕದಲ್ಲಿ ದೊಡ್ಡ ಬಾಂಬ್ ಬಿದ್ದ ಸದ್ದು ಬಂದಿದೆ, ಭಾರತ ಆಕ್ರಮಣ ಶುರು ಮಾಡಿದೆ ಅಂತ ಟ್ವಿಟರಲ್ಲಿ ಶೇರು ಮಾಡಿಬಿಟ್ರು. ಭಾರತ ತಯಾರಿನೇ ನಡೆಸಲಿಲ್ಲ. ಆದರೆ ಎಷ್ಟು ಹೆದರಿಕೆ ಇತ್ತು ಅವರಿಗೆ ಅಂದರೆ, ಜನ ಹೆದರೋದು ಬಿಡಿ, ಸಹಜವೇ ಅದು. ಆದರೆ ಈ ಟ್ವಿಟರಲ್ಲಿ ರೆಸ್ಪಾನ್ಸ್ ನೋಡಿದ ತಕ್ಷಣ ಪಾಕಿಸ್ತಾನ ಸರ್ಕಾರ ಏನು ಮಾಡ್ತು ಅಂದರೆ, ಸಿಯಾಲ್ಕೋಟ್ನಲ್ಲಿರುವಂಥ ಎಲ್ಲ ಹಾಸ್ಪಿಟಲ್ಗಳಿಗೂ ರೆಡ್ ಅಲರ್ಟ್ ಘೋಷಣೆ ಮಾಡಿ, ತಯಾರಾಗ್ಬಿಡಿ, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಹೆಣ ಬರ್ಬೋದು, ಇಲ್ಲ ಕೈಕಾಲು ಮುರ್ಕೊಂಡವ್ರು ಬರ್ಬೋದು, ಅವ್ರನ್ನ ಸರಿ ಮಾಡಲಿಕ್ಕೆ ರೆಡ್ ಅಲರ್ಟಲ್ಲಿ ಇರಿ ಅಂತ ಅವ್ರ ಹಾಸ್ಪಿಟ್ಲಿಗೆ ಸಂದೇಶವೂ ಕೊಟ್ಟಾಯಿತು. ಭಾರತ ಹೇಳ್ತಿಲ್ವಲ್ಲ, ನಾನೇನು ಮಾಡಲೇ ಇಲ್ವಲ್ಲ, ಯಾಕೆ ಇಷ್ಟೊಂದು ಹೆದರ್ಕೋತಿದ್ದೀರಿ ಅಂತ. ಪಾಕಿಸ್ತಾನಕ್ಕೆ ಏನೂ ಮಾಡದೆ ಹೆದರಿಕೆ ಉಂಟಾಗೋದಿದೆಯಲ್ಲ, ಇದು ಭಾಳ ವಿಶೇಷವಾದ ಸಂಗತಿ ಅಂತ. ಮಿತ್ರ, ಎಲ್ಲಿವರೆಗೂ ಇದೆ ಅಂತಂದರೆ, ಭಾರತ ಹೇಳಿಕೆ ಕೊಟ್ಟ ನಂತರ ಪಾಕಿಸ್ತಾನದ ನೆರೆಯಾಗಿರುವಂಥ ಅಫ್ಘಾನಿಸ್ತಾನ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದೆ, ನನ್ನ ತಾಲಿಬಾನಿಗಳನ್ನು ಕರ್ಕೊಂಡೋಗಿ ನೀನು ಟ್ರೈನ್ ಮಾಡ್ತಾ ಇದ್ದೀಯಾ, ನಿನ್ನ ನಾನು ಸುಮ್ಮನೆ ಬಿಡಲ್ಲ, ನಾನು ಅಗತ್ಯ ಬಿದ್ದಾಗ ನಿನ್ನ ಮೇಲೆ ಆಕ್ರಮಣ ಮಾಡ್ತೀನಿ ಅಂತ ಪಾಕಿಸ್ತಾನದ ಗೆಳೆಯನಾಗಿರಬೇಕಾಗಿರುವಂಥ ಅಫ್ಘಾನಿಸ್ತಾನ ಹೇಳಿದೆ. ಭಾರತದ ಮೇಲೆ ಆಕ್ರಮಣ ಮಾಡಿದ ಮರುದಿನ ಪಾಕಿಸ್ತಾನದ ಇನ್ನೊಂದು ಬಾರ್ಡರ್ ಆಗಿರುವಂತ ಇರಾನ್ ಏನ್ ಹೇಳಿದೆ ಗೊತ್ತಾ, ಇರಾನ್ಗೂ ಪಾಕಿಸ್ತಾನಕ್ಕೂ ಆಗಲ್ಲ, ನೆನ್ಪಿಟ್ಕೊಳ್ಳಿ, ಇರಾನ್ ಶಿಯಾ ಮುಸಲ್ಮಾನರ ಕಂಟ್ರಿ, ಪಾಕಿಸ್ತಾನ ಸುನ್ನಿ ಮುಸಲ್ಮಾನರ ಕಂಟ್ರಿ. ಶಿಯಾ ಮುಸಲ್ಮಾನರಿರುವಂತ ಇರಾನ್ ಪಾಕಿಸ್ತಾನಕ್ಕೆ ಹೇಳಿದೆ, ನಿನ್ನೆ ನಮ್ಮ ಗಾರ್ಡ್ಸ್ 27 ಕೊಂದಿರೋದು ನಿನ್ನ ಸೈನಿಕರೇ, ಪಾಕಿಸ್ತಾನದ ಸೈನಿಕರೇ ಅಂತ ಗೊತ್ತಾಗಿದೆ ನನಗೆ, ಅಗತ್ಯ ಬಿದ್ದರೆ ನಿನ್ನ ಮೇಲೆ ದಾಳಿ ಮಾಡಿ ನಿನ್ನನ್ನು ಮುಗಿಸ್ತೀನಿ ಅಂತ. ಪಾಕಿಸ್ತಾನಕ್ಕೆ ಈಗ ಅಟ್ಯಾಕ್ ಮಾಡೋದು ಭಾರತ ಮಾತ್ರ ಅಲ್ಲ, ಆ ಕಡೆಯಿಂದ ಇರಾನು, ಆ ಕಡೆಯಿಂದ ಅಫ್ಘಾನಿಸ್ತಾನಗಳು ಪಾಕಿಸ್ತಾನವನ್ನು ಹೆದರಿಸೋದು ನೋಡಿದರೆ, ಪಾಕಿಸ್ತಾನದ ಸೇನೆ ಈ ಬಾರಿ ಒಂದು ಸೇನೆಯನ್ನು ಎದುರಿಸಬೇಕಾಗಿಲ್ಲ, ಮೂರು ಸೇನೆಗಳನ್ನು ಎದುರಿಸಬೇಕಾಗಿರುವಂಥ ಸ್ಥಿತಿ ಇದೆಯಲ್ಲ. ಪಾಕಿಸ್ತಾನ ಈಗಲೇ ಅದರ್ಲಿಕ್ಕೆ ಶುರುವಾಗಿದೆ, ಇನ್ನು 4-5 ದಿನಗಳಲ್ಲಿ ಏನಾಗುತ್ತೋ ಅನ್ನೋ ದೇವರೇ ಬಲ್ಲ ಅಂತ. ಮಿತ್ರ, ಇದು ಭಾರತ ಇವತ್ತು ತೆಗೆದುಕೊಂಡಿರುವಂಥ ಸ್ಟ್ಯಾಂಡು ಅಂತ. ನಾವು ತೆಗೆದುಕೊಂಡಿರೋ ಸ್ಟ್ಯಾಂಡ್ ಹೆಂಗಿದೆ ಗೊತ್ತಾ, ನಮ್ಮಲ್ಲಿ ಅನೇಕರು ಮಾತಾಡ್ಕೊಳ್ತೀವಿ, ನಾವು ದಕ್ಷಿಣ ಕನ್ನಡದವರು ಸ್ವಲ್ಪ ಬುದ್ಧಿವಂತರು ಜಾಸ್ತಿ ಆಗಿರೋದ್ರಿಂದ ಈ ಥರ ಚರ್ಚೆಗಳನ್ನು ಜಾಸ್ತಿ ಮಾಡ್ತಿರ್ತೀವಿ. ನರೇಂದ್ರ ಮೋದಿ ವಿದೇಶ ಪ್ರವಾಸ ತುಂಬ ಮಾಡಿದಾಗ ನಮ್ಮಲ್ಲಿ ಅನೇಕರು ಫೇಸ್ಬುಕ್ಕಲ್ಲಿ ಬರೀತಿದ್ರು, ವಿದೇಶಗಳೇ ತಿರುಗಾಡ್ತಿರ್ತಾರಲ್ಲ ಅಂತ. ಅವ್ರಿಗೆ ವಿದೇಶಕ್ಕೆ ತಿರುಗಾಡಿದ ನಂತರ ಈಗ ಅರ್ಥ ಆಗ್ತಿದೆ, ನರೇಂದ್ರ ದೇಶಕ್ಕೆ ಹೋಗ್ತಾ ಇದ್ದಿದ್ರ ಪರಿಣಾಮ ಈಗ ಹೆಂಗೆ ಬಂದಿದೆ ಅಂತಂದರೆ, ನಮ್ಮ ಮೇಲೆ ಅಟ್ಯಾಕ್ ಆದ 2 ದಿನಗಳಲ್ಲಿ ಫ್ರಾನ್ಸ್ ಹೇಳ್ತು, ಮೊದಲು ಅಮೇರಿಕ ಹೇಳ್ತು ನೀನು ಏನು ಮಾಡಿದ್ರು ನಿನ್ನ ಬೆಂಬಲಕ್ಕೆ ನಾನಿದ್ದೀನಿ ಅಂತ. ಫ್ರಾನ್ಸ್ ಹೇಳ್ತು ನಾವು ವಿಶ್ವಸಂಸ್ಥೆಯಲ್ಲಿ ಮೌಲಾನಾ ಮಸೂದ್ ಅಜರ್ನ ಅವನು ಟೆರರಿಸ್ಟ್ ಅಂತ ಘೋಷಿಸಬೇಕು ಅಂತ ವಿಶ್ವಸಂಸ್ಥೆಯಲ್ಲಿ ಪ್ರಸ್ತಾವ ಈ ಬಾರಿ ನಾವು ಮಂಡಿಸ್ತೀವಿ ಅಂತ ಫ್ರಾನ್ಸ್ ಹೇಳ್ತು. ಆಸ್ಟ್ರೇಲಿಯಾ ಅದನ್ನು ಬೆಂಬಲಿಸ್ತೀನಿ ಅಂತ ಹೇಳ್ತು. ನ್ಯೂಜಿಲೆಂಡ್ ತನ್ನ ಸಂಸತ್ತಿನೊಳಗೆ ಪಾಕಿಸ್ತಾನದ ವಿರುದ್ಧದ ಮಸೂದೆಯೊಂದನ್ನು ಅಂಗೀಕರಿಸ್ತು. ಇಸ್ರೇಲ್ ಎಲ್ಲಿವರೆಗೂ ಹೇಳ್ತು ಗೊತ್ತಾ, ನನಗೆ ಹೇಳಬೇಕಾದ್ರೆ ರೋಮಾಂಚನ ಅನಿಸುತ್ತೆ. ಇಸ್ರೇಲ್ ಹೇಳ್ತು ಭಾರತ ಸರ್ಕಾರ ಯಾವ ಸಹಕಾರವನ್ನು ಕೇಳಿದ್ರೂ ನಾವು ಕೊಡಲಿಕ್ಕೆ ಸಿದ್ಧ. ನಮ್ಮ ಸಹಕಾರದ ಎಷ್ಟು ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಷ್ಟು ಚೆನ್ನಾಗಿದೆ ಈ ಟ್ವೀಟು, ನಮ್ಮ ಸಹಕಾರ ಎಷ್ಟು ಅಂದರೆ, ಸಿಂಗಲ್ ಕೋಟ್ಸಲ್ಲಿ ನೆತನ್ಯಾಹು ಹಾಕ್ತಾರೆ, ನಮ್ಮ ಸಹಕಾರಕ್ಕೆ ನೋ ಲಿಮಿಟ್ಸ್.
ಭಾರತ ಏನು ಸಹಕಾರ ಕೇಳಿದ್ರು, ಎಷ್ಟು ಕೇಳಿದ್ರು ನಾವು ಕೊಡ್ಲಿಕ್ಕೆ ಸಿದ್ಧ ಅಂತ. ಜಗತ್ತಿನ ಮೂಲೆ ಮೂಲೆಯಿಂದ ಭಾರತಕ್ಕೆ ಸಹಕಾರ ಬರ್ತಿದೆ. ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳು ಬಿಡಿ, ಪಾಕಿಸ್ತಾನವನ್ನು ಬಿಟ್ಟು 56 ಮುಸ್ಲಿಂ ರಾಷ್ಟ್ರಗಳಿವೆ. ಈ 56 ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರ ಪಾಕಿಸ್ತಾನದ ಜೊತೆಗೆ ಭಾರತದ ವಿರುದ್ಧವಾಗಿ ನಾನು ನಿಂತ್ಕೊಂಡಿರ್ತೀನಿ ಅಂತ ಹೇಳುವ ತಾಕತ್ತನ್ನು ತೋರಿಸಲಿಲ್ಲ. ಇದು ನರೇಂದ್ರ ಮೋದಿ ವಿದೇಶ ಓಡಾಡಿದ ಪರಿಣಾಮ. ಯಾಕೆ ಓಡಾಡಿದ್ರು ಅಂತ ಕೇಳಿದ್ರಲ್ಲ, ಕಾರ್ಗಿಲ್ ಯುದ್ಧ ಮಾಡಿದಾಗಲೂ ಹರಸಾಹಸ ಮಾಡಿದ್ವಿ ನಾವು. ನಾವೆಲ್ಲರನ್ನೂ ಒಲಿಸ್ಲಿಕ್ಕೆ ಒದ್ದಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. 1965 ವಾರ್ ಆದ ನಂತರ ನಾವು ಒದ್ದಾಡ ಹೋಗಿದ್ವಿ. 1971 ವಾರ್ ಅಕಸ್ಮಾತ್ ಅಷ್ಟು ಬೇಗನೆ ಮುಗಿಸಿರಲಿಲ್ಲ ಅಂದಿದ್ರೆ ಈ ದೇಶದ ಸೈನಿಕರು, ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳು ವಾರ್ನಲ್ಲಿ ಇನ್ವಾಲ್ವ್ ಆಗುವ ಸಾಧ್ಯತೆ ಇತ್ತು ಅಂತ ಇವತ್ತೆಲ್ಲರೂ ಹೇಳ್ತಾರೆ. ನಾವು ಪ್ರತಿ ಬಾರಿ ಪಾಕಿಸ್ತಾನದ ವಿರುದ್ಧ ಏನಾದರೂ ಕ್ರಮ ತೆಗೆದುಕೊಳ್ಬೇಕಾದಾಗ ಜಗತ್ತಿನಲ್ಲಿ ಕೆಲವು ರಾಷ್ಟ್ರಗಳು ನಮ್ಮ ಪರವಾಗಿರ್ತವೆ, ಹಲವು ರಾಷ್ಟ್ರಗಳು ನ್ಯೂಟ್ರಲ್ ಆಗಿರ್ತವೆ. ಆದರೆ ಮೊದಲನೇ ಬಾರಿಗೆ ಜಗತ್ತಿನ 200 ರಾಷ್ಟ್ರಗಳು ನಾವು ಭಾರತದ ಪರವಾಗಿದ್ದೀವಿ, ಇಂಥ ಟೈಮಲ್ಲಿ ಜೊತೆಯಲ್ಲಿರ್ತೀವಿ ಅಂತ ಹೇಳುವಂಥ ವಾತಾವರಣ ನಿರ್ಮಾಣ ಆಗಿದೆಯಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ ಮಿತ್ರರೇ. ಹಾಗಂತ ಇಷ್ಟಕ್ಕೆ ಮುಗಿಯಲ್ಲ. ನರೇಂದ್ರ ಮೋದಿ ಯಾವತ್ತು ಆಕ್ರೋಶವನ್ನು ಕಳ್ಕೊಂಡು ಸೈಲೆಂಟ್ ಆಗಿರ್ತಾರೋ, ಮುಂದೆ ಕಚ್ಚಲಿಕ್ಕೆ ಸಿದ್ಧವಾಗಿರುವಂಥ ನಾಗರಹವು ಹೆಡೆ ಎತ್ತಿದೆ ಅಂತಾನೆ ಅರ್ಥ. ನೆನ್ಪಿಟ್ಕೊಳ್ಳಿ, ನೀವು ಸುಮ್ಮನೆ ಡಾಟನ್ನು ಕನೆಕ್ಟ್ ಮಾಡಬೇಕು ಅಷ್ಟೇ. ನರೇಂದ್ರ ಮೋದಿ ಎಲ್ಲಿವರೆಗೂ ಆಕ್ರೋಶದ ಮುಖ ಹೊತ್ತಿದ್ರೋ ಅಲ್ಲಿಯವರೆಗೂ ನನಗೂ ಗೊತ್ತಿತ್ತು ಏನೂ ಆಗಲ್ಲ, ಇಷ್ಟೇ ಇರುತ್ತೆ ಅಂತ. ಆದರೆ ಈಗ ತುಂಬ ನಾರ್ಮಲ್ಲಾಗಿ ಕಾಣ್ತಿದ್ದಾರಲ್ಲ, ಅವ್ರು ಯಾವಾಗ ನಾರ್ಮಲ್ಲಾಗಿ ಕಾಣ್ತಾರೋ ಜಗತ್ತೆಲ್ಲ ನಾರ್ಮಲ್ ಆಗುತ್ತೆ. ಆಗ ಹೊಡಿತಾರೆ ಒಂದು ಏಟು, ಪಾಕಿಸ್ತಾನ ಮುಟ್ಕೊಂಡು ನೋಡ್ಕೋಬೇಕು. ನಾನು ಆ ದಾಳಿಗೋಸ್ಕರ ಕಾಯ್ತಾ ಇದ್ದೀನಿ. ನರೇಂದ್ರ ಮೋದಿಯವರ ಈ ಬಾರಿಯ ಆಕ್ರಮಣ ಏನಿರುತ್ತೆ ಅಂತ ಕಾಯ್ತಾ ಇದ್ದೀವಿ. ಮಿತ್ರರೇ, ಇಡೀ ಪಾಕಿಸ್ತಾನ, ನಾನು ಹೇಳಿದರೆ ದಯಮಾಡಿ ಬೇಜಾರು ಮಾಡ್ಕೊಳ್ಬೇಡಿ, ಭಾರತದ ಪ್ರತಿಪಕ್ಷಗಳು ಸೇರಿದಂತೆ ಈ ಒಟ್ಟಾರೆ ಘಟನೆಯನ್ನು ಲಾಭಕ್ಕೆ ಅಂತ ಬಳಸ್ಕೊಳ್ಳೋ ಪ್ರಯತ್ನ ಮಾಡಿದ್ದು. ನಂಗೆ ಕೆಲವೊಂದ್ಸಲ ಡೌಟ್ ಬರುತ್ತೆ, ಯಾರಾದರೂ ಪತ್ರಕರ್ತರಿದ್ದರೆ ದಯಮಾಡಿ ನನ್ನ ಮೇಲೆ ಆರೋಪ ಮಾಡಬೇಡಿ, ನಾನು ಸುಮ್ಮನೆ ಡಾಟ್ಸನ್ನು ನಿಮ್ಮ ಮುಂದೆ ಇಡ್ತೀನಿ, ಕನೆಕ್ಟ್ ನೀವೇ ಮಾಡ್ಕೊಳ್ಬೇಕು. ಕೆಲವು ತಿಂಗಳುಗಳ ಹಿಂದೆ ಈ ದೇಶದಿಂದ ಕಾಂಗ್ರೆಸ್ ಲೀಡರ್ ಮಣಿಶಂಕರ್ ಅಯ್ಯರ್ ಪಾಕಿಸ್ತಾನಕ್ಕೆ ಹೋಗಿದ್ದ, ಒಂದು ಇಂಟರ್ವ್ಯೂನಲ್ಲಿ ಕೂತಿದ್ದ. ಆ ಇಂಟರ್ವ್ಯೂನಲ್ಲಿ ಅವನನ್ನು ಪ್ರಶ್ನೆ ಮಾಡಲಾಯಿತು, ನಿಮ್ಮ ಭಾರತ ಪಾಕಿಸ್ತಾನದೊಂದಿಗೆ ಚೆನ್ನಾಗಿ ನೋಡ್ಕೊಳ್ಳಲ್ಲ, ಮಾತುಕತೆ ಮಾಡಲ್ಲ ಅನ್ನತ್ತೆ, ಏನು ಮಾಡಬೇಕು? ಮಣಿಶಂಕರ್ ಏನು ಕೇಳ್ತಾನೆ ಗೊತ್ತಾ, ಕೈ ಮುಗಿದು ಕೇಳ್ಕೊಳ್ತೀನಿ, ದಯಮಾಡಿ ಹೆಂಗಾದರೂ ಮಾಡಿ ಈ ನರೇಂದ್ರ ಮೋದಿನ ಇಳಿಸ್ಲಿಕ್ಕೆ ನಮ್ಗೆ ಸಹಕಾರ ಮಾಡಿ ಅಂತ ಪಾಕಿಸ್ತಾನವನ್ನು ಕೇಳಿಕೊಂಡ ಮಣಿಶಂಕರ್ ಅಯ್ಯರ್. ಈ ರೆಕಾರ್ಡ್ ಇದೆ ಇವತ್ತಿಗೂ. ಅದಾದ ಸ್ವಲ್ಪ ದಿನಗಳ ನಂತರ ಕಾಂಗ್ರೆಸ್ಸಿನ ಮತ್ತೊಬ್ಬ ನಾಯಕ ಸಿದ್ದು ಪಾಕಿಸ್ತಾನಕ್ಕೆ ಹೋಗ್ತಾನೆ. ಇಮ್ರಾನ್ ಖಾನ್ ಪ್ರಧಾನಿಯಾದಾಗ ಅವನನ್ನು ಅಭಿನಂದಿಸ್ತಾನೆ, ತಬ್ಬಿಕೊಳ್ತಾನೆ. ಫೈನ್, ಇವರಿಬ್ಬರು ಕ್ರಿಕೆಟರ್ಸು ಮಾಡಿರ್ಬೋದು ಅಂತ ಅನ್ಕೋಬೋದು. ಆದರೆ ಬರೋಕ್ಕಿಂತ ಮುಂಚೆ ಅಲ್ಲಿನ ISI ಲೀಡರ್, ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸಿ ಅಂತ, ಯಾವುದು ಭಯೋತ್ಪಾದನೆಯನ್ನು ಭಯೋತ್ಪಾದಕರನ್ನು ಟ್ರೈನ್ ಮಾಡಿ ಭಾರತದೊಳಗೆ ನುಸುಳುವಂತೆ ಮಾಡುತ್ತೋ ಅಂಥ ISIನ ಮುಖ್ಯಸ್ಥನನ್ನು ತಬ್ಬಿಕೊಳ್ತಾನೆ, ಅವನ ಜೊತೆ ಮಾತಾಡಿಕೊಂಡು ಬರ್ತಾನೆ. ಏನು ಮಾತಾಡಿದರು ಗೊತ್ತಿಲ್ಲ. ಕೆಲವು ತಿಂಗಳುಗಳ ಹಿಂದೆ ಈ ದೇಶದ ಕಾಂಗ್ರೆಸ್ ನಾಯಕಿ ರಾಹುಲ್ ಗಾಂಧಿಯ ಆಪ್ತಳಾಗಿರುವಂಥ ರಮ್ಯಾ ಪಾಕಿಸ್ತಾನವನ್ನು ಸ್ವರ್ಗ ಅಂತ ಕರೀತಾಳೆ. ಏನು ಇದೆಲ್ಲ? ಸುಮ್ಮನೆ ಡಾಟ್ ಕನೆಕ್ಟ್ ಮಾಡಿ ಇವರೆಲ್ಲರೂ ಪಾಕಿಸ್ತಾನವನ್ನು ಜಾಗತಿಕ ಮಟ್ಟದಲ್ಲಿ ಹೇಗೆ ತೋರಿಸ್ಬೇಕು ಅಂತ ಬಯಸ್ತಾರೆ ಅಂತಂದರೆ, ಈ ಥರದ್ದು ಘಟನೆ ನಡೆದಾಗ ಪಾಕಿಸ್ತಾನ ಒಳ್ಳೆಯದು, ಪಾಕಿಸ್ತಾನ ತಪ್ಪಿಲ್ಲ ಅಂತ ಬಿಂಬಿಸುವಂಥ ಪ್ರಯತ್ನ ಮಾಡಲಿಕ್ಕೆ ಹೋಗ್ತಾ ಇದ್ರು. ಆದರೆ ನರೇಂದ್ರ ಮೋದಿ 4.5 ವರ್ಷಗಳಲ್ಲಿ ಈ ದೇಶದ ಜನರೊಳಗೆ ದೇಶಭಕ್ತಿಯ ಭಾವವನ್ನು ಹೇಗೆ ತುಂಬಿದ್ದಾರೆ ಅಂತಂದರೆ, ಹಿಂದೆಂದೂ ಇಲ್ಲದಷ್ಟು ಏಕರೂಪತೆ ಈ ದೇಶದ ಜನರೊಳಗೆ ಬಂದಿದೆಯಲ್ಲ. ಹೇಗೆ ನಿಂತಿದ್ದಾರೆ ಈ ಬಾರಿ ಅಂತಂದರೆ, ಹೇಗೆ ನಿಂತಿದ್ದಾರೆ ಅಂತಂದರೆ, ಪ್ರಕಾಶ್ ರಾಜ್ ಕೂಡ ಇದು ಇಸ್ಲಾಂ ಭಯೋತ್ಪಾದನೆ ಅಂತ ಹೇಳಬೇಕಾದ ಅನಿವಾರ್ಯತೆಗೆ ಸಿಲುಕುವಂತೆ ಈ ಬಾರಿ ಈ ದೇಶದ ಜನ ರಿಯಾಕ್ಟ್ ಮಾಡಿದ್ದಾರಲ್ಲ, ಇದು ಈ ದೇಶದಲ್ಲಿ ಬಂದಿರುವಂಥ ಬದಲಾವಣೆ ಅಂತ. ಮಿತ್ರರೆ, ಬದಲಾವಣೆ ಹೆಂಗಿದೆ ಅಂತಂದರೆ, ಕಳೆದ 14 ದಿನಗಳಿಂದ 11 ದಿನಗಳಿಂದ ಬರ್ಖಾದತ್ ಈ ಒಟ್ಟಾರೆ ಪ್ರಕರಣದ ಬಗ್ಗೆ ಗಟ್ಟಿದನೆಯಲ್ಲಿ ಮಾತನಾಡಲಿಕ್ಕೆ ಸಾಧ್ಯವಾಗಿಲ್ಲ. ಕಳೆದ 11 ದಿನಗಳಿಂದ ಈ ದೇಶದಲ್ಲಿ ಈ ಘಟನೆಯ ಬಗ್ಗೆ ರಾಜದೀಪ್ ಸರ್ದೇಸಾಯಿ ಬಾಯಿ ಬಿಡಲಿಕ್ಕಾಗಲಿಲ್ಲ. ಕಳೆದ 11 ದಿನಗಳಿಂದ ಈ ದೇಶದ ಯಾವ ಪತ್ರಕರ್ತರನ್ನು, ಆಂಟಿ ನ್ಯಾಷನಲಿಸ್ಟ್ ಪತ್ರಕರ್ತನೂ ಕೂಡ ಬಾಯಿ ಬಿಡಲಿಕ್ಕಾಗದ ಸ್ಥಿತಿಯಲ್ಲಿ ಈ ದೇಶದ ಜನ ಹಿಡಿದಿಟ್ಟಿದ್ದಾರಲ್ಲ. ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯಲ್ಲಿ ವರದಿ ಮಾಡಿತ್ತು, ಹೆಡ್ಲೈನ್ ಏನು ಕೊಟ್ಟಿತ್ತು ಗೊತ್ತಾ? ಕಾಶ್ಮೀರದ ಹುಡುಗನೇ ದಾಳಿ ಮಾಡಿದಾಗಲೂ ಪಾಕಿಸ್ತಾನವನ್ನು ಬೈದ ಭಾರತ ಅಂತ ಹೆಡ್ಲೈನ್ ಕೊಟ್ಟಿತ್ತು. ಅದರ ಅರ್ಥ, ಇದು ಸ್ವಾತಂತ್ರ್ಯದ ಹೋರಾಟ ಪಾಕಿಸ್ತಾನದಲ್ಲ, ಭಾರತ ಬೇಕಂತ ಪಾಕಿಸ್ತಾನವನ್ನು ಬೈತಿದೆ ಅಂತ ಹೇಳಲಿಕ್ಕೆ ಹೊರಟಿತ್ತು. ಮಾರನೇ ದಿನ ಏನಾಯಿತು ಗೊತ್ತಾ? ಟ್ವಿಟರಲ್ಲಿ, ಫೇಸ್ಬುಕ್ಕಲ್ಲಿ ಎಂಥ ಆಕ್ರೋಶ ಬಂತು ಅಂತಂದರೆ, ಯಾರ್ಯಾರು ಟೈಮ್ಸ್ ಆಫ್ ಇಂಡಿಯಾ ಕೊಂಡ್ಕೊಳ್ತಾ ಇದ್ರೋ ಅವ್ರು ಆವತ್ತೇ ಹೇಳಿದ್ರು ಇದೇ ಕೊನೆ, ಇನ್ನು ಮುಂದೆ ಟೈಮ್ಸ್ ಆಫ್ ಇಂಡಿಯಾ ಕೊಂಡ್ಕೊಳ್ಳೋದಿಲ್ಲ, ಲಾಸ್ಟ್ ಅಂತ. ಟೈಮ್ಸ್ ಆಫ್ ಇಂಡಿಯಾ, ದ ಗ್ರೇಟ್ ಟೈಮ್ಸ್ ಆಫ್ ಇಂಡಿಯಾ,
TOI ಅಂತ ಕರೀತಾರೆ, ಟೈಮ್ಸ್ ಆಫ್ ಇಂಡಿಯಾ ಅಂತ. ನಾವು ಅದಕ್ಕೆ LET ಸೇರಿಸ್ತೀವಿ, ಟಾಯ್ಲೆಟ್ ಅಂತ ಆಗುತ್ತದೆ. ಅದಕ್ಕಿಂತ ಹೆಚ್ಚಿನ ಪತ್ರಿಕೆ ಅಲ್ಲ ಅದು, ಯೂಸ್ಫುಲ್ ಆಗಿರೋದಲ್ಲೇ. ಜನ ಹೇಳಿದರು ಟಾಯ್ಲೆಟ್ಗೆ ಬಳಕೆ, ಇದುವರೆಗೂ ತೆಗೆದುಕೊಂಡು ಉಳಿದಿರೋ ಪೇಪರ್ನು ಅಲ್ಲಿಗೆ ಬಳಕೆ ಮಾಡ್ತೀವಿ, ಇನ್ಮುಂದೆ ತೆಗೆದುಕೊಳ್ಳೋದಿಲ್ಲ ಅಂದ ತಕ್ಷಣ ಮಾರನೇ ದಿನ ಟೈಮ್ಸ್ ಆಫ್ ಇಂಡಿಯಾ ಒಂದು ಕ್ಷಮೆ ಕೇಳಿ, ನಾನು ತಪ್ಪಲ್ಲ, ಅದು ನಾನೇನು ಮಾಡಬೇಕು ಅಂತ ಮಾಡಿದ್ದಲ್ಲ, ನಾನು ಭಾರತದ ಪರವಾಗಿದ್ದೀನಿ, ಸೈನಿಕರ ಪರವಾಗಿದ್ದೀನಿ, ಪಾಕಿಸ್ತಾನದ ವಿರೋಧವಾಗಿದ್ದೀನಿ ಅಂತ ಅವರು ಅನಿವಾರ್ಯಕ್ಕೆ ಒಂದು ಕ್ಷಮೆ ಕೇಳಬೇಕಾದ ಸ್ಥಿತಿ ಬಂತಲ್ಲ. ಇದು ಈ ದೇಶದಲ್ಲಿ ನರೇಂದ್ರ ಮೋದಿ ನಮ್ಮೆಲ್ಲರ ಒಳಗೆ ತುಂಬಿಬಿಟ್ಟಿರುವಂಥ ರಾಷ್ಟ್ರಭಕ್ತಿ ಅಂತ. ಮಿತ್ರ, ಈ ಬಾರಿ ರಾಷ್ಟ್ರಭಕ್ತಿ ಹೆಂಗಿದೆ ಅಂತಂದ್ರೆ, ಯಾವುದೋ ಒಂದು ಹುಡುಗಿ ತಾನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಫೇಸ್ಬುಕ್ ಅಲ್ಲಿ ಒಂದು ಸ್ಟೇಟಸ್ ಹಾಕಿದ್ದಕ್ಕೆ ಅವಳ ಕಾಲೇಜಿನ ಮತ್ತೊಬ್ಬ ಹುಡುಗಿ ಅವಳ ಮೊಬೈಲ್ ನ ಒಡೆದಾಕಿ, ಇದೇ ಮೊಬೈಲ್ ಇಂದ ತಾನೇ ಹಾಕಿದ್ದು, ಈಗ ಒಡೆದಿದ್ದೀನಿ ಸದ್ಯಕ್ಕೆ, ಮುಂದೇನ್ ಮಾಡ್ತೀನಿ ನೋಡ್ತಾ ಇರುವಂತ ಹೆದರಿಸುವ ಮಟ್ಟಿಗೆ ಒಂದು ಹೆಣ್ಣುಮಗಳು ವೀರಾಂಗನೆ ಆಗ್ತಾಳೆ ಅಂತಂದ್ರೆ ಈ ದೇಶದಲ್ಲಿ ಬದಲಾವಣೆ ಬಂದಿದೆ ಅಂತ ಅರ್ಥ. ಮಿತ್ರರೇ, ಇದು ಕಳೆದ 4 ವರ್ಷಗಳಲ್ಲಾಗಿರುವಂತ ಬದಲಾವಣೆ. ಈ ಬದಲಾವಣೆ ಯಾತಕ್ಕೋಸ್ಕರ ಆಗಿದೆ ಗೊತ್ತಾ? ನಮಗೆ ನೇತೃತ್ವದ ಮೇಲೆ ವಿಶ್ವಾಸ ಬಂದಿದೆ. ನರೇಂದ್ರ ಮೋದಿ, ನಾವು ಅವ್ರ ಪರವಾಗಿ ನಿಂತರೆ ಅವರು ನಮ್ಮ ಪರವಾಗಿ ನಿಂತಿದ್ದಾರೆ ಅನ್ನುವಂಥ ವಿಶ್ವಾಸ ನಮಗಿದೆ. ನರೇಂದ್ರ ಮೋದಿ ಈ ದೇಶದ ಕಾಮನ್ ಮ್ಯಾನ್ ಪರವಾಗಿದ್ದಾರೆ ಅನ್ನುವಂಥ ವಿಶ್ವಾಸ ಇದೆ. ನರೇಂದ್ರ ಮೋದಿ ಸಿರಿವಂತರ ಬಾಲ ಹಿಡ್ಕೊಂಡು ಹೋಗುವಂಥ ಮನುಷ್ಯ ಅಲ್ಲ. ನರೇಂದ್ರ ಮೋದಿ ನಮ್ಮಂಥ ಬಡವರನ್ನು ಮಾತನಾಡಿಸುವಂಥ ಮನುಷ್ಯ ಅಂತ. ಮಿತ್ರ, ಎಂಥ ದೊಡ್ಡ ವ್ಯಕ್ತಿ ಅಂತಂದರೆ, ಕುಂಭಮೇಳದ ಸ್ನಾನಕ್ಕೆ ಹೋದಾಗ ಪೌರ ಕಾರ್ಮಿಕರ ಕಾಲಿಗೆ ಪೂಜೆ ಮಾಡುವಂಥ, ಅವರಿಗೆ ನೀರು ಹಾಕಿ ಅವ್ರ ಕಾಲನ್ನು ತೊಳೆಯುವಂಥ ಮತ್ತೊಬ್ಬ ಪ್ರಧಾನಿಯನ್ನು ನೋಡ್ಲಿಕ್ಕಾಗಿತ್ತ? ನಾಟಕ ಅಂತಾರಲ್ರಿ ಅದನ್ನ, ನಾಟಕಕ್ಕಾದರೂ ರಾಹುಲ್ ಗಾಂಧಿ ಅವ್ರ ಕಾಲನ್ನು ಹಿಡಿಯೋ ಯೋಗ್ಯತೆ ಹೊಂದಿದ್ದಾನ? ನಾಟಕಕ್ಕಾದರೂ ರಾಜೀವ್ ಗಾಂಧಿ ಯಾವತ್ತಾದರೂ ಕಾಲು ಹಿಡಿದಿದ್ದು ನೋಡಿದ್ದೀರಾ? ನಾಟಕಕ್ಕೋಸ್ಕರ ಆದರೂ ಸೋನಿಯಾ ಗಾಂಧಿ ಯಾವತ್ತಾದರೂ, ಬೇರೆಯವ್ರ ಕಾಲು ಬಿಡಿ, ಈ ದೇಶದ ಹಿರಿಯರ ಕಾಲಿಗೆ ಬಿದ್ದದನ್ನು ಯಾವತ್ತಾದರೂ ಗಮನಿಸಿದ್ದೀರಾ? ನಾಟಕಕ್ಕೋಸ್ಕರವಾದರೂ ಪ್ರಿಯಾಂಕಾ ಯಾವತ್ತಾದರೂ ಈ ದೇಶದ ಹಿರಿಯರು, ನೀವು ಬಿಡಿ, ನೀವು ಪೌರ ಕಾರ್ಮಿಕರನ್ನು ಬಿಡಿ, ಬಡವರನ್ನು ಬಿಡಿ, ಈ ದೇಶದ ಹಿರಿಯರು ಯಾರಾದರೂ ಇರ್ತಾರಲ್ಲ, ಅವ್ರ ಕಾಲಿಗೆ ಬಿದ್ದಿದ್ದನ್ನು ನೋಡಿದ್ದೀರಾ? ಇವರು ಎಷ್ಟು ಅಯೋಗ್ಯರು ಗೊತ್ತೇನು? ಪಿವಿ ನರಸಿಂಹರಾಯರು ತೀರ್ಕೊಂಡಿದ್ದಾಗ ಪಿವಿ ನರಸಿಂಹರಾಯರ ಶವವನ್ನು ಕಾಂಗ್ರೆಸ್ನ ಕಚೇರಿಗೂ ಬರಲಿಕ್ಕೆ ಬಿಡದೆ ಆಚೆಯಿಂದನೇ ಕಳಿಸಿದ ಅಯೋಗ್ಯರಿವ್ರನ್ನ ದೊಡ್ಡವರಿಗೆ ಗೌರವ ಕೊಡೋದೇನು? ಸೀತಾರಾಮ್ ಕೇಸರಿ ಅವರು ಎಲ್ಲಿ ಅಧ್ಯಕ್ಷರಾಗ್ಬಿಡ್ತಾರೋ ಅನ್ನೋ ಹೆದರಿಕೆಗೆ ಅವರನ್ನು ಬಾತ್ರೂಮ್ ಅಲ್ಲಿ ಲಾಕ್ ಮಾಡಿಟ್ಟು ಇವರು ಸಭೆ ನಡೆಸಿದ ಜನ ಯಾವ ಲೆಕ್ಕಕ್ಕೆ ಹಿರಿಯರಿಗೆ ಗೌರವ ಕೊಡೋದು? ಆದರೆ ನರೇಂದ್ರ ಮೋದಿ ಅವ್ರ ಗೌರವದ ಪರಿ ಹೆಂಗಿದೆ ಗೊತ್ತಾ? ಮೊನ್ನೆ ಅವರು ಏರ್ಪೋರ್ಟಲ್ಲಿ ಬರಬೇಕಾದ್ರೆ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ಒಂದಷ್ಟು ಜನ ನಿಂತಿದ್ರು, ಒಂದು ಹೆಣ್ಮಗಳು ಅದರಲ್ಲಿ. ಆಕೆ ಕಾಲಿಗೆ ಬೀಳ್ಲಿಕ್ಕೆ ಹೋದ್ರೆ ನರೇಂದ್ರ ಮೋದಿ ತಡೆದು ಕಾಲಿಗೆ ಬೀಳಬಾರದು ಕಣಮ್ಮ ಅಂತ ಹೇಳಿ ಕೈ ಮುಗಿತಾರಲ್ಲ, ಏನು ದೊಡ್ಡ ಗುಣ ರೀ ಇದು! ನರೇಂದ್ರ ಮೋದಿ ಅನ್ನುವಂಥ ವ್ಯಕ್ತಿ ಸುಮ್ಮನೆ ನಿರ್ಮಾಣ ಆಗಿರೋದಲ್ಲ, ಭಾರತದ ಸಂಸ್ಕೃತಿಯ ಒಟ್ಟು ಸೇರಿಕೊಂಡ್ರೆ ಏನಾದರೂ ವ್ಯಕ್ತಿತ್ವ ರೂಪುಗೊಳ್ಳಬೇಕು ಅಂದರೆ ಅದು ನರೇಂದ್ರ ಮೋದಿ ಆಗಿರುವುದು. ಇವ್ರ ಬಗ್ಗೆ ಮಾತನಾಡಬೇಕಾದ್ರೂ ಒಂದು ಸ್ವಲ್ಪ ಯೋಗ್ಯತೆ ಬೇಕು ಅಂತ. ಆದರೆ ಈ ದೇಶದ ಬಡವರಿಗಂತೂ ಒಂದು ಅನಿಸಿದೆ, ನರೇಂದ್ರ ಮೋದಿ ನಮ್ಮ ಪರವಾಗಿರುವಂಥವ್ರು ಅಂತ. ನಾನು ಅದಕ್ಕೆ ಯಾವಾಗಲೂ ಅಂದ್ಕೊಳ್ಳೋದು, ನರೇಂದ್ರ ಮೋದಿ ಇಷ್ಟು ಪ್ರೀತಿಯನ್ನು ಹೆಂಗೆ ಗಳಿಸಿದ್ರು ಅಂತ. ಮೊತ್ತ ಮೊದಲಿಗೆ ನರೇಂದ್ರ ಮೋದಿ ಮಾಡಿದ ಪ್ರಹಾರ ಎಲ್ಲಿದ್ದು ಗೊತ್ತಾ? ದೊಡ್ಡವರಿಗೆ ಪ್ರಹಾರ ಮಾಡಿತ್ತು. ಅವರು ಬಡವರ ಜೊತೆಗೆ ನಿಂತರೂ ಹೌದು, ಆದರೆ ನಿಲ್ಲಬೇಕಾದ್ರೆ ಬಡವರಿಗೊಂದು ವಿಶ್ವಾಸ ತರಬೇಕಿತ್ತು. ಇಷ್ಟು ದಿನಗಳ ಕಾಲ ನಿಮ್ಮ ವಿರುದ್ಧವಾಗಿ ದೊಡ್ಡವರ ಜೊತೆ ಎಲ್ಲರೂ ನಿಂತ್ಕೊಂಡಿದ್ರು, ನಾನು ದೊಡ್ಡವರಿಗೆ ಪ್ರಹಾರ ಮಾಡ್ತೀನಿ, ಆಗ ಗೊತ್ತಾಗುತ್ತೆ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ. ಯಾವ ಭ್ರಷ್ಟಾಚಾರದ ವಿರೋಧಿ ಆಂದೋಲನದ ಪ್ರಭಾವವಾಗಿ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾಗಿದ್ದರೋ ಅವರು ಮೊದಲು ಆ ಭ್ರಷ್ಟಾಚಾರಕ್ಕೆ ಕೊಡಲಿ ಇಟ್ಟಿಟ್ರು. ಮಿತ್ರ, ನಿಮ್ಗೆ ಗೊತ್ತಿರಲಿಕ್ಕಿಲ್ಲ, ಈ ದೇಶದಲ್ಲಿ NPA ಅಂತ ಒಂದು ಪ್ರಾಬ್ಲಮ್ ಇದೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೀತಾರೆ. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದ್ರೆ ಏನು ಗೊತ್ತಾ? ಬ್ಯಾಂಕ್ ನಿಮಗೆ ಲೋನ್ ಕೊಡುತ್ತೆ, ನೀವು ಆ ಲೋನಿಗೆ ಬಡ್ಡಿನೂ ಕೊಡ್ತಾ ಇಲ್ಲ, ಅಸಲನ್ನೂ ತೀರಿಸ್ತಾ ಇಲ್ಲ ಅಂತಂದ್ರೆ ಇದು ನಾನ್ ಪರ್ಫಾರ್ಮಿಂಗ್ ಅಂತ. ಯಾವುದಾದ್ರೂ ಒಂದು ಆಸ್ತಿ ನಾನ್ ಪರ್ಫಾರ್ಮಿಂಗ್ ಅಂತ ಕರೆಸ್ಕೊಳ್ಬೇಕು ಅಂದ್ರೆ ಅದಕ್ಕೊಂದು ಟೈಮ್ ಪೀರಿಯಡ್ ಇದೆ. ಉದಾಹರಣೆಗೆ, ಒಂದು ಒಬ್ಬ ರೈತ 3 ಬೆಳೆನ ಹಾಕ್ತಾನೆ, ಅದರಲ್ಲಿ ವರ್ಷಕ್ಕೆ 3 ಬೆಳೆ, ಒಂದು ಬೆಳೆಗೆ ಅವನು ಬಯಸ್ತಾ ಇದ್ದಾನೆ ಅಂತಂದ್ರೆ, ಲೋನ್ ತಗೊಂಡಿದ್ದಾನೆ ಅಂದ್ರೆ, ಇನ್ನೊಂದು ಬೆಳೆಗೆ ಕಂಪ್ಲೀಟ್ ಆಗೋದ್ರ ಒಳಗೂ ಅವನು ಕಟ್ಟಿಲ್ಲ ಅಂತಂದ್ರೆ ಅದು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ. ವರ್ಷಕ್ಕೊಂದು ಬೆಳೆ ಅದಕ್ಕೆ ಲೋನ್ ತಗೊಂಡಿದ್ದಾನೆ ಅಂದ್ರೆ ಮುಂದಿನ ವರ್ಷದವರೆಗೂ ಕಾಯುತ್ತೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ ಮುಂದಿನ ವರ್ಷದಿಂದ ಆಚೆಗಾಗುತ್ತೆ. ಆದರೆ ನಾನು ಹೇಳ್ತಿರೋದು ಸಣ್ಣ ಪುಟ್ಟ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಈ ದೇಶದ ಗೌರ್ಮೆಂಟ್ಗಳು ಎಂಥೆಂಥವರಿಗೆ ದುಡ್ಡು ಕೊಟ್ಟವು ಅಂತಂದರೆ 1 ಕೋಟಿ 2 ಕೋಟಿ ಅಲ್ಲ, ಕುಂದಾಪುರದಲ್ಲಿ ಯಾವುದಾದ್ರೂ ಒಬ್ಬ ಉದ್ಯಮಿ 4 ಕೋಟಿ ತೆಗೆದುಕೊಂಡು ಅವನ ಬಿಸ್ನೆಸ್ ಲಾಸ್ ಆಯಿತು ಅಂತಂದರೆ ಬ್ಯಾಂಕ್ ಅವನ ಹತ್ರ ಹೋಗಿ ಅವನ ಆಸ್ತಿನ ವಶಪಡಿಸ್ಕೊಳತ್ತೆ, ಅವನಿಗೆ ಅವಮಾನ ಮಾಡುತ್ತೆ, ಎಲ್ಲ ಮಾಡುತ್ತೆ 4 ಕೋಟಿ ರೂಪಾಯಿಗೆ. ಆದರೆ 4,000 ಕೋಟಿ ರೂಪಾಯಿ ತೊಗೊಂಡವನ ಹತ್ರ ಬ್ಯಾಂಕ್ ಮ್ಯಾನೇಜರ್ ಹೋಗಿ ಕೈ ಮುಕ್ಕೊಂಡು ಪರವಾಗಿಲ್ಲ ಸರ್ ನೀವು ಆರಾಮಾಗಿರಿ ಅಂತ ಹೇಳ್ಬರತ್ತೆ. ಮಲ್ಯ ಇದ್ನಲ್ಲ, ಮಲ್ಯನಿಗೆ 9,000 ಕೋಟಿ ರೂಪಾಯಿ ಕೊಟ್ಟರು. 9,000 ಕೋಟಿ ಕೊಟ್ಟಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ನವರು.
ಮಲ್ಲಿನಿಗೆ 9,000 ಕೋಟಿ ಕೊಟ್ಟಿದ್ದು ಹೆಂಗೆ ಗೊತ್ತಾ? ಯಾವಾಗ ಯಾವಾಗ ವಿದೇಶಕ್ಕೆ ಹೋಗ್ಬೇಕಿತ್ತೋ ಮಲ್ಲಿನಿಗೆ ಫೋನ್ ಮಾಡ್ತಿದ್ರು, ನನಗೆ ಇಂಥ ಜಾಗಕ್ಕೆ ಹೋಗ್ಬೇಕು ಅಂತ. ಮಲ್ಲಿಯ ಟಿಕೆಟ್ ಮಾಡಿ ಅಲ್ಲಿ ಉಳ್ಕೊಳ್ಳೋ ಎಲ್ಲ ವ್ಯವಸ್ಥೆ ಮಾಡ್ತಿದ್ದ. ಅವನಲ್ಲಿ ಉಳ್ಕೊಂಡು ವಾಪಸ್ ಬರ್ತಾ ಬ್ಯಾಂಕಿಗೆ ಬರೀತಿದ್ರು, ಮಲ್ಲಿಯ ಏನಾದರೂ ಲೋನ್ ಕೇಳಿದ್ರೆ ಕೊಡಿ ಅಂತ. ಇಷ್ಟೇ ಸಿಂಪಲ್. ರಮ್ಯಾ ಕೂಡ ಮಲ್ಯ ಕೊಟ್ಟ ಟಿಕೆಟಲ್ಲಿ ವಿದೇಶಕ್ಕೆ ಹೋಗಿ ಬಂದಿರೋಳೆ. ಅವಕಾಶ ಸಿಕ್ಕಿದೆ ಇದಕ್ಕೆ, ಇದ್ರದ್ದೆಲ್ಲ ಪ್ರೂಫ್ ಹೊರಗಡೆ ಬಂದಿದೆ. ಮಲ್ಯನ ಹತ್ರ ವಿದೇಶಕ್ಕೆಲ್ಲ ಹೋಗಿ ಬಂದು ಮಲ್ಯ ಕೇಳಿದಾಗ ಬ್ಯಾಂಕ್ಗಳಿಂದ ದುಡ್ಡು ಕೊಡಿಸಿದ್ರು. ಬ್ಯಾಂಕ್ ದುಡ್ಡು ಕೊಡೋ ತಾಕತ್ತು ಇತ್ತು ಆಗ. ಅಟಲ್ ಜಿ ಈ ದೇಶದಲ್ಲಿ ಗೌರ್ಮೆಂಟ್ ನಡೆಸಿದಾಗ ಅಪ್ ಟು 2004 ಅಟಲ್ ಜಿ ಈ ದೇಶದ ಬೊಕ್ಕಸವನ್ನು ಹೆಂಗೆ ಸಿರಿವಂತಗೊಳಿಸಿದ್ರು ಅಂದರೆ ಜಾಗತಿಕ ಮಟ್ಟದಲ್ಲಿ ಭಾರತದ ಗೌರವ ಜಾಸ್ತಿ ಆಗಿತ್ತು ಅಟಲ್ ಜಿ ಬಂದಾಗ. ನಿಮಗೊಂದು ವಿಶೇಷವಾದ ಸಂಗತಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಬೋದು ಅಂತ. ಜಗತ್ತಿನಲ್ಲಿ ಹೇಗೆ ನಮಗೆ ಕ್ರೆಡಿಟ್ ರೇಟಿಂಗ್ ಇದೆಯೋ, ಒಂದು ಬ್ಯಾಂಕ್ ನಾವು ತೀರಿಸಬಲ್ಲವೋ ಇಲ್ವೋ ಅಂತ ಮೊದಲೇ ಡಿಸೈಡ್ ಮಾಡುತ್ತೆ. ಹಾಗೆ ಒಂದು ರಾಷ್ಟ್ರಕ್ಕೂ ಕ್ರೆಡಿಟ್ ರೇಟಿಂಗ್ ಇದೆ. ಈ ದೇಶದ ಕ್ರೆಡಿಟ್ ರೇಟಿಂಗು ಅಟಲ್ ಜಿ ಬರುವವರೆಗೆ ಹೆಚ್ಚು ಕಡಿಮೆ 50-55 ವರ್ಷಗಳ ಕಾಲ BA1 ಅಂತಿತ್ತು. BA1 ಅಂದರೆ ಏನು ಗೊತ್ತಾ? ಈ ದೇಶಕ್ಕೆ ಸಾಲ ಕೊಡಿ, ಬರುತ್ತೆ ಅಂತ ಗ್ಯಾರಂಟಿ ಇಟ್ಕೋಬೇಡಿ ಅಂತ. ಅಟಲ್ ಜಿ ಬಂದು ಈ ದೇಶದ ಆರ್ಥಿಕ ಪುನಶ್ಚೇತನಗೊಳಿಸಿ ಈ ದೇಶದ ಮೇಲೆ ವಿಶ್ವಾಸ ಬರುವಂತೆ ಮಾಡಿದ ಪರಿಣಾಮ BA1 ನಮ್ಮ ಕ್ರೆಡಿಟ್ ರೇಟಿಂಗ್ BA2 ಆಯಿತು. BA2 ಅಂದರೆ ಅರ್ಥ ಏನಂತ ಗೊತ್ತಾ? ಮೂಡಿ ಕ್ರೆಡಿಟಿಂಗ್ ಇವೆಲ್ಲ. ಈ ರೇಟಿಂಗ್ನ ಅರ್ಥ ಏನು ಅಂದರೆ ಈಗ ಸಾಲ ಕೊಟ್ಟರೆ ಇನ್ನೊಂದು 5-6 ವರ್ಷಗಳ ಕಾಲ ತೀರಿಸುವಂಥ ಕೆಪ್ಯಾಸಿಟಿ ಈ ರಾಷ್ಟ್ರಕ್ಕಿದೆ ಅಂತ ಅಟಲ್ ಜಿ ಅಲ್ಲಿವರೆಗೂ ತೆಗೆದುಕೊಂಡು ಹೋದರು ಭಾರತವನ್ನು. ಮುಂದಿನ 10 ವರ್ಷಗಳ ಕಾಲ ವರ್ಲ್ಡ್ ಬ್ಯಾಂಕಿಗೂ ಸಲಹೆಗಾರರಾಗಿದ್ದ ಈ ದೇಶದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಇದ್ರಲ್ಲ, BA2 ಇಂದ 1 inch ಮೂವ್ ಮಾಡಿಸ್ಲಿಕ್ಕಾಗಿರಲಿಲ್ಲ. ನರೇಂದ್ರ ಮೋದಿ ಬಂದ 2 ವರ್ಷಗಳಲ್ಲೇ BA2 ಇಂದ BA3 ತೆಗೆದುಕೊಂಡು ಹೋಗಿ ಜಗತ್ತಿಗೆ ಹೇಳಿದ್ರು, ಈಗ ಸಾಲ ಕೊಟ್ಟರೆ ಮುಂದಿನ 15-20 ವರ್ಷಗಳ ಕಾಲ ತೀರಿಸುವ ಸಾಮರ್ಥ್ಯವನ್ನು ಭಾರತ ಪಡ್ಕೊಂಡಿದೆ ಅಂತ ನರೇಂದ್ರ ಮೋದಿ ಆ ಲೆವೆಲ್ಗೆ ಭಾರತವನ್ನು ತೆಗೆದುಕೊಂಡು ಹೋದರು. ಆದರೆ ಅಟಲ್ ಜಿ ಯಾವ ಗೌರವವನ್ನು ತಂದಿಟ್ಟಿದ್ರೋ ಅದರ ಪರಿಣಾಮವಾಗಿ ಭಾರತದ ಬೊಕ್ಕಸ ತುಂಬಿ ತುಳುಕಾಡ್ತಾ ಇತ್ತು. ಕಾಂಗ್ರೆಸ್ಸಿನ ಮೊದಲನೇ ಗೌರ್ಮೆಂಟ್ ಏನು ಮಾಡ್ತು ಗೊತ್ತಾ? ಸಿಕ್ಕವರಿಗೆ ಲೋನ್ ಕೊಡ್ತು. ಸಿಕ್ಕವರಿಗೆ ಅಂತಂದರೆ ಈ ದೊಡ್ಡ ದೊಡ್ಡವರು ಯಾರ್ಯಾರು ಆಪ್ತಕ್ಕೆ ಹತ್ತಿರದಲ್ಲಿ ಇರ್ತಾರೋ ಅವ್ರಿಗೆಲ್ಲ ಲೋನ್ ಕೊಡ್ಲಿಕ್ಕೆ ಶುರು ಮಾಡ್ತು. ಲೋನ್ ಎಷ್ಟು ಕೊಡ್ತು ಅಂತಂದರೆ 2008 ನಂತರ, 2008-2009 ಮೊದಲ ಅವಧಿ ಕಳೆದು ಎರಡನೇ ಅವಧಿ ಬರುವ ವೇಳೆಗೆ ರಿಸೆಷನ್ ಶುರುವಾಗ್ಬಿಡ್ತು. ಲೋನ್ ತೆಗೆದುಕೊಂಡಿದ್ದವರಿಗೆ ವಾಪಸ್ ಕೊಡುವ ಸ್ಥಿತಿಯಲ್ಲಿ ಅವರು ಇರಲಿಲ್ಲ. ಆಗ NPA ಬಿಲ್ಡಪ್ ಆಗ್ಲಿಕ್ಕೆ ಶುರುವಾಗ್ಬಿಡ್ತು. NPA ಯಾವ ಲೆಕ್ಕದಲ್ಲಿ ಗೊತ್ತಾ? ಒಬ್ಬೊಬ್ಬರು ತೆಗೆದುಕೊಂಡಿರುವ ಲೋನು 30,000 crore 40,000 crore ರೂಪಾಯಷ್ಟು ದೊಡ್ಡ ದೊಡ್ಡ ಲೋನ್ ತೆಗೆದುಕೊಂಡಿದ್ರು. ತೀರಿಸ್ಲಿಕ್ಕೆ ಆಗಲ್ಲ ನಮ್ಮ ಹತ್ರ, ನಾವು ಕೈ ತೊಳ್ಕೊಳ್ತೀವಿ, ನಾವು ಬ್ಯಾಂಕ್ರಪ್ಟ್, ನಾವು ದಿವಾಳಿ ಆಗಿದ್ದೀವಿ ಅಂತ ಹೇಳ್ಕೊಳ್ತೀವಿ ಅಂತ ಏನೂ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾವ ಪರಿ ದೊಡ್ಡ ಮಟ್ಟದಲ್ಲಿತ್ತು NPA ಅಂದರೆ, ಕಾಂಗ್ರೆಸ್ ಇದನ್ನು ಯಾರ ಮುಂದೆನೂ ಹೇಳಲಿಲ್ಲ, ಬ್ಯಾಂಕ್ಗಳಿಗೂ ಹೇಳ್ತು ಯಾರ ಮುಂದೆ ಬಾಯ್ಬಿಡಬೇಡಿ ಅಂತ, ನೋಡ್ಲಿಕ್ಕೆ ನಾವೆಲ್ಲ ಚೆನ್ನಾಗಿದ್ದೀವಿ ಅಂತ. ನರೇಂದ್ರ ಮೋದಿಯು ಅಧಿಕಾರ ತೆಗೆದುಕೊಂಡಾಗ ಎಲ್ಲವೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ರು. ಅವರು ಪ್ರಾಮಿಸ್ ಮಾಡಿದರು ಅಧಿಕಾರಕ್ಕೆ ಬಂದ ತಕ್ಷಣ ನಾನು ಶ್ವೇತಪತ್ರ ಹೊರಡಿಸ್ತೀನಿ, ಆರ್ಥಿಕ ಸ್ಥಿತಿಗತಿ ಏನಿದೆ ಅಂತ ಹೇಳ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರು. ಆ ಪ್ರಾಮಿಸನ್ನು ಪಾಲಿಸಲೇ ಇಲ್ಲ. ಆದರೆ ಅವ್ರಿಗೊಂದು ಟೆನ್ಷನ್ ಏನಿತ್ತು ಅಂದರೆ, ನಾನೇನಾದರೂ NPA ಇಷ್ಟಿದೆ ಅಂತ ಹೇಳಿಬಿಟ್ರೆ, ತೊಗೊಂಡಿರೋರು ಲೋನ್ ವಾಪಸ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ರೆ ಬ್ಯಾಂಕ್ಗಳ ಮೇಲಿನ ಭರವಸೆ ಕಳೆದೋಗ್ಬಿಡುತ್ತೆ. ಒಮ್ಮೆ ಭರವಸೆ ಕಳೆದ್ರೆ ನಾವೇನು ಮಾಡ್ತೀವಿ ಹೇಳಿ? ನನ್ನ ದುಡ್ಡು ಸಿಗುತ್ತೋ ಇಲ್ವೋ ಅಂತ ನಾವೆಲ್ಲ ತೆಕ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತೀವಿ. ಎಲ್ಲರೂ ದುಡ್ಡನ್ನು ತೆಕ್ಕೊಳ್ಳಿಕ್ಕೆ ಶುರು ಮಾಡಿಬಿಟ್ರೆ ಎಲ್ಲ ಎಕನಾಮಿ ಮುಳುಗೋಗ್ಬಿಡುತ್ತೆ ಅಂತ ಗೊತ್ತಿದ್ದ ನರೇಂದ್ರ ಮೋದಿಯವರು ಎಲ್ಲವನ್ನು ವಿಷಕಂಠನಂತೆ ನುಂಗ್ಕೊಂಡು ಇಟ್ಕೊಂಡಾರಿ ಪುಣ್ಯಾತ್ಮ. ಯಾರಿಗೂ ಹೇಳಲಿಲ್ಲ ಅದನ್ನು. ಪುನಶ್ಚೇತನಗೊಳಿಸಬೇಕಲ್ಲ. ಹೆಂಗೆ ಪುನಶ್ಚೇತನಗೊಳಿಸೋದು? ಈ ದೇಶದ ಎಕನಾಮಿಕ್ ಇನ್ಕ್ಲೂಷನ್ ಕಂಪ್ಲೀಟ್ ಮಾಡಬೇಕು. ಕೆಲವರು ಮಾತ್ರ ತೆಗೆದುಕೊಂಡು ಮೆರಿತಾ ಇರೋದನ್ನು ಬಿಡಬೇಕು. ಈ ದೇಶದ ಬಡವರನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು, ಎಲ್ರಿಗೂ ಸಮಾನವಾದ ಹಕ್ಕನ್ನು ಕೊಡಬೇಕು ಅಂತ ಜನ್ಧನ್ ಅಕೌಂಟನ್ನು ಜಾರಿಗೆ ತಂದು ವಿಶ್ವಾಸವನ್ನು ತುಂಬಿದ್ರು. 0 balance ಅಕೌಂಟ್ ಮಾಡ್ಕೊಳ್ಳಿ ಬನ್ನಿ ಅಂತ. ನೀವು ಬ್ಯಾಂಕಿಗೆ ಬಂದ್ರಪ್ಪ ಮೊದಲು, ಯಾರೋ ಸಿರಿವಂತರು ಮಾತ್ರ ತಿರುಗಾಡ್ಕೊಂಡಿದ್ದಾರೆ, ನೀವು ಬ್ಯಾಂಕಿಗೆ ಬನ್ನಿ ಅಂತ ಬಡವರನ್ನು ಕರೀಲಿಕ್ಕೆ ಅಂತ 0 balance ಅಕೌಂಟ್ ಮಾಡಿದರು. ಈ 0 balance ಅಕೌಂಟ್ ಮಾಡಲಿಕ್ಕೆ ಈ ದೇಶದ ಅಷ್ಟು ಜನಕ್ಕೆ 10 ಬೇಕು ಅಂತ ಬ್ಯಾಂಕ್ನವ್ರು ಹೇಳ್ತಿದ್ದಾಗ ನರೇಂದ್ರ ಮೋದಿ ಹೇಳಿದರು, ಅಷ್ಟೆಲ್ಲ ಟೈಮ್ ನನಗಿಲ್ಲ, 1 ಟೈಮ್ ಕೊಡ್ತೀನಿ, ನಂಗೆ ರಿಪೋರ್ಟ್ ಅಷ್ಟೇ ಬೇಕು ಅಂತ ಹೇಳಿದಾಗ ಎಲ್ಲ ಬ್ಯಾಂಕಿನ ಉದ್ಯೋಗಿಗಳು ಓಡಿದ್ದು ನೋಡಬೇಕು. ಮನೆ ಮನೆಗೆ, ಅಕೌಂಟ್ ಇಲ್ವಾ ಬನ್ನಿ ನಾನು ಅಕೌಂಟ್ ಮಾಡಿಸ್ತೀನಿ, ಅಕೌಂಟ್ ಇಲ್ಲ ಬನ್ನಿ ಅಂತ ಎಳ್ಕೊಂಡೋಗಿ ಅಕೌಂಟ್ ಮಾಡಿಸಿದ್ರಲ್ಲ, ಅದೇ ಬ್ಯಾಂಕ್ ಉದ್ಯೋಗಿಗಳು. ಯಾರು ಕೆಲಸ ಮಾಡಲ್ಲ ಅಂತ ನಾವು ದೂಷಿಸ್ತಾ ಇದ್ವೋ ಅದೇ ಬ್ಯಾಂಕ್ ಉದ್ಯೋಗಿಗಳು 1 ವರ್ಷದಲ್ಲಿ 33 crore ಅಕೌಂಟ್ಗಳನ್ನು ಮಾಡಿ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಎಕನಾಮಿಕ್ ಇನ್ಕ್ಲೂಷನ್ ಅನ್ನುವಂಥ ಗೌರವಕ್ಕೆ ಭಾರತಕ್ಕೆ ರೆಕಾರ್ಡ್ ತಂದಿಕೊಟ್ರು ಅದೇ ಜನ. ಆದರೆ ನರೇಂದ್ರ ಮೋದಿಯ ಮುಂದಿಂದ ಈ NPA ಆರತರಲಿಲ್ಲ. ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ಬ್ಯಾಂಕನ್ನು ಸಕ್ಷಮಗೊಳಿಸಬೇಕು ಅಂತ ಇಮಿಡಿಯೇಟ್ ಆಗಿ ಡಿಮಾನಿಟೈಸೇಷನ್ನ ಜಾರಿಗೆ ತೊಗೊಂಬಂದರು. 1 ನಂತರ ಎಲ್ಲರೂ ಬ್ಯಾಂಕಿಗೆ ಕರ್ಕೊಂಬಂದರು ಫಸ್ಟು, ಆನಂತರ ಡಿಮಾನಿಟೈಸೇಷನ್ ತಂದರು. ಯಾವಾಗ ಡಿಮಾನಿಟೈಸೇಷನ್ ತಂದರೂ ಯಾರ್ಯಾರು ದುಡ್ಡನ್ನು ಕೂಡಿಟ್ಕೊಂಡಿದ್ರು ಮನೆಯೊಳಗೆ ಕದ್ದು ಮುಚ್ಚಿ 500,000 ಅನಿವಾರ್ಯವಾಗಿ ಆಚೆ ತರಬೇಕಾಯಿತು.
ಅವರು ತಮ್ಮ ಅಕೌಂಟ್ ಇಲ್ಲದೆ ಇಡ್ಲಿಕ್ಕೆ ಆಗದೆ ಹೋದಾಗ ಈ ಜನ್ಧನ್ ಜೀರೋ ಬ್ಯಾಲೆನ್ಸ್ ಅಕೌಂಟ್ ಇತ್ತಲ್ಲ ಅವ್ರಿಗೆಲ್ಲ ತಂದು ಹಂಚಿದ್ರು. ಏನೇನು ಘಟನೆ ನಡೆದಿದೆ ಗೊತ್ತೇನು? ಉತ್ತರ ಕರ್ನಾಟಕದಲ್ಲಿ ಒಬ್ಬ ಎಮ್ ಎಲ್ ಎ ಮೂರು ಸಲ ಗೆದ್ದಿದ್ದಂತೆ, ಅಂದರೆ 15 ವರ್ಷ. ಅವನು ತನ್ನ ಎಲ್ಲ ಮತದಾರರನ್ನ ಕರೆದು, ನೀವು 3 ಸಲ ನನ್ನನ್ನು ಗೆಲ್ಲಿಸಿದ್ದೀರಿ, ಏನು ಪ್ರೀತಿ ನಿಮಗೆ, ನಾನು ನಿಮಗೋಸ್ಕರ ಏನೂ ಮಾಡಲಿಕ್ಕೆ ಆಗಲಿಲ್ಲ, ಅದಕ್ಕೋಸ್ಕರ 10,000 ರೂಪಾಯಿ ಪ್ರತಿಯೊಬ್ಬರಿಗೂ ಹಂಚ್ತೀನಿ, ನೀವು 2 ವರ್ಷದ ನಂತರ ವಾಪಸ್ ಕೊಟ್ಟರೆ ಸಾಕು ಅಂತ. ಏನು ಬುದ್ಧು ಅಂತ, ಕೊಟ್ಟಂಗೂ ಆಯಿತು ಮತ್ತು 2 ವರ್ಷದ ನಂತರ ವಾಪಸ್ ಕೊಡಬೇಕು ಅಂತಲೂ ಆಯಿತು, ಎಲ್ರಿಗೂ ಹಂಚಿದ. ಅವರೆಲ್ಲರೂ ಸೇರಿ ದುಡ್ಡು ಹಾಕಿದ್ರಲ್ಲ, 15,00,000 ಕೋಟಿ ರೂಪಾಯಿಯಷ್ಟು ಹಣ ಬ್ಯಾಂಕಿಂಗ್ ಸೆಕ್ಟರ್ಗೆ ಬಂದ ನಂತರ ಬ್ಯಾಂಕ್ಗಳು ಉಸಿರಾಡ್ಲಿಕ್ಕೆ ಶುರು ಮಾಡಿದ್ವು. ಅಬ್ಬ, ಈಗ ನಮಗೆ ದುಡ್ಡಿದೆ ಅಂತ. ಅದಾದಮೇಲೆ ನರೇಂದ್ರ ಮೋದಿ ಒಂದಿನ ಹೇಳಿದರು, ಈ ದೇಶದ NPA ಸ್ಥಿತಿಗತಿಗಳು ಹೆಂಗಿದ್ವು ಅಂತಂದರೆ, ಈ ದೇಶದಲ್ಲಿ ನಾನು ಹೇಳಿದರೆ ಬ್ಯಾಂಕಿನ ಮೇಲೆ ವಿಶ್ವಾಸ ಕಳೆದೋಗ್ತಾ ಇತ್ತು, ಇವತ್ತು ಬ್ಯಾಂಕಿನಲ್ಲಿ ಹಣ ಬಂದಿದೆ. ಇವತ್ತು ನಾನು ಹೇಳ್ತೀನಿ, ಈ ದೇಶದ NPA ಕಂಡೀಷನ್ ಭಾಳ ಕೆಟ್ಟದಾಗಿದೆ, ಸಾಲ ತೆಗೆದುಕೊಂಡಿರೋರು ತೀರಿಸಲಿಕ್ಕೆ ಸಿದ್ಧರಿಲ್ಲ, ಆದರೆ ನಾನು ಯಾರನ್ನೂ ಬಿಡಲ್ಲ, ಪ್ರತಿಯೊಬ್ಬರ ಹತ್ರನು ಕಕ್ಕಿಸ್ತೀನಿ ಅಂತ ಹೇಳಿದ ತಕ್ಷಣವೇ ಮೊದಲು ದೇಶ ಬಿಟ್ಟು ಓಡೋಗಿದ್ದು ಮಲ್ಯ. ಸುಮ್ಮನೆ ಯೋಚನೆ ಮಾಡಿ, ಮಲ್ಯ ಜಾಗದಲ್ಲಿ, ನರೇಂದ್ರ ಮೋದಿ ಜಾಗದಲ್ಲಿ ಇದೇ ಮನಮೋಹನ್ ಸಿಂಗ್ರ ರೆಜೀಮ್ ಕಂಟಿನ್ಯೂ ಆಗಿದ್ದಿದ್ರೆ ಮಲ್ಯ ದೇಶ ಬಿಟ್ಟು ಓಡೋಗಿರ್ತಿದ್ನ? ನರೇಂದ್ರ ಮೋದಿ ಅವರು ಹೆಂಗೆ ಟೈಟ್ ಮಾಡಿದ್ರು ಇವರಿಗೆ ಅಂತಂದರೆ, ಮಲ್ಯ ಅನಿವಾರ್ಯವಾಗಿ ದೇಶ ಬಿಟ್ಟು ಓಡೋದ, ಇನ್ನು ಈ ಮನುಷ್ಯ ಇದ್ರೆ ಕಕ್ಕಿಸಿಯೇ ಕಕ್ಕಿಸ್ತಾನೆ, ನನ್ನನ್ನು ದುಡ್ಡು ಕಕ್ಕಿಸೋದಲ್ಲದೆ ನನಗೆ ಬಡದು ಬಡದ್ರೂ ಕಷ್ಟ, ಇವರು ಏನು ಮಾಡಲಿಕ್ಕಾಗಲ್ಲ ಅಂತ ಈ ದೇಶ ಬಿಟ್ಟು ಓಡೋದ? ನರೇಂದ್ರ ಮೋದಿ ಅದನ್ನೇ ಮುಂದಿಟ್ಕೊಂಡ್ರು. ಕಾಂಗ್ರೆಸ್ ಅವರು ಟೀಕೆ ಮಾಡ್ಲಿಕ್ಕೆ ಶುರು ಮಾಡಿದರು, ಮೋದಿ ಹಂಗೆ ಮಾಡಿದರು, ಮಲ್ಯನ ಓಡಿಸಿದ್ರು, ಹಂಗೆಲ್ಲ ಮಾಡುವಾಗ ನರೇಂದ್ರ ಮೋದಿ ಅದನ್ನೇ ಮುಂದಿಟ್ಕೊಂಡು 2016ರ ಒಂದು ಕಾನೂನು ತಗೊಂಬಂದ್ರು, ಬ್ಯಾಂಕ್ರಪ್ಸಿ ಅಂಡ್ ಇನ್ಸಾಲ್ವೆನ್ಸಿ ಕೋಡ್ ಅಂತ ತಗೊಂಬಂದ್ರು, ಆಕ್ಟ್ ಅನ್ನು ಜಾರಿಗೆ ಮಾಡಿದ್ರು. ಅದರ ಅರ್ಥ ಏನು ಗೊತ್ತೇನು? ಯಾರ್ಯಾರು ಬ್ಯಾಂಕ್ರಪ್ಟ್ ಆಗಿದ್ದಾರೆ ಅಂತ ಹೇಳ್ಕೊಳ್ತಾರೋ ಅವರ ಆಸ್ತಿಯನ್ನು, ಆ ಕಂಪನಿಯ ಆಸ್ತಿಯನ್ನು ಭಾರತ ಸರ್ಕಾರ ವಶಪಡಿಸ್ಕೊಳ್ಬೋದು ಅನ್ನೋ ಕಾನೂನನ್ನು ಕಾಂಗ್ರೆಸ್ಸಿಗರೂ ಮುಂದಿಟ್ಟುಕೊಂಡು ಜಾರಿ ಮಾಡಿಸ್ಕೊಂಡು. ಮಲ್ಯ ಓಡ್ ಹೋಗಿರಲಿಲ್ಲ ಅಂತಂದರೆ ರಾಜ್ಯಸಭೆಯಲ್ಲಿ ಏನಾದರೂ ಈ ಕಾನೂನು ಪಾಸ್ ಆಗಿರಲಿಲ್ಲ ಅಂದರೆ ನಾವು ನೀವು ಮಾತಾಡ್ತಾನೇ ಇರಲಿಲ್ಲ. ಯಾವಾಗ ಮಲ್ಯ ಓಡೋದನ್ನೋ ಕಾಂಗ್ರೆಸ್ನವ್ರು ಆರೋಪ ಮಾಡ್ಲಿಕ್ಕೆ ಶುರು ಮಾಡಿದ್ರಲ್ಲ, ನರೇಂದ್ರ ಮೋದಿ ಕಾಂಗ್ರೆಸ್ನವರಿಗೆ ಹೇಳಿ ಈ ಕಾನೂನು ಪಾಸ್ ಮಾಡ್ಕೊಂಡ್ಬಿಟ್ರು, ಅನಿವಾರ್ಯ ಆಯ್ತು ಕಾಂಗ್ರೆಸ್ಸಿಗೆ. ಪರಿಣಾಮ ಏನಾಯಿತು ಅಂದರೆ, ಇದೇ ಮಲ್ಯನ ಆಸ್ತಿ ಯಾವ ಪರಿ ಜಪ್ತು ಮಾಡ್ಕೊಳ್ಳಾಯಿತು ಅಂತಂದರೆ, ಸಿಕ್ಕ ಸಿಕ್ಕ ಕಡೆ ಅವನ ಆಸ್ತಿ ಇದ್ದದನ್ನೆಲ್ಲ ಸರ್ಕಾರ ವಶಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತು. ಅಷ್ಟಕ್ಕೆ ಸುಮ್ಮನಾಗದೆ ಇಂಗ್ಲೆಂಡಲ್ಲ ಒಂದಿದ್ದ ಬಂಗ್ಲೆಗಳನ್ನು ಕೂಡ ಭಾರತ ತನ್ನ ತೆಕ್ಕೆಗೆ ಹಾಕ್ಕೊಳ್ತು. ಕೊನೆಗೊಂದಿನ ಅವನು ಹೇಳ್ಕೊಂಡ, ನಾನು ಮಾಡಿದ 9,000 ಕೋಟಿ ರೂಪಾಯಿ ಸಾಲ, ಈಗಾಗಲೇ ನೀವು 13,000 ಕೋಟಿ ರೂಪಾಯಿ ತೊಗೊಂಡಾಗೋಗ್ಬಿಟ್ಟಿದೆ, ಇನ್ನೇನು ಕೇಳ್ತಿದ್ದೀರಿ ನನ್ನ ಹತ್ರ ಅಂತ. ನರೇಂದ್ರ ಮೋದಿ ಹೇಳಿದ್ರು, ಇನ್ನೇನು ಬೇಡ, ನೀನು ಬೇಕು ಅಷ್ಟೇ. ನಾನು ಕೇಳಿದೆ, ಯಾಕೆ ಸಾಲ ವಸೂಲಿ ಆಯ್ತಲ್ಲ? ನರೇಂದ್ರ ಮೋದಿ ಹೇಳಿದರು, ನಿನಗೆ ಸಾಲ ಕೊಟ್ಟಿದ್ದು ಯಾರು ಅಂತ ನೀನು ಬಂದು ಹೇಳಬೇಕಲ್ಲ ಇಲ್ಲಿ, ಅದಕ್ಕೋಸ್ಕರ ನೀನು ಬರಬೇಕು ಭಾರತಕ್ಕೆ, ವಾಪಸ್ ಬಾ ಅಂತ. ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತಾ ಮಿತ್ರರೆ, NPAಗಳು ನಿರ್ಮಾಣ ಆಗಿದ್ದ ರೀಸನ್ನೇ ಅದು. ಮೊದಲನೇದು ಅಂತ ಅಟಲ್ಜಿ ಮಾಡಿಟ್ಟು ಹೋಗಿದ್ರು, ಎರಡನೇದು ರಿಸೆಷನ್ ಶುರುವಾದಾಗ ಇವರಿಗೆ ಕಟ್ಟಲಿಕ್ಕೆ ಆಗಲಿಲ್ಲ, ಮೂರನೇದು ಯಾರ್ಯಾರಿಗೆ ಇವರು ಸಾಲ ಕೊಟ್ಟರು, ಪ್ರಾಜೆಕ್ಟ್ಗಳನ್ನು ಕೊಟ್ಟರು, ಅದು ಎಷ್ಟು ಬೃಹತ್ ಪ್ರಾಜೆಕ್ಟ್ಗಳಾಗಿದ್ದವು ಅಂತಂದರೆ, ಈ ಪ್ರಾಜೆಕ್ಟ್ಗಳು ಮಧ್ಯದಲ್ಲೇ ಹಾಲ್ಟ್ ಆದವು ಭ್ರಷ್ಟಾಚಾರದ ಆರೋಪದ ಕಾರಣಕ್ಕೋಸ್ಕರ. ದುಡ್ಡು ತೆಗೆದುಕೊಂಡಿರುವಂಥ ಬಿಸ್ನೆಸ್ಮನ್ನು ಅದು ಹಾಲ್ಟ್ ಆದಾಗ ಬಡ್ಡಿ ಕಟ್ಟಬೇಕಲ್ಲ, ಅವನು ಎಲ್ಲಿಂದ ಕಟ್ತಾನೆ? ಅವನು ಕಟ್ಟಲಿಕ್ಕಾಗದೆ ಮುಳುಗೋಗ್ಲಿಕ್ಕೆ ಶುರು ಮಾಡ್ದ. ಇನ್ನು ನಾಲ್ಕನೇದು, ಯಾರ್ಯಾರು ಮುಳುಗೋಗ್ತಾರೆ ಅಂತ ಅನಿಸುತ್ತೋ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಿಕ್ಕೆ ಸ್ಟೀಲ್ಸ್ ಅಂತ ಒಂದಿತ್ತು, ಅದರದ್ದು 36,000 ಕೋಟಿ ರೂಪಾಯಿ ಲೋನ್ ಇತ್ತು. SR Steel ಇತ್ತು, 42,000 ಕೋಟಿ ರೂಪಾಯಿ ಲೋನ್ ಇತ್ತು. ಅನಿಲ್ ಅಂಬಾನಿದು 11,000 ಕೋಟಿ ರೂಪಾಯಿ ಇತ್ತು. 9,000 ಕೋಟಿಗೆ ಅಷ್ಟಿಸ್ಕೊಂಡು ಹೋಗಿದ್ದಾನೆ ಅಂದರೆ ಇನ್ನು ನಮ್ಮನ್ನು ಬಿಡ್ತಾನ ಅಂತ ಭೂಷಣ್ ಸ್ಟೀಲ್ಸು ತನ್ನ ಆಸ್ತಿಯಲ್ಲಿ ಒಂದು ಪಾಲನ್ನು ಮಾರಿ ಸರ್ಕಾರಕ್ಕೆ ಹೇಳ್ತು. SR Steel 42,000 ಕೋಟಿ ರೂಪಾಯಿ ವಾಪಸ್ ಮಾಡ್ತು. ನಾನು ದಿವಾಳಿ ಅಂತ ಹೇಳಲಿಕ್ಕೆ ಹೊರಟಿದ್ದಂತ SR Steel ವಾಪಸ್ ಮಾಡ್ತು. 11,000 ಕೋಟಿ ರೂಪಾಯಿ ಲೋನ್ ತಗೊಂಡಿದ್ದಂತ ಅನಿಲ್ ಅಂಬಾನಿ, ನಾನು ಲಾಸ್ ಆಗಿದ್ದೀನಿ ಅಂತ ಹೇಳ್ಕೊಳ್ಲಿಕ್ಕೆ ಹೊರಟಿದ್ದ, ಯಾವಾಗ 9,000 ಕೋಟಿನೇ ಅಟ್ಟಿಸ್ಕೊಂಡು ಹೋದ್ರು, ಆಗ ಇವನಿಗೆ ಅನ್ನಿಸ್ತು ಇನ್ನು ನಾನು ಬಿಟ್ಟರೆ ಕಷ್ಟ ಅಂತ ಹೇಳಿ ಅನಿಲ್ ಅಂಬಾನಿ ತನ್ನ ಟವರ್ಗಳನ್ನೆಲ್ಲ ಮಾರಾಟ ಮಾಡಿ ರಿಲಯನ್ಸ್ನ ಮತ್ತೊಂದು ಪಾರ್ಟ್ನರಿಗೆ ಮಾರಾಟ ಮಾಡಿ ತಾನು 11,000 ಕೋಟಿನ ವಾಪಸ್ ಕೊಟ್ಟು ನನ್ನ ದುಡ್ಡು ವಾಪಸ್ ಕೊಟ್ಟಿದ್ದೀನಿ ಅಂತ. ಈಗ ಅನಿಲ್ ಅಂಬಾನಿ 40,000 ಕೋಟಿ ರೂಪಾಯಿ ಇನ್ನೊಂದು ಕಡಿಮೆ ಮಾಡಿದ್ರು ಗೊತ್ತಾ? ಈ ದೇಶದಲ್ಲಿ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಜಾಗತಿಕ ಮಟ್ಟದ ಎಲ್ಲ ಒಪ್ಪಂದಗಳು ನಡೀತಾ ಇದ್ದಿದ್ದು, ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡ್ತಾ ಇದ್ದಿದ್ದು ಆಯಾ ಕಂಪನಿಗಳ ಜೊತೆಗೆ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ ಹೆಂಗೆ ಅಂತ. ಆಗಸ್ಟಾ ವೆಸ್ಟ್ಲ್ಯಾಂಡ್ ಅಂತ ಒಂದು ಹೆಲಿಕಾಪ್ಟರ್, ಈ ದೇಶದಲ್ಲಿ ಸೋನಿಯಾ ಗಾಂಧಿ ತಾನು ತಿರುಗಾಡ್ತಾ ಇದ್ದಂಥ MI-8 ಹೆಲಿಕಾಪ್ಟರ್ ಹಳೆದಾಯಿತು, ನನಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರೇ ಬೇಕು ಅಂತ ಹಠ ಹಿಡಿದಿದ್ದರ ಪರಿಣಾಮವಾಗಿ ಆ ಹೆಲಿಕಾಪ್ಟರ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಳ್ತು ಭಾರತ. ಯಾಕೆ ಆಗಸ್ಟಾ ವೆಸ್ಟ್ಲ್ಯಾಂಡೇ ಬೇಕು ಅಂತ ಹೇಳ್ತು ಗೊತ್ತಾ ಅಮ್ಮ? ಅದು ಅನ್ನೋ ಕಾರಣಕ್ಕೋಸ್ಕರ.
12 ಹೆಲಿಕಾಪ್ಟರ್ಗೆ ಒಪ್ಪಂದ ಮಾಡಿಕೊಂಡ್ವಿ ನಾವು. ಈ 12 ಹೆಲಿಕಾಪ್ಟರು ಭಾರತಕ್ಕೆ ಯಾವ ರೀತಿಯಲ್ಲೂ ಸೂಟ್ ಆಗಿರಲಿಲ್ಲ, ಆದರೆ ಸೋನಿಯಾ ಗಾಂಧಿ ಬೇಕು ಅಂತ ಹೇಳಿದ್ದ ಕಾರಣಕ್ಕೆ ಮಾತ್ರ ತರಿಸ್ಕೊಂಡ್ವಿ. 3600 ಕೋಟಿ ರೂಪಾಯಿ ಡೀಲ್ನಲ್ಲಿ 10% ಕಿಕ್ ಬ್ಯಾಕ್ ಅಂದ್ರೂ 360 ಕೋಟಿ ರೂಪಾಯಿ ಈ ಪರಿವಾರಕ್ಕೆ ಬಂದಂಗಾಯ್ತು. ಎಲ್ಲಕ್ಕಿಂತ ಹೆಚ್ಚೇನು ಗೊತ್ತೇನು, ಈ ಹೆಲಿಕಾಪ್ಟರ್ಗಳನ್ನು ಅಮೆರಿಕ ತೆಗೆದುಕೊಳ್ಳಲ್ಲ ಅಂದಿತ್ತು. ರೀಸನ್ ಏನು ಕೊಟ್ಟಿತ್ತು ಗೊತ್ತಾ, ಈ ಹೆಲಿಕಾಪ್ಟರ್ ರೂಪಾಯಿ ಕೊಟ್ಟು ಕೊಂಡ್ಕೊಳ್ಳಿಕ್ಕೆ ಸಿದ್ಧವಾಗಿಬಿಟ್ಟಿದ್ವಿ, ದುಡ್ಡು ಕೊಟ್ಟು ಆಯಿತು. ಒಂದು 4 ಹೆಲಿಕಾಪ್ಟರ್ ಬಂತು, ಬಂದ ತಕ್ಷಣ ಭ್ರಷ್ಟಾಚಾರದ ಸುದ್ದಿ ಹೊರಗೆ ಬಂತು. ಸುದ್ದಿ ಇಲ್ಲಿಂದೆಲ್ಲ ಹೊರಗೆ ಬಂದಿದ್ದು, ಇಟಲಿಯ ಸರ್ಕಾರ ಈ ಮಧ್ಯವರ್ತಿಗಳಿಬ್ಬರನ್ನು ಅರೆಸ್ಟ್ ಮಾಡ್ತು, ಭಾರತದಲ್ಲಿ ದೊಡ್ಡ ದೊಡ್ಡ ಲೀಡರ್ಗಳಿಗೆ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಸುದ್ದಿ ಯಾವಾಗ ಬಂತೋ ಆಗ ಈ ದೇಶದಲ್ಲಿ ಬವಾಲಾಯಿತು. ಆಗ ಈ ದೇಶದ ಏಕೆ ಆಂಟನಿ ಹೇಳಿದ್ರು, ಭ್ರಷ್ಟಾಚಾರ ಆಗಿರೋದು ನಿಜ, ಏನೋ ಪ್ರಾಬ್ಲಮ್ ಇದೆ, ಇದನ್ನು ವಿಶೇಷವಾಗಿ ಚೆಕ್ ಮಾಡಬೇಕು ಅಂತ ಎಲ್ಲ ಡೀಲ್ ಕ್ಯಾನ್ಸಲ್ ಮಾಡಿದರು. 40% ದುಡ್ಡು ಮಾತ್ರ ರಿಕವರಿ ಆಯಿತು, ಉಳಿದಿದ್ದ ದುಡ್ಡು ಬರಲೇ ಇಲ್ಲ. 3600 ಕೋಟಿಯಲ್ಲಿ 40% ರಿಕವರಿ ಆಯಿತು, ಉಳಿದಿದ್ದು ಬರಲಿಲ್ಲ. ಆದರೆ ಈ ದೇಶ ಆ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡು ಮೋಸಕ್ಕೆ ಒಳಗಾಗಿತ್ತು. ಆದರೆ ನರೇಂದ್ರ ಮೋದಿ ಬಂದಮೇಲೆ ಏನು ಹೇಳಿದ್ರು ಗೊತ್ತಾ, ಇನ್ನು ಮುಂದೆ ಒಪ್ಪಂದ ಇಲ್ಲವೇ ಇಲ್ಲ. ಯಾವ ಕಂಪನಿ ಯಾವ ದೇಶಕ್ಕೆ ಸೇರಿಕೊಂಡಿದೆಯೋ ಆ ದೇಶದ ಸರ್ಕಾರದೊಂದಿಗೆ ನಾವು ಒಪ್ಪಂದ ಮಾಡ್ಕೊಳ್ತೀವಿ ಅಂತ ರಫೇಲ್ನಲ್ಲಿ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ಮಾಡ್ಕೊಳ್ಳೋ ಕೆಲಸ ಶುರು ಮಾಡಿದ್ರಲ್ಲ, ಇದು ಜಗತ್ತಿನ ಅತ್ಯಂತ ಬೆಸ್ಟ್ ಆಪ್ಷನ್ ಅಂತ ಇವತ್ತು ಇಡೀ ಜಗತ್ತು ಮಾತನಾಡುತ್ತೆ. ಯಾಕೆಂದರೆ ವ್ಯಕ್ತಿಗಳು ಮೋಸ ಮಾಡ್ಬೋದು, ಕಂಪನಿಗಳು ಮೋಸ ಮಾಡ್ಬೋದು, ಒಂದು ಸರ್ಕಾರ ತಾನೇ ಭ್ರಷ್ಟಾಚಾರಕ್ಕೆ ಹಿಡಿದು ಮೋಸ ಮಾಡೋದು ಸಾಧ್ಯ ಇಲ್ಲ. ಇದು ಈ ದೇಶ ಮಾಡಿದ ಅದ್ಭುತವಾದ ಕೆಲಸ. ಯಾವಾಗ ರಫೇಲ್ಗೆ ಡೀಲ್ಗೆ 36 ರಫೇಲ್ ಬೇಕು, ಫ್ಲೈ ಅವೇ ಕಂಡೀಷನಲ್ಲಿ ಕೊಡಬೇಕು. ಆದರೆ ಒಂದೇ ಒಂದು ಕಂಡೀಷನ್ ಏನು ಅಂತಂದರೆ, ನೀವು ಹೇಳಿದ ರೇಟಿಗೆ ತೊಗೊಳ್ಳಲ್ಲ, ನಾವು ಚೌಕಾಶಿ ಮಾಡ್ತೀವಿ. ನರೇಂದ್ರ ಮೋದಿ ಬಿಸ್ನೆಸ್ ಮನ್ ರೀ, ಗುಜರಾತಿ ಮನುಷ್ಯ, ಸುಮ್ಮ ಸುಮ್ಮನೆ ಬಿಡ್ತಾನೆ ಅಂದ್ಕೊಂಡಿದ್ದೀರಾ? ನನಗೆ ಯಾರೋ ತಮಾಷೆ ಮಾಡ್ತಿದ್ರು, ನರೇಂದ್ರ ಮೋದಿ ಎಂಥವ್ರು ಅಂತ. ಒಬ್ಬ ಬಿಸ್ನೆಸ್ ಮನ್ ಇದ್ದಂತೆ ಒಂದು ಸಣ್ಣ ಅಂಗಡಿ ಒಂದು, ಆ ಅಂಗಡಿ ಎದುರಿಗೆ ಒಂದು ದೊಡ್ಡ ಬಿಗ್ ಬಜಾರ್ ಬಂತಂತೆ. ಬಿಗ್ ಬಜಾರ್ನವರು ಇವನನ್ನು ನಾಶ ಮಾಡಬೇಕು ಅಂತ ಮೊದಲನೇ ದಿನವೇ ಅಲ್ಲಿ ಬರೆದ್ರಂತೆ, ನಮ್ಮ ಹತ್ತಿರ ತುಪ್ಪ 280 ರೂಪಾಯಿ ಕೆ ಜಿ, ಎದುರುಗಡೆ 300 ರೂಪಾಯಿ ಕೆ ಜಿ ಇತ್ತು. ಇವನು ತಕ್ಷಣ ಮಾರನೇ ದಿನ ಬರೆದಂತೆ, ನನ್ನ ಹತ್ರ ತುಪ್ಪ 260 ರೂಪಾಯಿ ಪರ್ ಕೆ ಜಿ. ಅವ್ರು 240 ಹಾಕಿದ್ರು, ಇವನು 220 ಹಾಕಿದ, ಅವ್ರು 200 ಹಾಕಿದ್ರು, ಇವನು 180 ಹಾಕಿದ. ಆದರೆ ಯಾರೋ ಒಬ್ಬ ಕಸ್ಟಮರಿಗೆ ಟೆನ್ಷನ್ ಆಯ್ತಂತೆಲೆ, ಅವ್ರು ದೊಡ್ಡವರು ಹೆಂಗಾದರೂ ಬದುಕ್ತಾರೆ ಕಣಯ್ಯ, ಅವ್ರು ಏನಾದರೂ ಬೇರೆದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ತಾರೆ, ನೀನು ಯಾಕೆ ಸಾಯ್ತೀಯ ಅಂದರೆ, ಇವನು ಸೈಲೆಂಟಾಗಿ ಹೇಳಿದಂತೆ, ನಾನು ತುಪ್ಪ ಮಾರದೇ ಇಲ್ಲ ಕಣೋ, ಸುಮ್ಮನೆ ಬೋರ್ಡ್ ಹಾಕಿರೋದು. ಮಾರಿದರೆ ತಾನೇ ಪ್ರಾಬ್ಲಮ್. ಗುಜರಾತಿನ ಬಿಸ್ನೆಸ್ ಮನ್ಗಳು ಭಾಳ ಬುದ್ಧಿವಂತರು ಅಂತ ನರೇಂದ್ರ ಮೋದಿ ಹೇಳಿದರು. 126 ರಫೇಲ್ ಅಲ್ಲ, ನಮಗೆ 36 ರಫೇಲ್ ಫ್ಲೈ ಅವೇ ಕಂಡೀಷನಲ್ಲಿ ಬೇಕು, ಕ್ಯಾಶ್ ಆ್ಯಂಡ್ ಕ್ಯಾರಿ, ದುಡ್ಡು ಕೊಟ್ಟು ತಗೊಳ್ತೀವಿ, ಆದರೆ ಚೌಕಾಶಿ ಮಾಡ್ತೀವಿ. ಚೌಕಾಶಿ ಮಾಡ್ಲಿಕ್ಕೆ ನನ್ನ ಟೀಮ್ ಬರುತ್ತೆ, ಆ ಕಂಪನಿಯವರು ನೀವು ಕೂರಿಸಿ, ನಮ್ಮವ್ರು ಕೂತ್ಕೊಳ್ತಾರೆ, ಏನೇನು ಬೇಕು ಅಂತ ಪಟ್ಟಿ ಮಾಡ್ಕೊಳ್ತಾರೆ, ಅದಕ್ಕೆ ತಕ್ಕಂಥ ಚೌಕಾಶಿ ನಡೆಯುತ್ತೆ ಅಂತ. ಈ ದೇಶದಿಂದ 14 ತಿಂಗಳುಗಳ ಕಾಲ, ಒಂದೆರಡು ತಿಂಗಳಲ್ಲ, 14 ತಿಂಗಳುಗಳ ಕಾಲ ನಿರಂತರವಾಗಿ ಚೌಕಾಶಿ ನಡೆದಿದ್ರ ಪರಿಣಾಮವಾಗಿ ರಫೇಲ್ನ ಈ ದೇಶ, ಬರೀ ರಫೇಲ್ ಅಲ್ಲ, ರಾಹುಲ್ ಗಾಂಧಿ ಹೇಳ್ತಾ ಇರೋದು ಬೇಸಿಕ್ ಮಾಡೆಲ್ ರಫೇಲ್, ಆದರೆ ನರೇಂದ್ರ ಮೋದಿ ತಂದಿರೋದು ಹೈ ಎಂಡ್ ರಫೇಲ್, ರಾಹುಲ್ ಗಾಂಧಿ ತಂದಿರೋದು ಖಾಲಿ ಜಿಯೋಮೆಟ್ರಿ ಬಾಕ್ಸ್, ಖಾಲಿ ಕಂಪಾಸ್ ಬಾಕ್ಸ್. ನರೇಂದ್ರ ಮೋದಿ ಕಂಪಾಸ್ ಬಾಕ್ಸಲ್ಲಿ ಅದಕ್ಕೆ ಬೇಕಾಗಿರುವಂಥ ಕೋನ ಮಾಪಕ, ಅದಕ್ಕೆ ಬೇಕಾಗಿರುವಂಥ ಕಂಪಾಸು ಎಲ್ಲವನ್ನೂ ಇಟ್ಕೊಂಡು ಬಂದಿದ್ದಾರೆ. ಬರೀ ಕಂಪಾಸ್ ಬಾಕ್ಸ್ ತೊಗೊಂಡೇನು ಮಾಡಬೇಕು, ಅದ್ರ ಒಳಗಿರುವಂಥ ವಸ್ತುಗಳು ಬಂದರೆ ಮಾತ್ರ ಲಾಭ. ನರೇಂದ್ರ ಮೋದಿ ಅದ್ರ ಜೊತೆಗೆ ಡೀಲ್ ಮಾಡ್ಕೊಂಡು ಬರಲಿಕ್ಕೆ ಅಂತ ಟೀಮನ್ನು ಕಳಿಸಿದ್ರು, ಅದರಲ್ಲೂ ಏರ್ಫೋರ್ಸ್ನವರು ತಮಗೆ ಚೀನಾನ ಎದುರಿಸಲಿಕ್ಕೆ ಎಂತೆಂಥ ಮಿಸೈಲ್ ಬೇಕು ಅನ್ನೋಂಥ ಪ್ರತ್ಯೇಕ ಡೀಟೇಲ್ನ ಬರೆದಿದ್ದರ ಪರಿಣಾಮವಾಗಿ ಆ ಕಾಸ್ಟನ್ನು ಎಷ್ಟು ಕನ್ಸಿಡರ್ ಮಾಡಿದರು ಫೈನಲಿ ಅಂತಂದರೆ, ತಮಗೆ ಬೇಕಾಗಿರುವಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದರು. ಮಿತ್ರ, ಒಂದು ಅಪರೂಪದ ಸಂಗತಿ ಹೇಳ್ತೀನಿ ನಿಮಗೆ, ನೀವೆಲ್ಲರೂ ಗಮನಿಸಬೇಕು. ರಾಹುಲ್ ಪದೇ ಪದೇ ಈ ವಿಚಾರ ಎತ್ತಿದಾಗ, ನೀವು ತೆಗೆದುಕೊಂಡು ಬಂದಿರುವಂಥ ರಫೇಲ್ನಲ್ಲಿ ಏನೇನಿದೆ ಹೇಳಿ, ಏನೇನಿದೆ ಹೇಳಿ ಅಂತ ಹೇಳ್ತಿರ್ತಾನೆ. ಯಾಕೆ ಗೊತ್ತಾ, ಇದರಲ್ಲಿ ಏನೇನಿದೆ ಅಂತ ಬೇಕಾಗಿರೋದು ಈ ದೇಶದ ಯಾವ ಪ್ರಜೆಗೂ ಅಲ್ಲ, ಕುಂದಾಪುರದ ಯಾವನಿಗೂ ಅದರಲ್ಲಿ ಯಾವ ಮಿಸೈಲ್ ಇದೆ ಅಂತ ಬೇಕಾಗಿಲ್ಲ, ತಮಿಳುನಾಡಿನ ಯಾವನಿಗೂ ಯಾವ ಮಿಸೈಲ್ ಇದೆ ಬೇಕಾಗಿಲ್ಲ, ಕಾಶ್ಮೀರದ ಯಾವನಿಗೂ ಯಾವ ಮಿಸೈಲ್ ಇದೆ ಬೇಕಾಗಿಲ್ಲ, ಬೇಕಾಗಿರೋದು ಚೀನಾದವರಿಗೆ ಮಾತ್ರ. ಇದರಲ್ಲಿ ಯಾವ ಮಿಸೈಲ್ ಇದೆ ಅಂತ ಅವ್ರಿಗೆ ಗೊತ್ತಾದರೆ, ಅವರು ಅದಕ್ಕೆ ಬೇಕಾಗಿರುವಂಥ ಶೀಲ್ಡ್ ರೆಡಿ ಮಾಡ್ಕೊಳ್ತಾರೆ. ಒಂದು ಸಲ ಅವರು ಅದಕ್ಕೆ ಶೀಲ್ಡಿಂಗ್ ರೆಡಿ ಮಾಡ್ಕೊಂಡ್ಬಿಟ್ರೆ, ನಾವು ತೆಗೆದುಕೊಂಡು ಬಂದಿರುವಂಥ ರಫೇಲ್ ಯೂಸ್ಲೆಸ್ ಆಗಿಬಿಡುತ್ತೆ. ಅದಕ್ಕೆ ರಾಹುಲ್ ಗಾಂಧಿನ ಮುಂದಿಟ್ಕೊಂಡು ಕೇಳು ಕೇಳು ಅಂತ ಕೂತಿದ್ದಾರೆ. ಆದರೆ ನರೇಂದ್ರ ಮೋದಿ ಭಾರಿ ಬುದ್ಧಿವಂತರು, ರಾಹುಲ್ ಗಾಂಧಿ ಬಗ್ಗೆ ಅವ್ರಿಗೆ ಗೊತ್ತಿಲ್ವೇನ್ರಿ? ಅವರು ತುಂಬ ಸ್ಪಷ್ಟವಾಗಿ ಅವನಿಗೆ ಹೇಳ್ತಾರೆ, ಸಾಧ್ಯನೇ ಇಲ್ಲಪ್ಪ, ಒಂದು ಸೀಕ್ರಸಿ ಕ್ಲಾಸು ನಿಮ್ಮ ಗೌರ್ಮೆಂಟ್ ಇದ್ದಾಗಲೇ ನೀವು ಹಾಕಿದ್ದೀರಿ, ಆ ಸೀಕ್ರಸಿ ಕ್ಲಾಸಿನ ಪ್ರಕಾರ ಇದರೊಳಗೆ ಏನಿದೆ ಅಂತ ನಾವು ಯಾರಿಗೂ ಬಾಯಿ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ, ನಿನಗೂ ಹೇಳಲ್ಲ, ತಲೆ ಕೆಡಿಸ್ಕೊಳ್ಬೇಡ ಅಂದರು.
ರಾಹುಲ್ ಬಿಡಲಿಲ್ಲ. ಹೋದ ಕಡೆ ರಫೇಲ್ 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 ಅಂತಿದ್ದು, ಯಾಕಂದ್ರೆ ದೊಡ್ಡ ಮೊತ್ತದ ಆಮಿಷವನ್ನು ಚೀನಾ ಕೊಟ್ಟಾಗಿತ್ತು. ಎಷ್ಟರ ಮಟ್ಟಿಗೆ ಇದನ್ನು ಹೇಳಿದ ಅಂತಂದರೆ, ಕೊನೆಗೆ ಸಂಸತ್ನಲ್ಲಿ ಅರುಣ್ ಜೇಟ್ಲಿ ಮತ್ತು ನಿರ್ಮಲಾ ಸೀತಾರಾಮನ್ ಇಬ್ಬರು ರಾಹುಲ್ ಗಾಂಧಿಗೆ ಚಿಕ್ಕ ಮಗುವಿಗೆ ಎಕ್ಸ್ಪ್ಲೇನ್ ಮಾಡದಂತೆ ಮಾಡಿದರು. ರಫೇಲ್ ಅಂದರೆ ಏನೂ ತಲೆಬಿಡ ಅರ್ಥ ಆಗಲಿಲ್ಲ. ನನಗೆ ರಾಹುಲ್ ಮೇಲೆ ಸತ್ಯವಾಗಲೂ ಯಾವತ್ತೂ ಕೋಪ ಬರಲ್ಲ, ನನಗೆ ಆಕ್ರೋಶನೂ ಇಲ್ಲ ದ್ವೇಷನೂ ಇಲ್ಲ. ಐದನೇ ಕ್ಲಾಸ್ ಮಗುನ ಕರ್ಕೊಂಡು ಹೋಗಿ ಸೆಕೆಂಡ್ ಪಿ ಯು ಸಿನಲ್ಲಿ ನೀವು ಕೂರಿಸ್ಬಿಟ್ರೆ ಫಿಸಿಕ್ಸು ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ಅಂದರೆ ಏನಂತ ಅರ್ಥ ಆಗಬೇಕಲ್ಲ ಆ ಮಗುಗೆ. ನೀವು ಅದ್ರ ಮೇಲೆ ಅನುಕಂಪ ತೋರಿಸಬೇಕೇ ಹೊರತು ಆಕ್ರೋಶ ಯಾವತ್ತೂ ಪಡಬಾರ್ದು ಅಂತ. ಪಾಪ ನಿರ್ಮಲಾ ಸೀತಾರಾಮನ್ ಹೇಳಿರುವಂಥ ಉತ್ತರ ಈ ದೇಶದ ಲೇ ಮ್ಯಾನ್ಗೆ ಅರ್ಥ ಆಗುತ್ತೆ, ರಾಹುಲ್ ಗಾಂಧಿಗೆ ಗೊತ್ತಾಗಲಿಲ್ಲ. ಕೊನೆಗೆ ನರೇಂದ್ರ ಮೋದಿ ಕೇಳಿದ್ರೆ ಇನ್ನು ಯಾರ ಹತ್ರ ಹೇಳಿಸ್ಲಿ ಹೇಳಪ್ಪ, ಅದಾದರೂ ಹೇಳು ಅಂತ. ರಾಹುಲ್ ಗಾಂಧಿ ಹೇಳ್ದ, ಸುಪ್ರೀಂ ಕೋರ್ಟ್ ಹೇಳಿದರೆ ಒಪ್ಕೊಳ್ತೀನಿ. ನರೇಂದ್ರ ಮೋದಿ ಸುಪ್ರೀಂ ಕೋರ್ಟ್ಗೆ ಸೀಕ್ರೆಸಿ ಕ್ಲಾಸನ್ನು ಇಟ್ಟು ನಾವು ತಂದಿರುವಂಥ ವಸ್ತುಗಳು ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಡೀಟೇಲ್ ಕೊಟ್ಟು ಇದು ಹೆಂಗಾಗಿದೆ ಅನ್ನುವಂಥ ಎಲ್ಲ ರಿಪೋರ್ಟನ್ನು ಸುಪ್ರೀಂ ಕೋರ್ಟಿಗೆ ಕೊಟ್ಟರೆ ಸುಪ್ರೀಂ ಕೋರ್ಟ್ ಫೈಲ್ ಓಪನ್ ಮಾಡ್ತು, ಅದರ ಡೀಟೇಲ್ಸ್ ಎಲ್ಲ ನೋಡ್ತು, ಮುಚ್ಚಿಟ್ಟು ಇದನ್ನು ಯಾರಿಗೂ ಹೇಳಬಾರ್ದು ಅಂತ ನನಗೂ ಗೊತ್ತಿದೆ. ಹೀಗಾಗಿ ದಯಮಾಡಿ ನೀವು ಮುಂದುವರೆಸಿ, ಇದರಲ್ಲಿ ನಯಾ ಪೈಸೆ ಮೋಸ ಆಗಿಲ್ಲ ಅನ್ನುವಂಥ ವಿಶ್ವಾಸ ನನಗೆ ಬಂದಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳ್ತು. ನೀವು ಚಪ್ಪಾಳೆ ತಟ್ಟಿದ್ದೀರಿ, ರಾಹುಲ್ ಪ್ರೆಸ್ ಮೀಟ್ ಕರೆದು ನನಗೆ ಸುಪ್ರೀಂ ಕೋರ್ಟ್ ಮೇಲೆ ನಂಬಿಕೆ ಇಲ್ಲ ಅಂದ. ಇನ್ನೊಂದು ಎರಡು ಮೂರು ತಿಂಗಳಿಗೆ ಏನಿಡ್ತು, ರಫೇಲ್ 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 ಎಲ್ಲ ನಡೀತಾ ಇತ್ತು. ನರೇಂದ್ರ ಮೋದಿ ಹೇಳಿದ್ರು, ಹೋಗಲಪ್ಪ ಇನ್ನು ಯಾರ ಹತ್ರ ಹೇಳಿಸ್ಲಿ, ಸುಪ್ರೀಂ ಕೋರ್ಟ್ನಂತೂ ನಂಬಲಿಲ್ಲ. ನಂಬಿದ್ರೆ ಅವನು ಹೇಳ್ದ, ನೀವು ಸಿ ಎ ಜಿ ರಿಪೋರ್ಟ್ ಇಡಲಿಲ್ವಲ್ಲ, ಇಡಿಸಿ ನೋಡ್ತೀನಿ ಅಂತ. ಆ ಮೂಲಕ ಆದರೂ ಗೊತ್ತಾಗಲಿ ಅಂತ ಸಿ ಎ ಜಿ ಹತ್ರ ಆ ರಿಪೋರ್ಟನ್ನು ತರಿಸಿದಾಗ ಸಿ ಎ ಜಿ ಕೂಲಂಕಷವಾಗಿ ಅಧ್ಯಯನ ಮಾಡಿ ಇದರಲ್ಲಿ ಏನೇನಿದೆ ಅಂತ ಎಲ್ಲವನ್ನು ತೆಗೆದಿಟ್ಟು ಕೊನೆಗೆ ಸಿ ಎ ಜಿ ಏನು ಹೇಳ್ತು ಗೊತ್ತಾ, ಸಿ ಎ ಜಿ ಹೇಳ್ತು, ರಫೇಲು ಕಾಂಗ್ರೆಸ್ ಗೌರ್ಮೆಂಟ್ ಯಾವ ರಫೇಲ್ನ ಬಗ್ಗೆ ಚರ್ಚೆ ಮಾಡಿತ್ತೋ ಆ ರಫೇಲ್ಗಿಂತ ನರೇಂದ್ರ ಮೋದಿ ತರ್ತಾ ಇರುವಂಥ ರಫೇಲ್ನ ಬೆಲೆ 2.6% ರೇಟ್ ಕಡಿಮೆ ಇದೆ ಅಂತ. ಹಂಗಂದು ಏನು ಹೇಳ್ತು ಗೊತ್ತಾ, ಇದರಲ್ಲಿ 5 ವರ್ಷಗಳಿಂದ ಬೆಲೆ ಏರಿಕೆ ಏನಾಗಿದೆಯೋ ಅದನ್ನು ಸೇರಿಸಲಿಲ್ಲ, ಫ್ಲ್ಯಾಟ್ ರೇಟನ್ನಷ್ಟೇ ನಾನು ಯೋಚನೆ ಮಾಡ್ತಿದ್ದೀನಿ ಅಂತ ಯಾವಾಗ ಸಿ ಎ ಜಿ ಹೇಳ್ತೋ ಇಡೀ ದೇಶಕ್ಕೆ ಕ್ಲಿಯರ್ ಆಯಿತು. ರಾಹುಲ್ ಮತ್ತೆ ಪ್ರೆಸ್ ಮೀಟ್ ಕರೆದ, ನಾನು ಸಿ ಎ ಜಿನ ನಂಬಲ್ಲ ಅಂತ. ಇನ್ನು ಯಾರನ್ನು ನಂಬಬೇಕು, ಯಾರೋ ಹೇಳಿದರು ಸರ್ ಅವನಿಗೆ ಒಬ್ಬರ ಮೇಲೆ ಮಾತ್ರ ನಂಬಿಕೆ ಇರೋದು, ಅದು ರಾಬರ್ಟ್ ವಾದ್ರಾ ಅಂತ, ಅವನ ಹತ್ರ ಒಂದು ಮಾತು ಹೇಳಿಸಿದರೆ ಸಾಧ್ಯ ಆಗುತ್ತೆ ಅಂತ. ಪಾಪ ಆ ರಾಬರ್ಟ್ ವಾದ್ರಾ ಹೇಳೋ ಪುರುಸೊತ್ತಿರಲಿಲ್ಲ, ಯಾಕೆ ಅಂತಂದರೆ ಅವನ ಭೂ ಹಗರಣಗಳು ಕುರಿತಂತೆ ಇಡಿ ಮುಂದೆ ಹೋಗಿ ಕೂತ್ಕೊಂಡಿದ್ದಾನೆ, ಅವ್ರಿಗೆ ಆನ್ಸರ್ ಮಾಡ್ತಿದ್ದಾನೆ. ಇಡಿಗೆ ಆನ್ಸರ್ ಮಾಡ್ತಾ ಮಾಡ್ತಾ ನಿನ್ನೆ ಒಂದು ಮಾತು ಏನು ಹೇಳಿದ್ದಾನೆ ಗೊತ್ತಾ, ಅವನು ಹೇಳಿದ್ದಾನೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಇಡಿಯಿಂದೆಲ್ಲ ಆಚೆ ಬಂದ ಮೇಲೆ ನಾನ್ ಪಾಲಿಟಿಕ್ಸಿಗೆ ಬರ್ತೀನಿ ಅಂತ. ನಂಗೆ ದುರದೃಷ್ಟ, ಯಾರಾದರೂ ಕಾಂಗ್ರೆಸ್ನವ್ರು ಇಲ್ಲಿದ್ದರೆ ದಯಮಾಡಿ ಕ್ಷಮಿಸಿ, ಬೇಜಾರು ಮಾಡ್ಕೋಬೇಡಿ. ನೀವು ಯಾರಾದರೂ ಕಾಂಗ್ರೆಸ್ಸಿಗರಾಗಿದ್ದರೆ ಮೊದಲು ತಾತನ ಕಾಲು ತೊಳೆದ್ರಿ, ಅಜ್ಜಿ ಕಾಲು ತೊಳೆದ್ರಿ, ಅದಾದಮೇಲೆ ಸೊಸೆ ಕಾಲು ಮಗನ ಕಾಲು ತೊಳೆದ್ರಿ, ಸೊಸೆ ಕಾಲು ತೊಳೆದ್ರಿ, ಮೊಮ್ಮಗನ ಕಾಲು ತೊಳೆದ್ರಿ, ಮೊಮ್ಮಗಳ ಕಾಲು ತೊಳೆದ್ರಿ, ಈಗ ಅಳಿಯನ ಕಾಲು ತೊಳಿಬೇಕಲ್ಲಪ್ಪ. ಯಾವ ದುರವಸ್ಥೆ ರೀ, ನಾಳೆ ಒಂದಿನ ಅಳಿಯ ಏನಾದರೂ ಕಾಂಗ್ರೆಸ್ನ ಅಧ್ಯಕ್ಷನಾದರೆ ರಾಬರ್ಟ್ ವಾದ್ರಾ ಜಿಂದಾಬಾದ್ ಅಂತ ಹೇಳ್ಕೊಂಡು ತಿರುಗಾಡಬೇಕಲ್ಲ, ಇದು ದುರವಸ್ಥೆಯಾ? ನಾನು ತಮಾಷೆ ಮಾಡ್ತಿದ್ದೆ ಕಾಂಗ್ರೆಸ್ಸಿಗರಿಗೆ, ಕಾಂಗ್ರೆಸ್ಸಿಗರ ಸ್ಥಿತಿ ಹೆಂಗಿದೆ ಅಂತಂದರೆ ಮೇರಾ ನಂಬರ್ ಕ ಬಾಯಾಗ ಅನ್ನೋ ಸ್ಥಿತಿ. ನೆಹರು 17 ವರ್ಷಗಳ ಕಾಲ ಪ್ರಧಾನಿ ಆಗಿದ್ದಾಗ ಕಾಂಗ್ರೆಸ್ಸಿನ ಕಾರ್ಯಕರ್ತ ಕಾಯ್ಕೊಂಡಿದ್ದಂತೆ, ಅಬ್ ಮೇರಾ ನಂಬರ್ ಆಯೇಗ, ಇವನು ಹೋಗಿದ ತಕ್ಷಣ ಬರುತ್ತೆ, ಹೋಗಿದ ತಕ್ಷಣ ಬರುತ್ತೆ. ಸ್ವಲ್ಪ ಮಟ್ಟಿಗೆ ಖುಷಿ ಆಗೋ ಥರ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದರು, ಎಲ್ಲ ಕಾಂಗ್ರೆಸ್ಸಿಗರಿಗೆ ಉತ್ಸಾಹ ಇತ್ತು. ಆದರೆ ಲಾಲ್ ಬಹದ್ದೂರ್ ಶಾಸ್ತ್ರಿಯನ್ನು ಮರ್ಡರ್ ಮಾಡಲಾಯಿತು. ಇಂದಿರಾ ಗಾಂಧಿ ಬಂದರು, ಇಂದಿರಾ ಗಾಂಧಿ ಬಂದ ತಕ್ಷಣ ಇಂದಿರಾ ಗಾಂಧಿ ಕಾಲು ತೊಳಿತಾ ಇದ್ರು, ಈಕೆ ಹೋದ್ಮೇಲೆ ಬರ್ಬೋದು, ಮೇರಾ ನಂಬರ ಬಾಯೇಗ, ಮೇರಾ ನಂಬರ ಬಾಯೇಗ, ಮೇರಾ ನಂಬರ ಬಾಯೇಗ ಅಂತ ಕಾಯ್ಕೊಂಡಿದ್ರು. ಇಂದಿರಾ ಗಾಂಧಿ ತೀರ್ಕೊಂಡ ತಕ್ಷಣ ರಾಜೀವ್ ಗಾಂಧಿ ಬಂದ್ಬಿಟ್ಟ, ರಾಜೀವ್ ಗಾಂಧಿ ಕಾಲು ತೊಳೆದ್ರು, ಮೇರಾ ನಂಬರ ಬಾಯಿಗ, ಮೇರಾ ನಂಬರ ಬಾಯಿಗ ಅಂತ. ರಾಜೀವ್ ಗಾಂಧಿ ತೀರ್ಕೊಂಡಿದ್ದ ತಕ್ಷಣ ಸೋನಿಯಾ ಗಾಂಧಿ, ಸೋನಿಯಾ ಗಾಂಧಿ ಆಗಲ್ಲ ಅಂತ ಆದಾಗ, ಪ್ರಧಾನಿ ಆಗೋದು ಸಾಧ್ಯ ಇಲ್ಲ ಅಂತ ಆದಾಗ ಇವರೇನು ಮಾಡಿದರು, ಪಪೆಟ್ ಒಬ್ಬನನ್ನ, ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ನಾನು ಹೇಳೋದಲ್ಲ, ಸ್ವತಃ ಪ್ರಧಾನಮಂತ್ರಿ ಆಗಿದ್ದಂಥ ಮನಮೋಹನ್ ಸಿಂಗ್ರೇ ಹೇಳ್ಕೊಂಡ್ರು ನನಗಿಂತ ಯೋಗ್ಯತೆಯಲ್ಲಿ ಚೆನ್ನಾಗಿದ್ದವರು ಪ್ರಣಬ್ದ, ಆದರೆ ನಾನು ಆಕ್ಸಿಡೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿಬಿಟ್ಟೆ ಅಂತ ಅವರೇ ಹೇಳ್ಕೊಂಡಿದ್ದು. ಅದಕ್ಕೋಸ್ಕರ ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ ಅಂತ ಅವರ ಪುಸ್ತಕಕ್ಕೆ ಹೆಸರಿಡಲಾಯಿತು. ಆಕ್ಸಿಡೆಂಟಲ್ ಪ್ರೈಮ್ ಮಿನಿಸ್ಟರ್ನ ಕೂರಿಸಿ ಟೋಟಲ್ ಕಂಟ್ರೋಲ್ನ ಸೋನಿಯಾ ಗಾಂಧಿ ಮಾಡಿದರು. ಕಾಂಗ್ರೆಸ್ ಕಾರ್ಯಕರ್ತ ಮೇರಾ ನಂಬರ ಬಾಯೇಗ, ಮೇರಾ ನಂಬರ ಬಾಯೇಗ ಅಂತ ಕಾಯ್ಕೊಂಡಿದ್ದ. ತಕ್ಷಣ ಏನು ಮಾಡಿದರು, ರಾಹುಲ್ ಗಾಂಧಿನ ಕರೆಸಿದರು. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸ್ವಲ್ಪ ಸಮಾಧಾನ ಆಯಿತು, ಯಾಕೆ ಹೇಳಿ, ಮುಂದೆ ಯಾರೂ ಇಲ್ಲಲ್ಲ, ಸೊ ರಾಹುಲ್ ಗಾಂಧಿ ಆದ್ಮೇಲೆ ನನಗೆ ಅಂತ. ಹಿಂಗಾಗಿ ಅವ್ರು ಏನು ಮಾಡಿದರು ಅಂದರೆ, ರಾಹುಲ್ ಗಾಂಧಿನ ಪದೇ ಪದೇ ಬೇಕಂತ ಸಾರ್ವಜನಿಕ ಸಮಾರಂಭಗಳಿಗೆ ಕಾಂಗ್ರೆಸ್ ಕಾರ್ಯಕರ್ತರೇ ಕರ್ಕೊಂಡು ಹೋಗೋದು. ಯಾಕೆ ಅಂದರೆ ಈ ಮನುಷ್ಯ ಕಾಂಪಿಟೆಂಟ್ ಅಲ್ಲ ಅಂತ ಜಗತ್ತಿಗೊಂದ್ಸಲ ಗೊತ್ತಾಗಲಿ, ಆನಂತರ ಆದರೂ ಮೇರಾ ನಂಬರ್ ಆಯೇಗ ಅಂತ ಕಾಯ್ಕೊಳ್ಳಿ ಅಂತ ಇವರೇ ಮಾಡಿರೋದು. ಇದು ಇವ್ರದೇ ದೊಡ್ಡ ಕಾನ್ಸ್ಪಿರಸಿ. ಕೊನೆಗೆ ಯಾವಾಗ ಇನ್ಕಾಂಪಿಟೆಂಟ್ ಅಂತ ಗೊತ್ತಾಯಿತು,
ಕಾಂಗ್ರೆಸ್ಸಿಗರು ಪಾಪ ಪ್ರಿಯಾಂಕನ ಕರ್ಕೊಂಡು ಬಂದರು. ಈಗ ಪ್ರಿಯಾಂಕಾ ಕಾಲು ತೊಳ್ಕೊಂಡು ಮೇರಾ ನಂಬರ್ ನಹಿ ಆಯೇಗ, ಮೇರಾ ನಂಬರ್ ನಹಿ ಆಯೇಗ ಅಂತಿದ್ದಾರೆ. ಯಾಕೆ ಅಂತಂದರೆ ಪ್ರಿಯಾಂಕಾಗ ಮಕ್ಕಳಿದ್ದಾರೆ. ಈ ಪೀಳಿಗೆ ಕಂಟಿನ್ಯೂ ಆಗುತ್ತೆ, ದ ಸ್ಟೋರಿ ವಿಲ್ ಕಂಟಿನ್ಯೂ. ಹೇಗೆ ನೆಹರುವಿಂದ ಪ್ರಿಯಾಂಕಾವರೆಗೂ ಬಂದಿತ್ತೋ ಹಾಗೆ ಕಂಟಿನ್ಯೂ ಆಗುತ್ತೆ. ಯು ವಿಲ್ ಹ್ಯಾವ್ ಟು ವೆಯ್ಟ್ ಫಾರ್ ಯುವರ್ ಟರ್ನ್ ಫಾರ್ ಅನದರ್ 100 ಇಯರ್ಸ್. ಆದರೆ ಗುಜರಾತ್ನಲ್ಲಿ ಟೀ ಮಾರ್ಕೊಂಡಿದ್ದಂಥ ಒಬ್ಬ ಸಣ್ಣ ಹುಡುಗ ಒಂದು ದೇಶದ ಪ್ರಧಾನಿ ಮಟ್ಟಕ್ಕೆ ಏರ್ತಾನೆ ಅಂತಂದರೆ ನಿಜವಾದ ಪ್ರಜಾಪ್ರಭುತ್ವ ಅದು ರೀ, ಅದು ನಿಜವಾದ ಪ್ರಜಾಪ್ರಭುತ್ವ. ಆ ಮನುಷ್ಯ ಏರುವಾಗ ಅಲ್ಲಿ ಕೂತ್ಕೊಳ್ಳುವಾಗ ಈ ದೇಶದ ಜನ ಎಷ್ಟು ಆಡ್ಕೊಂಡಿದ್ರು ಗೊತ್ತೇನು? ಈ ದೇಶದ ಜನ ಹೇಳಿದ್ರು ಇಂಗ್ಲೀಷ್ ಬರೋನೇ ಪ್ರಧಾನಮಂತ್ರಿ ಆಗಬೇಕು ಅಂತ. ಯಾರಿಗೆ ಇಂಗ್ಲೀಷ್ ಬರಲ್ವೋ ಅವ್ನು ಪ್ರಧಾನಮಂತ್ರಿ ಆಗ್ಲಿಕ್ಕೆ ಯೋಗ್ಯ ಇಲ್ಲ. ಆಕ್ಸ್ಫರ್ಡ್ ಯೂನಿವರ್ಸಿಟಿ, ಹಾರ್ವರ್ಡ್ ಯೂನಿವರ್ಸಿಟಿ ಡಿಗ್ರಿ ತೊಗೊಂಡಿರಬೇಕು ಅವ್ನು ಮಾತ್ರ ಪ್ರಧಾನಿ ಆಗ್ಲಿಕ್ಕೆ ಯೋಗ್ಯ ಅಂತ. ಆದರೆ ನರೇಂದ್ರ ಮೋದಿ ಹಾರ್ವರ್ಡ್ ಯೂನಿವರ್ಸಿಟಿ ಡಿಗ್ರಿ ಇಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಗ್ರಿ ಇಲ್ಲ. ಅವ್ರಿಗೆ ಡಿಗ್ರಿ ಯಾವುದು ಗೊತ್ತಾ? ಈ ದೇಶದ ಬಡವರ ಹೃದಯದ ಡಿಗ್ರಿ ಅವ್ರಿಗೆ ಸಿಕ್ಕಿದೆ. ಹೀಗಾಗಿ ಅವ್ರನ್ನ ಚೆನ್ನಾಗಿ ಅರಿತುಕೊಂಡಿರೋದ್ರಿಂದ ನರೇಂದ್ರ ಮೋದಿ ಅಲ್ಲಿ ಹೋಗಿ ಕೂತ್ಕೊಂಡ ನಂತರ ಹೇಗೆ ಆಲೋಚನೆ ಮಾಡಿದ್ರು ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸ್ಪೀಡ್ ಅನ್ನೋದು ಭಾರತಕ್ಕೆ ಗೊತ್ತಿರಲಿಲ್ಲ. ಈಗ ಸ್ಪೀಡ್ ಹೆಂಗಿದೆ ಗೊತ್ತಾ ಭಾರತದ್ದು ಮಿತ್ರರೇ? ನರೇಂದ್ರ ಮೋದಿ ಬಂದ ನಂತರ ಭಾರತ್ಮಾಲಾ ಅನ್ನೋ ಯೋಜನೆಯನ್ನು ತೆಗೆದುಕೊಂಡು ಬಂದರು. ಆ ಭಾರತ್ಮಾಲಾದಲ್ಲಿ 2,000 ಕಿಲೋಮೀಟರ್ ಬಾರ್ಡರ್ ರೋಡ್ ಮಾಡ್ತೀವಿ ಅಂತ ನಿಶ್ಚಯ ಮಾಡಿದ್ರು. ಕಳೆದ 5 ವರ್ಷಗಳಲ್ಲಿ 1,600 ಕಿಲೋಮೀಟರ್ಗಳಿಗಿಂತಲೂ ಹೆಚ್ಚು ರೋಡ್ ಆಯಿತು. 9,000 ಕಿಲೋಮೀಟರ್ ಎಕನಾಮಿಕ್ ಕಾರಿಡಾರ್ನ ಕೆಲಸ ನಡೀತಾ ಇದೆ. ನಿಮ್ಗೆ ಗೊತ್ತಿರಲಿ, ಈ ದೇಶದಲ್ಲಿ ಎಕನಾಮಿಕ್ ಕಾರಿಡಾರ್ಗಳು, ಎಕ್ಸ್ಪ್ರೆಸ್ ವೇಗಳು ನರೇಂದ್ರ ಮೋದಿ ರೆಕಾರ್ಡ್ ಟೈಮಲ್ಲಿ ಮಾಡಿಕೊಟ್ರು. 1,000 ದಿನಗಳಲ್ಲಿ 200 ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇನ ನಿರ್ಮಾಣ ಮಾಡಿಕೊಡೋದು ಭಾರತದಲ್ಲಿ ಕನಸು. ಆದರೆ 1,000 ದಿನಗಳಲ್ಲಿ ಅಷ್ಟು ದೊಡ್ಡ ಚಾಲೆಂಜ್ ಅನ್ನು ತಗೊಂಡು ನರೇಂದ್ರ ಮೋದಿ ಮಾಡಿ ತೋರಿಸಿದ್ರು. ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ ವಾಟರ್ ವೇಸ್ ಡೆವಲಪ್ ಆಯಿತು. ಉಡುಪಿನವರು ಭಾಳ ಖುಷಿ ಪಡಬೇಕು, ಕುಂದಾಪುರದವರು ಖುಷಿ ಪಡಬೇಕು, ಇಡೀ ಕೋಸ್ಟಲ್ ಬೆಲ್ಟ್ ಅವರು ಖುಷಿ ಪಡಬೇಕು. ಯಾಕೆ ಗೊತ್ತಾ? ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ವಾಟರ್ ವೇಸ್ನ ಕುರಿತಂತೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ. ಅಟಲ್ಜಿ ಕನಸು ಕಟ್ಟಿದ್ರು, ಈ ದೇಶದಲ್ಲಿ ಹೇಗೆ ಚತುಷ್ಪಥ ರಸ್ತೆ ನಿರ್ಮಾಣ ಆಗುತ್ತೋ ಹಾಗೆ ಭಾರತ ಮಾತೆಗೆ ಮಾಲೆ ಹಾಕುವಂಥ ಸಾಗರ ಮಾಲ ಆಗಬೇಕು ಅಂತ ಅಟಲ್ಜಿ ಕನಸು ಕಟ್ಟಿದ್ರು. 10 ವರ್ಷಗಳ ಕಾಲ ಯಾರು ಯೋಚನೆ ಮಾಡಿರಲಿಲ್ಲ. ಮಿತ್ರ, ಸುಮ್ಮನೆ ಒಂದು ಸಂಗತಿ ಹೇಳ್ತೀನಿ ನಿಮಗೆ. ನರೇಂದ್ರ ಮೋದಿ ಯೋಚನೆ ಮಾಡುವ ರೀತಿ ಇದೆಯಲ್ಲ, ಹಾರ್ವರ್ಡ್ ಯೂನಿವರ್ಸಿಟಿಯೂ ತಾಕಲ್ಲ, ಆಕ್ಸ್ಫರ್ಡ್ ಯೂನಿವರ್ಸಿಟಿನೂ ತಾಕಲ್ಲ. ನರೇಂದ್ರ ಮೋದಿ ಯೋಚನೆ ಮಾಡಿದ್ರು, ಈ ದೇಶಕ್ಕೆ 3 ದಿಕ್ಕಿನಲ್ಲಿ ಸಮುದ್ರ ಇದೆ, ನಾವೇನಾದರೂ ಸಮುದ್ರವನ್ನು ಸರಕು ಸಾಗಣೆಗೆ ಬಳಸಲಿಕ್ಕೆ ಸಾಧ್ಯ ಆದರೆ, ಈ ಸಮುದ್ರದ ಮೂಲಕ ಸರಕನ್ನು ಸಾಗಿಸ್ಲಿಕ್ಕೆ ಸಾಧ್ಯ ಆದರೆ ಜಗತ್ತಿನ ಮಾರ್ಕೆಟನ್ನು ಚೀನಾಕ್ಕಿಂತ ಬೇಗ ಮುಟ್ಬೋದು. ಆದರೆ ನಮ್ಮ ಪ್ರಾಬ್ಲಮ್ ಹೆಂಗಿದೆ ಗೊತ್ತಾ? ಅಮೇರಿಕಾದಲ್ಲಿ ಸರಕು ಸಾಗಣೆ 20% ಸಮುದ್ರ ಮಾರ್ಗದಲ್ಲಿ ನಡೆದರೆ ಭಾರತದಲ್ಲಿ ಸರಕು ಸಾಗಣೆ 0.1% ಮಾತ್ರ ಸಮುದ್ರ ಮಾರ್ಗದ ಮೂಲಕ ನಡೆಯುತ್ತೆ. 0.1%. ಚೀನಾದಲ್ಲಿ ಈಗ ಉದಾಹರಣೆಗೆ, ಚೀನಾದ ಒಂದು ಹಳ್ಳಿ, ಆ ಹಳ್ಳಿನಲ್ಲಿ ಒಂದು ವಸ್ತು ಪ್ರೊಡ್ಯೂಸ್ ಆಗುತ್ತೆ, ಅದು ವರ್ಲ್ಡ್ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಟ್ರಾವೆಲ್ ಮಾಡುವಂಥ ಡಿಸ್ಟೆನ್ಸ್ ಎಷ್ಟಂತೆ ಗೊತ್ತಾ? 1 ಕಿಲೋಮೀಟರಿಂದ 200 ಕಿಲೋಮೀಟರ್ ಅಷ್ಟೇ ಅಂತೆ. ಆದರೆ ಭಾರತದಲ್ಲಿ ಒಂದು ವಸ್ತು ಪ್ರೊಡ್ಯೂಸ್ ಆದರೆ ಅದು ವರ್ಲ್ಡ್ ಮಾರ್ಕೆಟ್ಗೆ ಹೋಗೋಕ್ಕಿಂತ ಮುಂಚೆ ಅದು ಟ್ರಾವೆಲ್ ಮಾಡುವಂಥ ದೂರ 700 ಕಿಲೋಮೀಟರಿಂದ 1,000 ಕಿಲೋಮೀಟರ್ ಅಂತೆ. ನಮಗಿಂತ 8 ದಿನ ಮುಂಚೆ ಚೀನಾ ವರ್ಲ್ಡ್ ಮಾರ್ಕೆಟ್ ಅನ್ನು ಅಟ್ಯಾಕ್ ಮಾಡಾಗಿರುತ್ತೆ, ವರ್ಲ್ಡ್ ಮಾರ್ಕೆಟ್ ಅನ್ನ ಜನ ಅದನ್ನು ಅಕ್ಸೆಪ್ಟ್ ಮಾಡಿ ಆಗಿರುತ್ತೆ. 8 ದಿನದ ನಂತರ ನಮ್ಮ ಪ್ರಾಡಕ್ಟ್ ಹೋದರೆ ಅವ್ರಿಗೆ ಸೆಕೆಂಡ್ ಲೈನ್ ಪ್ರಾಡಕ್ಟ್ ಆಗುತ್ತೆ, ಇದು ಬೇಕಾಗಿಲ್ಲ ಅಂತ ಧಿಕ್ಕರಿಸಿ ಬಿಡ್ತಾರೆ. ಯಾಕೆ ಅಂದರೆ ನಾವು ಅದಕ್ಕೆ ಬೇಕಾಗಿರುವಂಥ ಇನ್ಫ್ರಾಸ್ಟ್ರಕ್ಚರೇ ಡೆವಲಪ್ ಮಾಡ್ಕೊಂಡಿಲ್ಲ. ನರೇಂದ್ರ ಮೋದಿಗೆ ದುಡ್ಡು ಬೇಕಿತ್ತು, ವರ್ಲ್ಡ್ ಬ್ಯಾಂಕ್ ಹತ್ರ ಕೇಳಿದ್ರು. ವರ್ಲ್ಡ್ ಬ್ಯಾಂಕ್ ಹೇಳ್ತೀನಿ ಯಾವಾಗ ಕೇಳು ಕೊಡ್ತೀವಿ ಅಂತ. 5,000 ಕೋಟಿ ರೂಪಾಯಿನ ವರ್ಲ್ಡ್ ಬ್ಯಾಂಕ್ ಹತ್ರ ತೆಗೆದುಕೊಂಡು ಈ ದೇಶದಲ್ಲಿ ಮೊದಲ ವಾಟರ್ ವೇ ಸರಕು ಸಾಗಣೆ ಇಟ್ಟಿತ್ತು. ಈಗ ಹೆಂಗಾಗಿದೆ ಗೊತ್ತಾ? ಸರಕು ಸಾಗಣೆಗೆ ಅದೇ ಬೆಸ್ಟ್ ಮಾರ್ಗ ಅಂತ ಎಲ್ಲರೂ ಬಳಸ್ತಾ ಇದ್ದಾರೆ. ರೀಸನ್ ಏನು ಗೊತ್ತಾ? 1 ಟನ್ ಸರಕನ್ನು ರೋಡಲ್ಲಿ ಸಾಗಿಸ್ಲಿಕ್ಕೆ 1.5 ರೂಪಾಯಿ ಖರ್ಚಾದರೆ ಪರ್ ಕಿಲೋಮೀಟರ್, ಅದೇ 1 ಟನ್ನ ಪರ್ ಕಿಲೋಮೀಟರ್ ಟ್ರೈನಲ್ಲಿ ಸಾಗಿಸ್ಲಿಕ್ಕೆ 1 ರೂಪಾಯಿ ಖರ್ಚಾಗುತ್ತೆ. ನೀರಿನಲ್ಲಿ ಸಾಗಿಸಿದರೆ 50 ಪೈಸೆಯಲ್ಲಿ ಕೆಲಸ ಮುಗಿದೋಗುತ್ತಂತೆ. 1/3 ಕಾಸ್ಟ್ನಲ್ಲಿ ಮುಗಿದೋಗುತ್ತೆ. 1/3 ಕಾಸ್ಟ್ನಲ್ಲಿ ಜಗತ್ತಿನ ಮಾರ್ಕೆಟ್ ನಾವು ಮುಟ್ಬೋದಾಗಿತ್ತು. 10 ವರ್ಷಗಳಿಂದ ಅಟಲ್ಜಿ ಕನಸನ್ನು ಸಾಕಾರ ಮಾಡುವ ಜನರೂ ಬರಲಿಲ್ಲ. ಆದರೆ ನರೇಂದ್ರ ಮೋದಿ ಬಿಡಲಿಲ್ಲ. ನರೇಂದ್ರ ಮೋದಿ ಹೇಳಿದರು, ಇದು ಶುರುವಾತಷ್ಟೇ, ಮುಂದೆ ನೋಡ್ತಾ ಇರಿ, 3 ದಿಕ್ಕಲ್ಲಿರುವ ಸಮುದ್ರವನ್ನು ಕನೆಕ್ಟ್ ಮಾಡಿ ತಾಯಿ ಭಾರತಿಗೆ ಸಾಗರದ ಮಾಲೆಯನ್ನು ಹಾಕ್ಲಿಕ್ಕಿದ್ದೀವಿ ನಾವು ಅಂತ ನರೇಂದ್ರ ಮೋದಿ ಹೇಳ್ತಾರಲ್ಲ. ಈಗೇನಾದರೂ ನಾನು ನೀವು ಕೈ ಕೊಟ್ಟರೆ ನರೇಂದ್ರ ಮೋದಿಗೆ ಈ ಸಲ, ಇನ್ನು 10 ವರ್ಷಗಳ ಕಾಲ, 10 ವರ್ಷ ಅಲ್ಲ 50 ವರ್ಷಗಳ ಕಾಲ ಕಣ್ಣೀರಿಡಬೇಕು. ಈ ಪ್ರಾಜೆಕ್ಟ್ಗೆಲ್ಲ ಮೂಲೆ ಗುಂಪಾಗೋಗಿರುತ್ತೆ. ಅದಕ್ಕೋಸ್ಕರ ಕೇಳ್ಕೊಳ್ತಿದ್ದೀನಿ ಮಿತ್ರರೇ, ಅಟಲ್ಜಿಗೆ ಮಾಡಿದ ಮೋಸವನ್ನು ನರೇಂದ್ರ ಮೋದಿಗೆ ದಯಮಾಡಿ ಮಾಡಬೇಡಿ ಅಂತ. ಮಾಡಿದರೆ ನಷ್ಟ ಇನ್ನೇನು ಇಲ್ಲ, ಅದು ನಮಗೆ, ನಮ್ಮ ಮುಂದಿನ ಪೀಳಿಗೆಗೆ. ಒಂದು ಮಗು ಒಂದು ವಿಡಿಯೋ ಕಳಿಸಿತ್ತು ನನಗೆ, ನಾನು ಎಲ್ಲ ಕಡೆ ಹೇಳ್ತಿದ್ದೀನಿ, ಭಾಳ ಸುಂದರವಾದ ವಿಡಿಯೋ. ಹಿಂದಿಯಲ್ಲಿ ಮಾತನಾಡಿತ್ತು ಆ ಮಗು. ಆ ಮಗು ಹೇಳುತ್ತೆ, ಛೋಟಿ ಮೂ ಬಡಿ ಬಾತ್ ಅಂತ ತಿಳ್ಕೊಳ್ಬೇಡಿ, ಚಿಕ್ಕ ಮಗು ಏನೋ ಹೇಳುತ್ತೆ ಅಂತ. ಈ ಬಾರಿ ಎಲೆಕ್ಷನ್ ಡೇಟಲ್ಲಿ ಎಲ್ಲೂ ಪಿಕ್ನಿಕ್ ಹೋಗಬೇಡಿ, ದಯಮಾಡಿ ವೋಟ್ ಮಾಡಿ. ಮತ್ತು ವೋಟ್ ಮಾಡುವಾಗ
ಓಟ್ ಮಾಡುವಾಗ ನರೇಂದ್ರ ಮೋದಿಗೆ ಓಟ್ ಮಾಡಿ, ಯಾಕೆ ಅಂದರೆ ನಿಮ್ಮ ಲೈಫ್ ಅಂತೂ ಮುಗಿದೋಯ್ತು, ನನ್ನ ಲೈಫ್ ಚೆನ್ನಾಗಿರಬೇಕು ಅಂದರೆ ನನಗೋಸ್ಕರ ಓಟ್ ಮಾಡಿ ಅಂತ. ಏನು ಚಂದ ಇದೆ ರೀ, ನಾವು ಓಟ್ ಮಾಡೋದು ನಮಗೋಸ್ಕರ ಅಲ್ಲ, ಈ ಬಾರಿ ಓಟ್ ಮಾಡೋದು ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೋಸ್ಕರ ಓಟ್ ಮಾಡಬೇಕು. ಅಕಸ್ಮಾತ್ ಈ ಭಾರತ ಹೀಗೆ ಇದ್ದು ಇದು ಇನ್ನೂ ಆಗಲ್ಲ, ಯಾರೋ ಮೊನ್ನೆ ಒಂದು ಟ್ವಿಟರಲ್ಲಿ ಒಂದು ಪ್ರಶ್ನೆ ಹಾಕಿದ್ರು, ದೊಡ್ಡದಾಗುತ್ತೆ ಅಂದರೆ ಏನಾಗಬಹುದು ಅಂತ ನಿಮ್ಮ ದೃಷ್ಟಿಯಲ್ಲಿ ಅಂತ. ಅದಕ್ಕೆ ಯಾರು ಹಾಕಿದ್ರು, ಮೋದಿ ಹೀಗೆ ಇದ್ರೆ ಭಾರತದ ಮ್ಯಾಪ್ ದೊಡ್ಡದಾಗುತ್ತೆ ಅಂತ. ಡೆಫಿನೆಟ್ಲಿ ಭಾರತದ ಮ್ಯಾಪ್ ದೊಡ್ಡದಾಗುತ್ತೆ. ಹೀಗೆ ಏನಾದರೂ ಮೋದಿ ಅಲ್ಲೇ ಇದ್ರೆ ಭಾರತದ ಮ್ಯಾಪ್ ಇನ್ನೂ ಎಷ್ಟು ದೊಡ್ಡದಾಗುತ್ತೆ ಅಂತಂದರೆ ಇಡೀ ದೇಶದ ಕಣ್ಣು ಕುಕ್ಕುವಂತೆ ಭಾರತ ಬೆಳೆದು ನಿಲ್ಲುತ್ತೆ ಮತ್ತು ನಮ್ಮ ವರ್ಕಿಂಗ್ ಸ್ಟೈಲ್ ಚೇಂಜ್ ಆಗುತ್ತೆ. ಮಿತ್ರ, ವರ್ಕಿಂಗ್ ಸ್ಟೈಲ್ ಇವತ್ತು ಹೆಂಗೆ ಚೇಂಜ್ ಆಗಿದೆ ಗೊತ್ತಾ? ಇದೇ ದೇಶದ KEB ಲೈನ್ ಮನ್ಗಳು, ಇದೇ ದೇಶದ KEB ಇಂಜಿನಿಯರ್ಗಳು, ಇದೇ ದೇಶದ ಅಧಿಕಾರಿಗಳನ್ನೆಲ್ಲ ಬಳಸ್ಕೊಂಡು ನರೇಂದ್ರ ಮೋದಿ ಆಗಸ್ಟ್ 15ರ ಮೊದಲನೇ ಭಾಷಣದಲ್ಲಿ ನರೇಂದ್ರ ಮೋದಿ ಏನು ಹೇಳಿದ್ರು, ಈ ದೇಶದ 18,000 ಹಳ್ಳಿಗಳಿಗೆ ಕರೆಂಟ್ ಇಲ್ಲ, 1,000 ದಿನದ ಟಾರ್ಗೆಟ್ ತೆಗೆದುಕೊಳ್ತೀನಿ, ಅಷ್ಟು ಹಳ್ಳಿಗಳಿಗೆ ಕರೆಂಟ್ ತಲುಪಿಸಿ ನಿಮ್ಮ ಮುಂದೆ ನಿಂತ್ಕೊಳ್ತೀನಿ ಎಂದರು. KEB ಅವ್ರನ್ನ ಮಾತನಾಡಿಸಿ ಟಾರ್ಗೆಟ್ ತಗೊಳ್ತೀರಾ ಅಂತ ಕೇಳಿದರೆ KEB ಲೈನ್ ಮ್ಯಾನ್ಗಳು ಹೇಳಿದ್ರು, 1,000 ದಿನ ಕೊಟ್ಬಿಟ್ರಲ್ಲ ನೀವು ನಮ್ಮನ್ನು ಕೇಳಿದೆ, ನೋಡೇ ಬಿಡೋಣ ಅಂತ. ಆದರೆ ಅವ್ರಿಗೆ ಉತ್ಸಾಹ ಹೆಂಗಿತ್ತು ಅಂತಂದರೆ 950 ದಿನಕ್ಕೆ ಟಾರ್ಗೆಟ್ನ ಮುಗಿಸಿ ಮೋದಿ ಅವರಿಗೆ ಕೊಟ್ಟು, ನೀವು 1,000 ಹೇಳಿದ್ರಿ, 950 ದಿನಕ್ಕೆ ಮುಗಿಸಿದ್ದೀವಿ, ಇದು ನಮ್ಮ ಕೆಪಾಸಿಟಿ ಅಂತ ಈ ದೇಶದ KEB ವರ್ಕರ್ಸ್ ಹೇಳಬೇಕಾದ್ರೆ ಹೆಂಗೆ ಕೆಲಸ ಆಗಿರಬೇಕು? ಇದೇ ಕುಂದಾಪುರದ ಪಕ್ಕದ ಒಂದು ಹಳ್ಳಿಗೆ ನಮ್ಮ ಟೀಮ್ ಹೋಗಿತ್ತು. ನಾನು ತುಂಬ ಕಡೆ ನೆನಪಿಸ್ಕೊಳ್ತೀನಿ, ಅಜ್ಜಿನ ವಿಡಿಯೋ ಇದೆ ನಮ್ಮ ಹತ್ರ. ಆ ಟೀಮು ಇದೇ ಹಳ್ಳಿಯಲ್ಲಿ ಇರಲಿಲ್ಲ, ಒಂದು ಹಳ್ಳಿಯಲ್ಲಿ ಕರೆಂಟ್ ಇರಲಿಲ್ಲ, ನರೇಂದ್ರ ಮೋದಿ ಅವ್ರ ಕಾರಣಕ್ಕೋಸ್ಕರ ಕರೆಂಟ್ ಬಂತು ಅಂತಂದಾಗ ಅಲ್ಲಿನ ಕಾಲೇಜ್ಗೆ ಹೋಗುವಂಥ, ಡಿಗ್ರಿ ಕಾಲೇಜ್ಗೆ ಹೋಗುವಂಥ ಹೆಣ್ಮಗಳೆಲ್ಲ ಹೇಳ್ತಾ ಇದ್ದಾರೆ, ಹೇಳ್ತಾರೆ ನಾವು ಚಿಕ್ಕಂದಿನಿಂದ ಲ್ಯಾಂಪ್ ದೀಪದ ಎಣ್ಣೆಯಲ್ಲಿ ಓದ್ತಿದ್ವಿ, ಕಣ್ಣು ನೋವು ಬರ್ತಿತ್ತು, ಕಾಲೇಜಿಂದ ಬಂದ ತಕ್ಷಣ, ಸ್ಕೂಲಿಂದ ಬಂದ ತಕ್ಷಣ ಮಲಗಿಬಿಡ್ತಾ ಇದ್ವಿ. ಆದರೆ ನರೇಂದ್ರ ಮೋದಿ ನಮಗೆ ರಾತ್ರಿ 11 ಗಂಟೆವರೆಗೂ ಬೇರೆಯವ್ರ ಥರ ಓದುವ ಅವಕಾಶವನ್ನು ಮಾಡಿಕೊಟ್ಟರುವಂಥ ಡಿಗ್ರಿ ಕಾಲೇಜಿನ ಹೆಣ್ಮಕ್ಳು ಇದೇ ಕುಂದಾಪುರದ ಪಕ್ಕದಲ್ಲಿ. ಅಲ್ಲೊಬ್ಬ ಅಜ್ಜಿ, ಆ ಅಜ್ಜಿ ಹೇಳಿದ್ದು ಎಲ್ಲ ಕೊನೆಯಲ್ಲಿ ಮಾತನಾಡಿಸ್ತಾ ಆ ಅಜ್ಜಿ ಹೇಳ್ತಾಳೆ, ಒಂದು 80 ಆದರೂ ಆಗಿರ್ಬೋದು ಆಕೆಗೆ. ಆಕೆ ಹೇಳ್ತಾಳೆ, ನರೇಂದ್ರ ಮೋದಿ ಅಂದರೆ ದೇವರು ಕಣ. ನಮ್ಮ ಹುಡುಗರು ಹೇಳಿದ್ರು ಸ್ವಲ್ಪ ಜಾಸ್ತಿ ಆಯಿತು, ದೇವರಲ್ಲ ಒಳ್ಳೆ ಪ್ರಧಾನಮಂತ್ರಿ ಅಂತ ಹೇಳು ಅಂದರೆ ಆಕೆ ಏನು ಹೇಳ್ತಾಳೆ ಗೊತ್ತಾ? ಚಿಕ್ಕಂದಿನಿಂದ ನಮ್ಗೆ ಹೇಳ್ಕೊಟ್ಟಿದ್ದಾರೆ ಯಾರು ಬೆಳಕು ಕೊಡ್ತಾರೋ ಅವರು ದೇವರು ಅಂತ. ನಮ್ಮ ಹಳ್ಳಿಗೆ ಬೆಳಕು ಕೊಟ್ಟಿರೋ ನರೇಂದ್ರ ಮೋದಿ ಕಣಪ್ಪ, ನಮ್ಮ ಪಾಲಿಗೆ ದೇವರು, ನಿಮ್ಗೇನು ಗೊತ್ತಾಗುತ್ತೆ ಅಂತ ಇದೇ ಪಕ್ಕದ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಹೇಳ್ತಾಳೆ. ಮಿತ್ರ, ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಬಂದ ನಂತರ ಈ ದೇಶದ ಹೈವೇ ಮೇಕಿಂಗ್ ಹೆಂಗಾಗಿದೆ ಗೊತ್ತಾ? ದ ಕ್ವಾಲಿಟಿ ಆಫ್ ದ ಹೈವೇ ನೋಡ್ಕೊಂಡು ಬನ್ನಿ. ಯಾವಾಗಲಾದರೂ ನೀವು ಮಂಗಳೂರಿನಿಂದ ಈ ಕಡೆ ಮುಂಬೈಗೆ ಹೋಗೋವರೆಗೂ, ಗೋವಾಕ್ಕೆ ಹೋಗೋವರೆಗೂ ರೋಡ್ ಏನು ನಿರ್ಮಾಣ ಆಗ್ತಾ ಇದೆ, ಕ್ವಾಲಿಟಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಅನ್ಇಮ್ಯಾಜಿನಬಲ್ ಕ್ವಾಲಿಟಿಯಲ್ಲಿ ರೋಡ್ ನಿರ್ಮಾಣ ಆಗ್ತಾ ಇದೆ. ರೋಡ್ನ ಸ್ಪೀಡು ಹೆಂಗಿದೆ ಗೊತ್ತಾ? ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 11.75 ಕಿಲೋಮೀಟರ್ ಪರ್ ಡೇ ಹೈವೇ ಆಗ್ತಿದ್ರೆ, ನರೇಂದ್ರ ಮೋದಿ ಬಂದಮೇಲೆ 26 ಕಿಲೋಮೀಟರ್ ಪರ್ ಡೇ ಆಗ್ತಾ ಇದೆ. ಇದು ನರೇಂದ್ರ ಮೋದಿ ಡಬಲ್ ದಾಟಿಸಿದ್ರು. ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 5 ವರ್ಷಗಳ ಹಿಂದೆ ಈ ದೇಶದಲ್ಲಿ ರೂರಲ್ ರೋಡ್ 62 ಕಿಲೋಮೀಟರ್ಸ್ ಪರ್ ಡೇ ಆಗ್ತಾ ಇದ್ರೆ, ಇವತ್ತು 126 ಕಿಲೋಮೀಟರ್ಸ್ ಪರ್ ಡೇ ದಾಟಿದೆ. ಯಾರೋ ಕೇಳಿದ್ರು ನಿತಿನ್ ಗಡ್ಕರಿಗೆ, ಆರ್ ಯು ಹ್ಯಾಪಿ ಡಬಲ್ ಮಾಡಿದ್ರಲ್ಲ ಅಂತ. ಅವರಂದ್ರು, ಇಲ್ಲ, ನಮ್ಗೆ ಹೈವೇ ಟಾರ್ಗೆಟ್ಟು ನರೇಂದ್ರ ಮೋದಿ ಅವರು ಕೊಟ್ಟಿದ್ದು 40 ಕಿಲೋಮೀಟರ್ ಪರ್ ಡೇ, ನಾವಿನ್ನು 26 ಕಿಲೋಮೀಟರ್ಲ್ಲಿ ಇದ್ದೀವಿ. ನಾನು ಮುಂದಿನ ಸರ್ಕಾರ ಬಂದಾಗ 100% 40 ರೀಚ್ ಮಾಡಿ ಅವ್ರ ಎದುರುಗಡೆ ನಿಂತ್ಕೊಂಡು ನಿಮ್ಮ ಟಾರ್ಗೆಟ್ ರೀಚ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಅಂತ. ನರೇಂದ್ರ ಮೋದಿ ಅವರು ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ 31% ಜನ ಮಾತ್ರ ಅವರು ಸ್ಯಾನಿಟೈಸೇಷನ್ ಪ್ರೋಗ್ರಾಮ್ನೊಳಗೆ ಇದ್ದರು. ಸ್ಯಾನಿಟೈಸೇಷನ್ ಅಂದರೆ ಟಾಯ್ಲೆಟ್ ಒಳಗೆ ಕೂತ್ಕೊಂಡು ಅವರು ತಮ್ಮ ಕೆಲಸ ಮಾಡ್ತಿದ್ರು. ನರೇಂದ್ರ ಮೋದಿ ಬಂದ ನಂತರ ಅವರು ಮೊದಲನೇ ಭಾಷಣದಲ್ಲೇ ಹೇಳಿದರು, ಹೆಣ್ಮಕ್ಕಳು ರಾತ್ರಿ ಆಗೋವರೆಗೂ ಕಾಯ್ಕೊಂಡು ಕೂತ್ಕೋಬೇಕಾ ಶೌಚಕ್ಕೆ ಹೋಗಲಿಕ್ಕೆ. ಎಂಥ ನಾಡನ್ನು ಕಟ್ಟಿದ್ದೀವಿ, ಅಂಥ ನಾಡಿನಲ್ಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಆ ಹೆಣ್ಮಕ್ಕಳಿಗೆ ಏನಾದರೂ ಮಾಡಿಕೊಡಬೇಕು ಅಂತ ನರೇಂದ್ರ ಮೋದಿ ಅವರು ಟಾರ್ಗೆಟ್ ತೆಗೆದುಕೊಂಡ್ರಲ್ಲ, 4 ವರ್ಷದ ಟಾರ್ಗೆಟ್ ಇತ್ತು. ಮಿತ್ರೆ, 4 ವರ್ಷದಲ್ಲಿ ಈ ದೇಶದಲ್ಲಿ 98% ಸ್ಯಾನಿಟೈಸೇಷನ್ ಆಗಿದೆ. ಇವತ್ತು ಅರ್ಥ ಏನು ಗೊತ್ತೇನು? ನರೇಂದ್ರ ಮೋದಿ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚಿನ 65-70 ವರ್ಷಗಳಲ್ಲಿ ಈ ದೇಶದಲ್ಲಿ 6.5 ಕೋಟಿ ಟಾಯ್ಲೆಟ್ ನಿರ್ಮಾಣಗೊಂಡರೆ, ನರೇಂದ್ರ ಮೋದಿ ಬಂದ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ಗಳನ್ನು ನಿರ್ಮಾಣ ಮಾಡಲಾಯಿತು. ಇದು ರೆಕಾರ್ಡ್ ಈ ದೇಶದ್ದು. ನಾನು ತುಂಬ ಕಡೆ ಹೇಳ್ತೀನಿ, ಇದನ್ನು ಭಾಳ ಚೆನ್ನಾಗಿದೆ, ನೀವು ಕೇಳಬೇಕು. ಯಾರೋ ಒಬ್ಬ ನನಗೆ ಬಂದು ಹೇಳ್ದ, ಚಕ್ರವರ್ತಿಯವರೇ, ನರೇಂದ್ರ ಮೋದಿ ಅವರು ದೊಡ್ಡ ಹಗರಣ ಮಾಡಿರೋದು ಇದರಲ್ಲೇ ಅಂತ, ಟಾಯ್ಲೆಟ್ ಕಟ್ಟೋದ್ರಲ್ಲೇ ಅಂತ. ನಾನು ರಫೇಲಲ್ಲಿ ಹಗರಣ ಆಗಲಿಲ್ಲ, ಈ ದೇಶದಲ್ಲಿ ಯಾವ ವಿಚಾರದಲ್ಲೂ ಹಗರಣ ಮಾಡಿದ ನರೇಂದ್ರ ಮೋದಿ ಇದರಲ್ಲಿ ಯಾಕೆ ಹಗರಣ ಮಾಡಿಕೊಂಡ್ರು ಅಂತ ಕೇಳಿದೆ, ಏನು ಪ್ರಾಬ್ಲಮ್ಮು ಅಂತ. ಅವನಂದ, ಒಂದೊಂದು ಟಾಯ್ಲೆಟಿಗೆ 800 ಇಟ್ಟಿಗೆ ಬಳಸಿದ್ದಾರೆ, ಬೇಕಿದ್ರೆ ನಮ್ಮೂರಿಗೆ ಬನ್ನಿ ತೋರಿಸ್ತೀನಿ ಎಂದ. ನಂಗೆ ಸತ್ಯವಾಗಲೂ ಗೊತ್ತಿಲ್ಲ, ನಾನು ಮೇಸ್ತ್ರಿನೂ ಅಲ್ಲ, ಸಿವಿಲ್ ಇಂಜಿನಿಯರೂ ಅಲ್ಲ. ನಾನು ಕೇಳಿದೆ ಎಷ್ಟು ಇಟ್ಟಿಗೆ ಬಳಕೆ ಆಗುತ್ತೆ ಮತ್ತೆ ಅಂತ. ಅವನು ಒಂದೇ ಮಾತು ಹೇಳ್ದ, ಸರ್ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ 2 ಇಟ್ಟಿಗೆ ಸಾಕಾಗ್ತಿತ್ತು ಸರ್, ಎಲ್ಲಿ ಬೇಕಿದ್ರೂ ಕೂತ್ಕೋಬೋದಾಗಿತ್ತು, ಈ ಮನುಷ್ಯ ಬಂದು 800 ಇಟ್ಟಿಗೆ ಬಳಸಿ ಒಳಗೋಗಿ ಕೂತ್ಕೊಳ್ಳಿ ಎಂದ ಅಂತ. ಇದು ಕಾಂಗ್ರೆಸ್ನವ್ರ ಪ್ರಾಬ್ಲಮ್.
ನರೇಂದ್ರ ಮೋದಿ ಬರದೆ ಹೋಗಿದ್ರೆ ಎಲ್ಲಿ ಬೇಕಿದ್ರೂ ಕೂತ್ಕೋಬಹುದಾಗಿತ್ತಲ್ಲ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಟಾಯ್ಲೆಟ್ ಕಟ್ಕೊಡ್ಬೇಕು ಅಂತ ಆಲೋಚನೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿದಂತ ಅಪರೂಪದ ಕೆಲಸ ಅಂತ ನರೇಂದ್ರ ಮೋದಿ ಈ ದೇಶದ ತಾಯಂದ್ರಿಗೆ ಕೊಟ್ಟ ಗೌರವ. ಇದು ಈ ದೇಶ ನರೇಂದ್ರ ಮೋದಿ ಅವ್ರ ಜೊತೆ ಹೇಗೆ ನಿಲ್ತ್ಕೊಳ್ತು ಗೊತ್ತಾ? ಇದೇ ಕುಂದಾಪುರದಲ್ಲಿ, ಇದೇ ಉಡುಪಿನಲ್ಲಿ, ಇದೇ ಮಂಗಳೂರಿನಲ್ಲಿ, ಇದೇ ಕಾರ್ಯಕ್ರಮಕ್ಕೆ ಬಂದಿರೋರಲ್ಲಿ ಎಷ್ಟು ಜನ ನರೇಂದ್ರ ಮೋದಿ ಅವರ ಕೈ ಕೇಳ್ಕೊಂಡ್ರು ಗಿವ್ ಇಟ್ ಅಪ್ ಮಾಡಿ, ನೀವು ಸಿಲಿಂಡರ್ ಗ್ಯಾಸ್ಗೆ ನೀವು ಸಬ್ಸಿಡಿ ತೆಗೆದುಕೊಳ್ತಾ ಇದ್ದೀರಿ, ನೀವು ಸಬ್ಸಿಡಿನ ಬಿಟ್ಟರೆ ಯಾವುದೋ ಬಡ ಹೆಣ್ಮಗಳು ಒಲೆಯಲ್ಲಿ ಅಡುಗೆ ಮಾಡ್ತಾಳಲ್ಲ ಅವಳಿಗೆ ನಿಮ್ಮ ಹೆಸರಲ್ಲಿ ಗ್ಯಾಸ್ ಕೊಡ್ತೀನಿ ನಾನು, ಸಿಲಿಂಡರ್ ಕೊಡ್ತೀನಿ, ಸಬ್ಸಿಡಿ ಬಿಡಿ ಅಂತ ಕೇಳ್ಕೊಂಡಿದ್ರ ಪರಿಣಾಮವಾಗಿ 1 ಕೋಟಿ ಜನ ಸಬ್ಸಿಡಿ ಬಿಟ್ಟರು. 1 ಕೋಟಿ ಪರಿವಾರಗಳು, 1 ಕೋಟಿ ಜನ ಸಬ್ಸಿಡಿ ಬಿಡೋದಂದ್ರೆ ಅರ್ಥ ಏನು ಗೊತ್ತೇನ್ರಿ? ಎಲ್ಲಾದರೂ 100 ರೂಪಾಯಿ ನಮ್ಗೆ ಸಿಗುತ್ತೆ ಅಂತಾದರೆ ನನ್ನ ಹೆಸರು ಬರೆಸ್ತೀವಿ, ನಮ್ಮ ಅಪ್ಪನ ಹೆಸರು ಬರೆಸಿ ಬರೋವಂಥ ಜನ ನಾವು. ಅಂಥದ್ರಲ್ಲಿ ತಿಂಗಳಿಗೆ 400-500 ರೂಪಾಯಿ ಬಿಡ್ತೀವಿ ಅಂತಂದರೆ ಒಬ್ಬ ಪ್ರಧಾನಮಂತ್ರಿ ಮೇಲಿರುವಂಥ ವಿಶ್ವಾಸ ಎಂಥದ್ದು ಅಂತ ಯೋಚನೆ ಮಾಡಿ. ಪ್ರಧಾನಮಂತ್ರಿಯವ್ರ ಮೇಲೆ ವಿಶ್ವಾಸದ ಕಾರಣಕ್ಕೋಸ್ಕರ ಈ ದೇಶ ಸಬ್ಸಿಡಿ ಬಿಡ್ತು. ಅದರ ಪರಿಣಾಮ ಏನಾಯಿತು ಗೊತ್ತಾ? ಈ ದೇಶದಲ್ಲಿ 9 ಕೋಟಿ ಜನರಿಗೆ ಸಿಲಿಂಡರ್ಗಳನ್ನು ಇವತ್ತು ಪೂರೈಸಲಿಕ್ಕೆ ಸಾಧ್ಯ ಆಯ್ತಲ್ಲ. ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು ಅಂತ. ಮಿತ್ರರೇ, ನರೇಂದ್ರ ಮೋದಿಯವರ ಮ್ಯಾಜಿಕ್ ಇವತ್ತು ಹೆಂಗಿದೆ ಅಂತಂದರೆ, ನರೇಂದ್ರ ಮೋದಿಯವರ ಕಾರಣಕ್ಕೋಸ್ಕರ ಈ ದೇಶದ ಕಾಮನ್ ಮ್ಯಾನ್ ಕೂಡ ಒಂದು ಹೆಮ್ಮೆಯ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯವಾಗಿದೆ. ನರೇಂದ್ರ ಮೋದಿ ಬಂದ ನಂತರ ಈ ದೇಶದಲ್ಲಿ 17 ಕೋಟಿ ಜನರಿಗೆ ಮುದ್ರಾ ಲೋನ್ ಸಿಕ್ತು. ಮುದ್ರಾ ಲೋನ್ ಏನು ಗೊತ್ತಾ? ಕೊಲ್ಯಾಟರಲ್ ಇಲ್ಲದೆ ಕೊಡಬಹುದಾಗಿರುವಂಥ ಲೋನನ್ನು ಮುದ್ರಾ ಲೋನ್ ಅಂತಾರೆ. 17 ಕೋಟಿ ಜನರಿಗೆ ಕೊಡಲಾಯಿತು. ಅದರಲ್ಲಿ 8.5 ಕೋಟಿ ಜನ ಹಿಂದುಳಿದ ದಲಿತ ವರ್ಗಕ್ಕೆ ಸೇರಿದವರು. ಇದನ್ನು ಯಾವಾಗಲೂ ಯೋಚನೆ ಮಾಡಬೇಕು. ಇಲ್ಲೇ ಅನೇಕರು ನರೇಂದ್ರ ಮೋದಿಯವರು ಮಾಡಿದಂಥ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಲ್ಲಿ 100 ಕೋಟಿ ರೂಪಾಯಿ ದುಡ್ಡನ್ನು ಪಡ್ಕೊಂಡಿದ್ದಾರೆ. ಪ್ರತಿಯೊಬ್ಬರಿಗೂ 1 ಕೋಟಿ ರೂಪಾಯಿ ಸಿಗುತ್ತೆ ಸ್ಟ್ಯಾಂಡಪ್ ಇಂಡಿಯಾ ಯೋಜನೆಯಲ್ಲಿ. 1 ಕೋಟಿ ರೂಪಾಯಿಲಿ 30 ಲಕ್ಷ ಸಬ್ಸಿಡಿ. ಅದು ಯಾರಿಗೆ ಕೊಡ್ತಾರೆ ಗೊತ್ತಾ? ದಲಿತರಿಗೆ ಅಂತಲೇ ಮಾಡಿದ್ದು. ದಲಿತರಿಗೆ ಮತ್ತು ಮಹಿಳೆಯರಿಗೆ 60,000 ಜನರಿಗೆ ಲೋನ್ ಸಿಕ್ಕಿದೆ. 30,000 ಜನ ದಲಿತರಾದರೆ 30,000 ಜನ ಮಹಿಳೆಯರು, ಇಷ್ಟು ಲೋನ್ ಸಿಕ್ಕಿದೆ. ಮಿತ್ರ, ನರೇಂದ್ರ ಮೋದಿ ಮಾಡಿದ ಒಂದೇ ಒಂದು ಕೆಲಸ ಏನು ಗೊತ್ತಾ? ಈ ದೇಶದ ಕಾಮನ್ ಮ್ಯಾನ್ಗೆ ನಾನು ಬೇರೆಯವರಂತೆ ಬದುಕಬಲ್ಲೆ ಎನ್ನುವಂಥ ಧೈರ್ಯವನ್ನು ತುಂಬಿದ್ರು. ಅಲ್ಲಿವರೆಗೂ ಈ ದೇಶ ಹೆಂಗೆ ನಡೀತಿತ್ತು ಗೊತ್ತಾ? ಯಾರ್ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಿರೋ ಸರ್ಕಾರದ ಎದುರಿಗೆ ಬನ್ನಿ, ಪುಡಾರಿಗಳೆದುರುಗಡೆ ನಿಂತ್ಕೊಳ್ಳಿ, ನಿಮಗೆ 1 ರೂಪಾಯಿಗೆ 1 ಕೆಜಿ ಅಕ್ಕಿ ಕೊಡ್ತೀವಿ, ನಿಮಗೊಂದು ಇಂದಿರಾ ಕ್ಯಾಂಟೀನ್ ಮಾಡಿಕೊಡ್ತೀವಿ, ಕಡಿಮೆ ರೇಟಲ್ಲಿ ತಿನ್ನಿ, ನಿಮ್ಮ ಯೋಗ್ಯತೆಯ ಇಷ್ಟು ಅಂತ ಹೇಳುವಾಗ ನರೇಂದ್ರ ಮೋದಿ ಹೇಳಿದ್ರು, ನಿಮ್ಮ ಯೋಗ್ಯತೆ ಇಷ್ಟಲ್ಲ ಕಣಪ್ಪ, ಕೆಲಸ ಮಾಡುವ ಸಾಮರ್ಥ್ಯ ನಿಮ್ಮ ಹತ್ರ ಇರೋದ್ರಿಂದ ನಿಮಗೆ ಪೂರಕ ವಾತಾವರಣ ನಿರ್ಮಾಣ ಮಾಡಿಕೊಟ್ರೆ ನೀವು ಕೂಡ ಇವರಂತೆ ಬದುಕಬಲ್ಲರಿ ಅಂತ ನರೇಂದ್ರ ಮೋದಿ ಕನಸು ಕಟ್ಟಿ ಒಂದು ಮಾತು ಹೇಳಿದ್ರು, ನಂಗೆ ಭಾಳ ಇಷ್ಟ ಆಗುವಂಥ ಮಾತು. ಅವರು ಒಂದ್ಸಲ ಹೇಳಿದರು, ಈ ದೇಶದಲ್ಲಿ ನಂದೊಂದು ಕನಸಿದೆ. ಆ ಕನಸು ಏನು ಅಂತಂದರೆ, ಹವಾಯಿ ಚಪ್ಪಲಿ ಹಾಕ್ಕೊಳ್ಳೋನು, ಎಷ್ಟು ಚೆನ್ನಾಗಿದೆ ಕೇಳಿ, ಹವಾಯಿ ಚಪ್ಪಲಿ ಹಾಕ್ಕೊಳ್ಳೋನು ಹವಾಯಿ ಜಹಾಜ ಏರುವಂತಾಗಬೇಕು. ಅದು ನನಗೊಂದು ಭಾಳ ಆಸೆ ಇದೆ, ಒಂದು ಉಡಾನ್ ಯೋಜನೆ ಜಾರಿಗೆ ತೆಗೆದುಕೊಂಡು ಬರ್ತೀನಿ ಅಂತ 2,000 ರೂಪಾಯಿಗೆ ಬೆಂಗಳೂರಿಂದ ಮಂಗಳೂರಿಗೆ, ಬೆಂಗಳೂರಿಂದ ಹುಬ್ಳಿಗೆ, ಬೆಂಗಳೂರಿನಿಂದ ಮುಂಬೈಗೆ, ಬೆಂಗಳೂರಿನಿಂದ ನೀವು ಉತ್ತರ ಪ್ರದೇಶದ ಯಾವುದೋ ಜಿಲ್ಲೆಗಳಿಗೆ ಹೋಗಬಹುದಾದಂಥ ವಾತಾವರಣವನ್ನು ನಿರ್ಮಾಣ ಮಾಡಿದ್ರ ಪರಿಣಾಮವಾಗಿ ಇವತ್ತು ಈ ದೇಶ ಜಗತ್ತಿನ 3ನೇ ದೊಡ್ಡ ವಾಯು ವಿಮಾನದ ಒಂದು ಮಾರ್ಕೆಟ್ ಆಗಿ ನಿರ್ಮಾಣಗೊಂಡಿದೆಯಲ್ಲ. ನರೇಂದ್ರ ಮೋದಿಯವರ ಕನಸೇ ಹಿಂಗೆ. ಅವರಿಗೆ ಚಿಕ್ಕ ಕನಸುಗಳನ್ನು ಕಟ್ಟಿ ಗೊತ್ತೇ ಇಲ್ಲ, ಆ ಕನಸುಗಳಿಗೆ ಪೂರಕವಾಗಿ ಜೊತೆ ನಿಲ್ಲಬೇಕು ಅಂತಷ್ಟೇ. ಕುಂದಾಪುರದಲ್ಲಿ ಹಿಂದುತ್ವದ ಮಾತನ್ನು ತುಂಬ ಆಡ್ತೀವಲ್ಲ, ಅನೇಕರು ನನ್ನ ಕೇಳ್ತಾರೆ, ನರೇಂದ್ರ ಮೋದಿ ಹಿಂದುತ್ವಕ್ಕೆ ಏನು ಮಾಡಿದರು, ನರೇಂದ್ರ ಮೋದಿ ಹಿಂದೂ ಧರ್ಮಕ್ಕೆ ಏನು ಮಾಡಿದರು, ಅವ್ರು ವಿಕಾಸ ಎಲ್ಲ ಮಾಡಿದರು ಸರಿ, ಆದರೆ ಹಿಂದೂ ಧರ್ಮಕ್ಕೇನು ಮಾಡಲಿಲ್ಲ ಅಂತ. ನಮಗೆಲ್ಲ ಹಿಂದೂ ಧರ್ಮಕ್ಕೆ ಏನಾದರೂ ಮಾಡೋದು ಅಂತಂದರೆ ನರೇಂದ್ರ ಮೋದಿ ಒಂದು ಕೇಸರಿ ಶಾಲು ಹಾಕ್ಕೊಂಡು ಉದ್ದಕ್ಕೊಂದು ತಿಲಕವನ್ನು ಇಟ್ಕೊಂಡು ತಿರುಗಾಡ್ಬಿಟ್ರೆ ಹಿಂದೂ ಧರ್ಮಕ್ಕೇನೋ ಮಾಡಿದರು ಅಂತ. ನರೇಂದ್ರ ಮೋದಿ ಜೈ ಶ್ರೀರಾಮ್ ಹೇಳ್ತಾನೆ ಇರಬೇಕು ಅಂತ ನಾವು ಅಂದ್ಕೊಳ್ತೀವಿ, ಆದರೆ ಜೈ ಶ್ರೀರಾಮ್ ಹೇಳೋದರಿಂದ ಹಿಂದೂ ಧರ್ಮಕ್ಕೇನೋ ಮಾಡಿದಂತಲ್ಲ ಮಿತ್ರರೇ. ಹಿಂದೂ ಧರ್ಮದ ಯಾವುದ್ಯಾವುದು ಶ್ರದ್ಧಾ ಕೇಂದ್ರಗಳಿವೆಯೋ ಆ ಶ್ರದ್ಧಾ ಕೇಂದ್ರಗಳನ್ನು ಉಳಿಸುವ ಪ್ರಯತ್ನ ಆಯ್ತಲ್ಲ ನರೇಂದ್ರ ಮೋದಿಯವ್ರ ಕಾಲದಲ್ಲಿ. ಹೆಂಗಾಗಿದೆ ಗೊತ್ತಾ? ನಾನು ಸುಮ್ಮನೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನರೇಂದ್ರ ಮೋದಿಯವರು ನಮ್ಮ ಅತ್ಯಂತ ಆಸ್ಥೆಯ ಯೋಗವನ್ನು ವಿಶ್ವವ್ಯಾಪಿಗೊಳಿಸಿದ್ರು. ಅದರ ಪರಿಣಾಮವಾಗಿ ಇವತ್ತು ಜಗತ್ತಿನಲ್ಲೆಲ್ಲ ಇಂಟರ್ನ್ಯಾಷನಲ್ ಯೋಗ ಡೇ ಆಚರಣೆ ಮಾಡ್ತಾರೆ. ಯಾವಾಗ ಯೋಗ ಮಾಡ್ತಾರೋ ಆಗ ಯೋಗ ಮಾಡುವವರೆಲ್ಲ ಓಂಕಾರವನ್ನು ಜಪಿಸಿಯೇ ಜಪಿಸ್ತಾರೆ. ಓಂಕಾರ ಜಪಿಸುವಾಗ ಇಡೀ ಜಗತ್ತು ಭಾರತಕ್ಕೆ ನತಮಸ್ತಕವಾಗಿರುತ್ತೆ, ಹಿಂದೂ ಧರ್ಮಕ್ಕೆ ನತಮಸ್ತಕವಾಗಿರುತ್ತೆ. ಇಲ್ಲ ಅಂತೇನು? ನರೇಂದ್ರ ಮೋದಿ ಜಗತ್ತಿನ ಯಾವುದಾದ್ರೂ ದೇಶಗಳಿಗೆ ಹೋಗ್ತಾರಲ್ಲ, ಆ ದೇಶಗಳಿಗೆ ಹೋದಾಗ ಅಲ್ಲಿರುವಂಥ ದೇವಸ್ಥಾನಗಳನ್ನು ಹುಡುಕೊಂಡು ಹೋಗ್ತಾರೆ. ನೇಪಾಳಕ್ಕೆ ಹೋಗಿದ್ರು, ಅದು ಕರ್ನಾಟಕದ ಎಲೆಕ್ಷನ್ ಮುಗಿಸಿ ಹೋಗಿದ್ದು, ನನಗೆ ಅದಕ್ಕೆ ಚೆನ್ನಾಗಿ ನೆನಪಿದೆ. ಅವರು ನೇಪಾಳಕ್ಕೆ ಹೋದಾಗ ಪಶುಪತಿನಾಥ ದೇವಸ್ಥಾನಕ್ಕೆ ಹೋದರು. ಪಶುಪತಿನಾಥ ದೇವಸ್ಥಾನದಲ್ಲಿ ಅಲ್ಲಿರುವಂಥ ದೇವರಿಗೆ ಆರತಿ ಮಾಡುವಂಥ ದೃಶ್ಯ ಇತ್ತಲ್ಲ, ಏನು ಅದ್ಭುತವಾಗಿತ್ತು ಗೊತ್ತಾ? ಏನು ಜನ ಇಡೀ ಜಗತ್ತಿನಲ್ಲಿ ನೋಡಿದ್ದನ್ನು. ಅದು ನರೇಂದ್ರ ಮೋದಿಯವರು ಯಾವತ್ತೂ ಹಿಂದೆ ಮುಂದೆ ನೋಡಿದವರಲ್ಲ. ನಾವು ಕೂಡ ಹೆಂಗಿದ್ದೀವಿ ಅಂತಂದರೆ, ಒಂದು ಕುಂಕುಮ ಇಟ್ಕೊಂಡ್ರೆ ಹೊರಗೆ ಬರೋ ವೇಳೆಗೆ ಅಳಿಸ್ಕೊಂಡು ಬರ್ತೀವಿ, ಅಪ್ಪ ಅಮ್ಮ ನೋಡಿದ ಮೇಲೆ ಮುಗೀತು ಅಂತ. ಆದರೆ ನರೇಂದ್ರ ಮೋದಿ ಅಲ್ಲಿಗೆ ಹೋದಾಗ ವಿಭೂತಿ ಎಲ್ಲ ಹೇಗೆ ಬಳಕೊಂಡಿದ್ರು ಅಂತಂದರೆ, ಈ ದೇಶಕ್ಕೆ ವಿದೇಶಿ ಯಾತ್ರಿಕರು ಬರ್ತಾರಲ್ಲ, ಅವರು ಕಾಶಿಗೆ ಎಲ್ಲ ಹೋದಾಗ ಅದೇ ಥರ ವಿಭೂತಿ ಬಳಕೊಳ್ತಾರೆ.
ನರೇಂದ್ರ ಮೋದಿ ಹಿಂಗೆ ಇಟ್ಕೊಂಡಿದ್ದಲ್ಲ ಅಂತ ಕೇಳ್ತಾರೆ. ಅದೇ ಥರ ನರೇಂದ್ರ ಮೋದಿ ಆರತಿ ಮಾಡಿದಂತೆ ಕಾಶಿಯ ಪಂಡಾಗಳನ್ನು ಕರ್ಕೊಂಡು ಬಂದು ಅವರು ಗಂಗಾ ಮುಂದೆ ನಿಂತ್ಕೊಂಡು ಅವರು ಅದೇ ಥರ ಆರತಿ ಮಾಡ್ತಾರೆ. ನರೇಂದ್ರ ಮೋದಿ ಆರತಿಯನ್ನು ವಿಭೂತಿಯನ್ನು ನಾವು ಹಣೆಗೆ ಹಚ್ಚಿಕೊಳ್ಳುವಂಥ ಭಸ್ಮವನ್ನೆಲ್ಲ ಬ್ರ್ಯಾಂಡ್ ಹೆಂಗೆ ಮಾಡಿದರು ಅಂತಂದರೆ ಜಗತ್ತಿನ ಎಲ್ಲ ಮತಪಂಥಗಳ ಜನ ಅದನ್ನು ತಾವು ಹಾಕ್ಕೊಂಡು ಅನುಸರಿಸುವಂತೆ ಮಾಡಿಟ್ರಲ್ಲ, ಇದು ನರೇಂದ್ರ ಮೋದಿ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ ರೀತಿ. ಮಿತ್ರ, ನರೇಂದ್ರ ಮೋದಿ ಅವರು ಹೆಂಗೆ ಕ್ರಿಯೇಟ್ ಮಾಡಿದರು ಇದನ್ನು ಅಂತಂದರೆ, ಜಪಾನಿನ ಅಧ್ಯಕ್ಷ ಭಾರತಕ್ಕೆ ಬಂದಾಗ 5-star ಹೋಟ್ಲಲ್ಲಿ ಹೋಟ್ಲಿಗೆ ಕರ್ಕೊಂಡು ಹೋಗಲಿಲ್ಲ ಅವನನ್ನು, ಅವರನ್ನು ಕಾಶಿಗೆ ಕರ್ಕೊಂಡು ಬಂದರು, ಕಾಶಿಯ ಗಂಗಾರತಿಯಲ್ಲಿ ಭಾಗವಹಿಸುವಂತೆ ಮಾಡಿದರು. ಇಡೀ ಜಪಾನಿನ ಜನ ಅವತ್ತು ತಮ್ಮ ಅಧ್ಯಕ್ಷ ಗಂಗಾರತಿಯಲ್ಲಿ ಭಾಗವಹಿಸಿದ್ದು ನೋಡಿದರು. ನೋಡಿದ ನಂತರ ಅವ್ರಿಗೆ ಅನ್ನಿಸ್ತು ನಾವು ಹಿಂಗೆ ಮಾಡಬೇಕು, ಗಂಗೆ ಹತ್ರ ಹೋಗಬೇಕು ಅಂತ. ಈ ಅಷ್ಟು ಜನ ಜಪಾನಿಗಳು ಕಾಶಿಗೆ ಬರ್ತಾರೆ ಗೊತ್ತಾ? ಈಗ ನರೇಂದ್ರ ಮೋದಿ ಭಾಳ ಬ್ರಿಲಿಯಂಟ್ ರೀ. ಧರ್ಮವನ್ನು ನಾವು ಅಂದ್ಕೊಂಡಂತೆ ನೀವು ಅಂದ್ಕೊಂಡಂತೆ ಮಾಡಲ್ಲ ಅವರು. ಇಡೀ ಜಗತ್ತು ಹಿಂದೂ ಧರ್ಮವನ್ನು ಅಪ್ಪಿಕೊಳ್ಳುವಂತೆ ಮಾಡುವ ಪ್ರಯತ್ನ ಇದೆಯಲ್ಲ, ಅದು ಭಾಳ ಅದ್ಭುತವಾಗಿ ಮಾಡ್ತಾರೆ. ಎಲ್ಲಕ್ಕಿಂತ ಹೆಚ್ಚು ಮನೆಯಲ್ಲಿ ಸಾಯೋಕ್ಕಿಂತ ಮುಂಚೆ ಒಂದು ಹನಿ ಗಂಗಾಜಲ ಬಿಡು ಅಂತ ಕೇಳ್ತೀವಲ್ಲ, ಸತ್ಯ ಹೇಳಬೇಕು ಅಂದರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಗಂಗಾಜಲ ಕುಡಿದ್ರೆ ಸಾಯ್ತಿದ್ವಿ ನಾವು. ಆ ಸ್ಥಿತಿ ಇತ್ತು ಗಂಗೆಗೆ. ಗಂಗೆಯ ಪರಿಸ್ಥಿತಿ ಹೆಂಗಿತ್ತು ಗೊತ್ತೇನು? ಕೊಳಕು ಕೊಳಕು ಗಂಗೆ ಆಗಿತ್ತು. ಮಾರಿಷಸ್ನ ಅಧ್ಯಕ್ಷರು ಬಂದಿದ್ರು, ಈ ಬಾರಿ ಮತ್ತೆ ಬಂದಿದ್ರು. ಮೊನ್ನೆ ಯೋಗಿ ಆದಿತ್ಯನಾಥ್ ಹೇಳಿದ ಮಾತು ಭಾಳ ಚೆನ್ನಾಗಿದೆ. ಮಾರಿಷಸ್ನ ಅಧ್ಯಕ್ಷರು ಕಳೆದ ಬಾರಿ ಬಂದಿದ್ರಂತೆ, ಈ ಬಾರಿ ಬಂದಿದ್ದಾರವರು, ಆದರೆ ಸ್ನಾನಕ್ಕೆ ಹೋಗಲಿಲ್ಲ. ಯೋಗಿ ಆದಿತ್ಯನಾಥ್ ಕೇಳಿದ್ರಂತೆ ಅವ್ರಿಗೆ, ಯಾಕೆ ಸ್ನಾನಕ್ಕೆ ಹೋಗಲಿಲ್ಲ? ಸ್ನಾನ ಮಾಡಿ ಬನ್ನಿ, ತ್ರಿವೇಣಿ ಸಂಗಮದಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ. ಹಂಗಂದ ತಕ್ಷಣ ಅಧ್ಯಕ್ಷ ಹೇಳಿದಂತೆ, ಪ್ಲೀಸ್ ಸಾರಿ ಸರ್ ಬೇಡ ಅಂತ. ಅಲ್ಲಿಂದ ಬಂದಿದ್ದೀರಿ, ಸ್ನಾನ ಮಾಡಲ್ಲ ಅಂತಿರಲ್ರಿ, ಯಾಕೆ ಮಾಡಲ್ಲ, ಹೋಗಿ ಬನ್ನಿ ಅಂತಂದರೆ, ಇಲ್ಲ 6 ವರ್ಷಗಳಿಂದ ಬಂದಿದ್ದೆ ನಾನು ಸ್ನಾನ ಮಾಡಲಿಕ್ಕೆ ಅಂತ. ಹೋದೆ, ನಾನು ನೀರಲ್ಲಿ ಇಳಿದು ವಾಪಸ್ ಓಡ್ ಬಂದು ನನ್ನ ಬಾತ್ರೂಮಿಗೆ, ನನ್ನ ರೂಮಿಗೆ ಬಂದು ಬಾತ್ರೂಮಲ್ಲಿ ಶವರ್ ಬಾತಲ್ಲಿ ಸ್ನಾನ ಮಾಡಿದ ಮೇಲೇ ಕ್ಲೀನ್ ಆಗಿದ್ದೀನಿ ಅನಿಸಿದ್ದು ನನಗೆ. ಅಷ್ಟು ಕೊಳಕಾಗಿತ್ತು, ನನಗೆ ಧೈರ್ಯ ಇಲ್ಲ ಸ್ನಾನ ಮಾಡೋದು. ಯೋಗಿ ಆದಿತ್ಯನಾಥ್ ಹೇಳಿದಂತೆ, ಈ ಬಾರಿ ಒಂದ್ಸಲ ಟ್ರೈ ಮಾಡಿ, ನನಗೋಸ್ಕರ ಟ್ರೈ ಮಾಡಿ, ಒಂದ್ಸಲ ಹೋಗಿ ಬನ್ನಿ ಅಂತ. ಮಾರಿಷಸ್ನ ಅಧ್ಯಕ್ಷರು ಹೋದರಂತೆ, ಇನ್ನು ಮುಖ್ಯಮಂತ್ರಿಗಳು ಎದುರಾಕೊಳ್ಳೋಕ್ಕಾಗಲ್ಲ ಅಂತ ಮಾರಿಷಸ್ನ ಅಧ್ಯಕ್ಷರು ಹೋದರಂತೆ, ತ್ರಿವೇಣಿ ಸಂಗಮದಲ್ಲಿ ಇಳಿದ್ರಂತೆ, ಸ್ನಾನ ಮಾಡಿ ಹಾಗೆ ಬಂದು ಗಾಡಿಯಲ್ಲಿ ಕೂತ್ಕೊಂಡು ತಮ್ಮ ರೂಮಿಗೆ ಬಂದು ತಮ್ಮ ಹೆಂಡತಿ ಮಕ್ಕಳನ್ನು ಕರೆದ್ಬಿಟ್ಟು, ಇಷ್ಟು ಕ್ಲೀನ್ ಗಂಗೆ ಯಾವತ್ತೂ ನೋಡಿರಲಿಲ್ಲ, ಬಾ ಎಲ್ಲರೂ ಸ್ನಾನ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋದ್ರಂತ. ಇದನ್ನು ಯೋಗಿ ಆದಿತ್ಯನಾಥ್ ಏನೋ ಬಹಿರಂಗ ಸಮಾವೇಶದಲ್ಲಿ ಹೇಳಿದರು. ಹಿಂಗಾಯಿತು, ಮಾರಿಷಸ್ನ ಅಧ್ಯಕ್ಷರು ಆಮೇಲೆ ಸ್ನಾನ ಮಾಡ್ಕೊಂಡು ಬಂದು ಖುಷಿಯಾದರು ಅಂತ. ಮಿತ್ರೆ, ಗಂಗೆ ಎಷ್ಟು ಶುದ್ಧವಾಗಿದೆ ಅಂತಂದರೆ, ಯಾರು ಒಪ್ತಿರೋ ಬಿಡ್ತಿರೋ, ನಾನು ಎರಡೂ ಕುಂಭಮೇಳದಲ್ಲಿದ್ದೀನಿ. 6 ವರ್ಷದ ಹಿಂದಿನ ಅಖಿಲೇಶ್ ಯಾದವ್ ಮುಖ್ಯಮಂತ್ರಿಯಾದಾಗಿನ ಕುಂಭಮೇಳದಲ್ಲೂ ಇದ್ದೀನಿ, ಇವತ್ತಿನ ಕುಂಭಮೇಳವನ್ನು ನೋಡ್ಕೊಂಡು ಬಂದಿದ್ದೀನಿ. ಆದರೆ ವ್ಯವಸ್ಥೆಯ ದೃಷ್ಟಿಯಿಂದ ಮತ್ತು ಗಂಗೆಯ ದೃಷ್ಟಿಯಿಂದ ಏನು ಶುದ್ಧವಾಗಿದೆ ಗಂಗೆ ಅಂದರೆ ಅನ್ಇಮ್ಯಾಜಿನಬಲ್. ನಾನು ಹೇಳಿದರೆ ನೀವು ನಂಬಬೇಕು ಅಂತಿಲ್ಲ. ಚಕ್ರವರ್ತಿ ಮೋದಿ ಮಾಡಿದ್ದನ್ನೆಲ್ಲ ಭಾಳ ಪ್ರೀತಿಯಿಂದ ಹೊಗಳ್ತಾರೆ ಅಂತ ನೀವು ತಿಳ್ಕೊಳ್ಳೋದಾದರೆ ಆ ನದಿಯ ಮೇಲೆ ಒಂದು ಸಂಶೋಧನೆ ಆಯಿತು. ಸಂಶೋಧನೆಯ ಪ್ರಕಾರ ಹೊಸ ಯಾವ ಸಾಲ್ಸಾ ಮೀನುಗಳು ಶುದ್ಧ ನೀರಿನಲ್ಲಿ ಮಾತ್ರ ಇರಬಲ್ಲವೋ ಆ ಸಾಲ್ಸಾ ಮೀನುಗಳು ಗಂಗೆಗೆ ವಾಪಸ್ ಬಂದಿವೆ. ಗಂಗೆಯಿಂದ ದೂರ ಹೋಗಿತ್ತು, ಗಂಗೆಗೆ ವಾಪಸ್ ಬಂದಿವೆ. ನನ್ನ ಕಣ್ಣು ಕುರುಡಾಗಬಹುದು, ನಿಮ್ಮ ಕಣ್ಣು ಕುರುಡಾಗಬಹುದು, ನಿಮಗೆ ಗಂಗೆಯ ಶುದ್ಧತೆ ಅರ್ಥವಾಗದೇ ಇರಬಹುದು, ನನಗೆ ಅರ್ಥವಾಗದೇ ಇರಬಹುದು. ಸಾಲ್ಸಾ ಮೀನುಗಳು ಕೊಳಕಾಗಿದ್ದರೆ ಬರದೇ ಇಲ್ಲ ರೀ, ಅದು ಬರಬೇಕು ಅಂದರೆ ನೀರು ಶುದ್ಧವಾಗಿರಬೇಕು, ಆ ನೀರಿಗೆ ಬಂದಿವೆ. ನಾನು ಇಲ್ಲಿಗೆ ಬರಬೇಕಾದ್ರೆ ನೋಡ್ಕೊಂಡು ಬಂದೆ, 1 ಜಾತಿಯ ತಿಮಿಂಗಲಗಳು ಅವು ಗಂಗೆಗೆ ಮರಳಿವೆ, ಯಾಕೆಂದರೆ ಗಂಗೆ ಶುದ್ಧವಾಗಿದೆ ಅಂತ. ಎಷ್ಟರ ಮಟ್ಟಿಗೆ ಚಾಲೆಂಜ್ ಮಾಡಿದ್ದಾರೆ ನಿತಿನ್ ಗಡ್ಕರಿ ಅಂದರೆ, 80% ಗಂಗೆ ಶುದ್ಧವಾಗಿದೆ, ಇನ್ನು 2 ವರ್ಷದಲ್ಲಿ 100% ಗಂಗೆ ಶುದ್ಧ ಮಾಡೋದು ನನ್ನ ಚಾಲೆಂಜು, ನಾನು ಮಾಡಿಕೊಡ್ತೀನಿ. ಅಷ್ಟೇ ಅಲ್ಲದೆ ವಾರಣಾಸಿ ಅಥವಾ ಕಾಶಿ ಈ ದೇಶದ ಮೊದಲ ನಗರವಾಗುತ್ತೆ. ಎಂಥ ನಗರ ಅಂದರೆ, ನದಿಗೆ ಒಂದೇ ಒಂದು ಚೂರು ಕೊಳಕು ಬಿಡದ ಮೊದಲ ನಗರವಾಗಿ ವಾರಣಾಸಿಯನ್ನು ನಿರ್ಮಾಣ ಮಾಡ್ತೀವಿ ಅಂತ ನರೇಂದ್ರ ಮೋದಿ ಹೇಳ್ತಾರೆ ಅಂದರೆ, ಯಾವ ಬದಲಾವಣೆ ಇದು? ಯಾವ ಗಂಗೆ ನಮ್ಮ ಶುದ್ಧ ಕೇಂದ್ರವೋ, ಯಾವ ಗಂಗೆ ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳ ಆಗರವೋ, ಆ ಗಂಗೆಯನ್ನೇ ಪುನರುಜ್ಜೀವನಗೊಳಿಸಿದ್ದಾರೆ ಅಂದರೆ ಹಿಂದುತ್ವವನ್ನೇ ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ ಅಂತ ಅರ್ಥ ಆಗಲಿಲ್ಲ ಅಷ್ಟೆ ನಮಗೆ. ನರೇಂದ್ರ ಮೋದಿ ಸೂಕ್ಷ್ಮ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ. ನಮಗೆಲ್ಲ ಉಗ್ರ ಭಾಷಣ ಮಾಡಿದಾಗ ಮಾತ್ರ ಕೆಲಸ ಮಾಡ್ತಿದ್ದಾರೆ ಅಂತ ಹಂಗಲ್ಲ ಮಿತ್ರರೇ. ನರೇಂದ್ರ ಮೋದಿ ಮಾತು ಕಡಿಮೆ ಆಡ್ತಾರೆ, ಕೆಲಸ ಸಿಕ್ಕಾಪಟ್ಟೆ ಮಾಡ್ತಾರಲ್ಲ. ಅರ್ಥ ಮಾಡಿಕೊಳ್ಳುವ ಸಂಗತಿ ಬೇಕಾದಷ್ಟಿದೆ ಅನ್ನೋದನ್ನು ಅನೇಕರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತಂದರೆ, ಸಿಕ್ಕಾಪಟ್ಟೆ ಜನ ಫೇಸ್ಬುಕ್ಕಲ್ಲಿ ಆಗ ಕೂಗಾಡ್ತಿರ್ತಾರೆ, ಅದು ನಮ್ಮವರೇ ಕೂಗಾಡ್ತಿರ್ತಾರೆ. ಕೂಗಾಡುವಾಗ ಅರ್ಥ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಹೇಗೆ ಉಳಿಸಿಕೊಟ್ಟಿದ್ದಾರೆ ಇವತ್ತು ಧರ್ಮವನ್ನು ಅಂತಂದರೆ, ನರೇಂದ್ರ ಮೋದಿ ಯಾವತ್ತೂ ಬೇರೆಯವ್ರ ಥರ ನಾಟಕ ಮಾಡೋ ಪ್ರಯತ್ನ ಮಾಡಲಿಲ್ಲ. ನಂಗೆ ಮೊನ್ನೆ ಯಾರೋ ಹೇಳ್ತಿದ್ರು, ಅನೇಕ ಜನರು ತಲೆಗೆ ಟೋಪಿ ಹಾಕ್ಕೊಂಡು ಬಿರಿಯಾನಿ ತಿಂದು ಕೈ ತೊಳಿತಾ ಇದ್ರು, ಇವತ್ತು ಗಂಗೆಯಲ್ಲಿ ಮೈ ತೊಳಿಬೇಕಾದ ಸ್ಥಿತಿ ತಂದುಬಿಟ್ಟಿದ್ದಾರೆ. ನರೇಂದ್ರ ಮೋದಿಯ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಹಿಂದೂ ಧರ್ಮಕ್ಕೆ ಜೈಕಾರ ಹೇಳಿಕೊಂಡು ಮೈ ತೊಳಿಬೇಕಾದ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತ. ಹಿಂದೂ ಧರ್ಮದ ಗೌರವ ಯಾವ ಲೆವೆಲ್ಗೆ ಏರಿದೆ ಗೊತ್ತೇನು? ಇವತ್ತು ಅಖಿಲೇಶ್ ಯಾದವ್ ಸ್ನಾನ ಮಾಡಲಿಕ್ಕೆ ಅಂತ ಬರ್ತಾನೆ. ಅಖಿಲೇಶ್ ಯಾದವ್ ತನ್ನ ಇಡೀ ಟೀಮನ್ನು ಕರ್ಕೊಂಡು ಬಂದು ನಾನು ನದಿಯಲ್ಲಿ ಸ್ನಾನ ಮಾಡ್ತೀನಿ ಅಂತ ಮುಖ್ಯಮಂತ್ರಿ ಆದಾಗ ಬಂದಿರಲಿಲ್ಲ.
ಇವತ್ತು ರಾಹುಲ್ ಗಾಂಧಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾನೆ ಹೋಗ್ತೀನಿ ಅಂತಾನೆ, ಪ್ರಿಯಾಂಕಾ ಗಾಂಧಿನ ಸ್ನಾನ ಮಾಡ್ಲಿಕ್ಕೆ ಹೋಗ್ತೀನಿ ಅಂತಾನೆ ಅಂತಾಳೆ. ಇವತ್ತು ಎಲ್ಲಿವರೆಗೂ ಆಗಿದೆ ಅಂತಂದ್ರೆ, ರಾಹುಲ್ ಗಾಂಧಿ ಹಣೆಗೆ ವಿಭೂತಿ ಇಡ್ತಾನೆ, ರಾಹುಲ್ ಗಾಂಧಿ ಶಿವ ಮಂದಿರಕ್ಕೆ ಹೋಗಿ ನಾನು ಶಿವಭಕ್ತ ಅಂತಾನೆ, ಜನಿವಾರವನ್ನು ಹಾಕೊಂಡು ತಿರುಗಾಡ್ತಾನೆ, ಕೊನೆಗೆ ತಿರುಪತಿಗೆ ಹೋಗಬೇಕಾದ್ರೆ ಕಷ್ಟಪಟ್ಟು ಕಚ್ಚೆ ಉಟ್ಕೊಂಡು ನಡಿಲಿಕ್ಕಾಗದೆ ನಡ್ಕೊಂಡಾದ್ರೂ ಹೋಗ್ತಾನಲ್ಲ, ಇನ್ನೇನ್ ಬೇಕ್ರಿ? ಯಾರು ಹಿಂದೂ ಧರ್ಮವನ್ನ ಯಾವತ್ತಿಗೂ ಗೌರವಿಸಲ್ಲ ಅಂತ ಅನ್ಕೊಂಡಿದ್ವೋ ಅವರೆಲ್ಲರೂ ಅನಿವಾರ್ಯಕ್ಕೆ ಬಿದ್ದು ಗೌರವಿಸುವಂತೆ ಮಾಡಿದ್ರಲ್ಲ, ಇದು ನರೇಂದ್ರ ಮೋದಿ ಧರ್ಮಕ್ಕೆ ಕೊಟ್ಟಂತ ಕೊಡುಗೆ ಅಂತ ನನಗೆ ಯಾವಾಗ್ಲೂ ಅನ್ಸುತ್ತೆ. ಮಿತ್ರ, ಇಲ್ಲಿಗೆ ಮುಗಿಯಲ್ಲ, ನರೇಂದ್ರ ಮೋದಿ ಇನ್ನೂ ಕೊಡ್ಲಿಕ್ಕೆ ಬೇಕಾದಷ್ಟಿದೆ, ಸ್ವಲ್ಪ ಸಾವಧಾನ ಮತ್ತು ತಾಳ್ಮೆ ನಮಗೆ ಬೇಕು. ಪಿಯೂಷ್ ಗೋಯಲ್ ಅಂತ ಮತ್ತೊಬ್ಬರು ಇದ್ದಾರೆ ಇದೇ ಗೌರ್ಮೆಂಟಲ್ಲಿ, ಅದ್ಭುತವಾದ ವ್ಯಕ್ತಿ. ಅವ್ರು ಬಂದಮೇಲೆ ರೈಲ್ವೆಯಲ್ಲಿ ಬದಲಾವಣೆ ಎಂಥದ್ದು ಬಂದಿದೆ ಗೊತ್ತೇನು? ಇವತ್ತು ದೇಶದ ರೈಲ್ನ ಸ್ಪೀಡು 180 km/h ಏರಿಸಬೇಕು ಅಂತ ಸಿದ್ಧತೆ ನಡೆದಿದೆ. ಟ್ರೈನ್ 18 ನಿರ್ಮಾಣಗೊಂಡಿದೆ. ಈ ಟ್ರೈನ್ 180 km/h ಹೋಗುತ್ತೆ. ಅದಕ್ಕೆ ಇಂಜಿನ್ ಲೆಸ್ ಆಗಿರುವಂಥ ಈ ಟ್ರೈನು ಈ ದೇಶದ ಅತ್ಯಂತ ವೇಗದ ಟ್ರೈನ್ ಅಂತ ಹೆಸರು ಪಡ್ಕೊಂಡಿದೆ. ಅದಕ್ಕೆ ಎಕ್ಸ್ಪ್ರೆಸ್ ಏನಂತ ಹೆಸರಿಟ್ಟಿದ್ದಾರೆ ಗೊತ್ತಾ? ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತ. ಯಾರ್ಯಾರು ವಂದೇ ಮಾತರಂ ಹೇಳಲ್ವೋ ಅವ್ರು ಯಾವುದ್ರಲ್ಲಿ ಹೋಗ್ತಿದ್ದೀರಿ ಅಂದರೆ, ವಂದೇ ಭಾರತ್ ಎಕ್ಸ್ಪ್ರೆಸ್ ಅಂತಾದರೂ ಹೇಳಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇವತ್ತು ನೀವು ಅದಕ್ಕೆ ಹೋಗಲೇಬೇಕಾದಂಥ ಪರಿಸ್ಥಿತಿ. ನೀವು ಭಾರತದಲ್ಲಿ ಇರಬೇಕು ಅಂದರೆ ವಂದೇ ಮಾತರಂ ಹೇಳಲೇಬೇಕು ಅಂತ ಹೇಳಬೇಕಾದ ಅಗತ್ಯ ಇಲ್ಲ. ನೀವು ಸ್ಪೀಡಾಗಿ ರೀಚ್ ಆಗಬೇಕು ಅಂದರೆ ವಂದೇ ಭಾರತ್ ಏರಲೇಬೇಕು ಅನ್ನುವಂಥ ಪರಿಸ್ಥಿತಿ ಇದೆಯಲ್ಲ, ಅದು ನರೇಂದ್ರ ಮೋದಿ ಅನಿವಾರ್ಯತೆಯನ್ನು ಸೃಷ್ಟಿಸುವಂಥ ರೀತಿ ಇಂಥದ್ದು ಅಂತ. ಹೇಗಾಗಿದೆ ಇವತ್ತು ಅಂತಂದರೆ ನನಗೆ ಭಾಳ ವಿಚಿತ್ರ ಅನಿಸುತ್ತೆ. ಈ ಟ್ರೈನ್ 18 17 ಹೊರಡಬೇಕಿತ್ತು. 17 ಹೋಗೋಕ್ಕಿಂತ ಮುಂಚೆ 16 ಒಂದು ಟೆಸ್ಟ್ ರೈಡ್ ಮಾಡಬೇಕು ಅಂತ ಅನ್ಕೊಂಡ್ರು. ವೇಗ ಇರೋದ್ರಿಂದ ಮಧ್ಯದಲ್ಲಿ ಏನಾದರೂ ಅಡ್ಡ ಬಂದ್ಬಿಟ್ರೆ ಗಾಡಿ ಜಖಮ್ ಆಗ್ಬಿಡುತ್ತೆ, ಅಷ್ಟು ಸ್ಪೀಡ್ ಇರುತ್ತೆ ಅದು. ಅವತ್ತು ಟೆಸ್ಟ್ ರೈಡ್ ಮಾಡಬೇಕಾದ್ರೆ ಒಂದು ದನ ಅಡ್ಡ ಬಂದು ಗಾಡಿ ಜಖಮ್ ಆಯ್ತು. ತಕ್ಷಣ ಏನು ಖುಷಿ ಇಂದ ಅರ್ಬನ್ ನಕ್ಸಲ್ರಿಗೆ, ಏನು ಎಲ್ಲರೂ ಫೇಸ್ಬುಕ್ಕಲ್ಲಿ ಬರೆದ್ರು, ನರೇಂದ್ರ ಮೋದಿ ಎದೆ ತಟ್ಕೊಂಡಿದ್ರು, ಈ ಟ್ರೈನ್ 18 ಹಂಗೆ ಹಿಂಗೆ ಅಂತ ಹೇಳಿದರು, ಭಾರತದ ಇಂಜಿನಿಯರಿಂಗ್ ಟೆಕ್ನಾಲಜಿಯೇ ಇಷ್ಟು, ಭಾರತದ ಇಂಜಿನಿಯರ್ಗಳು ಏನು ಕೆಲಸಕ್ಕೆ ಬರದೇ ಇರೋರು ಅಂತ ನರೇಂದ್ರ ಮೋದಿಯ ಕೋಪಕ್ಕೆ ಭಾರತ ವಿರೋಧ ಘೋಷಣೆಗಳಿಗೆ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದರೆ ಪಿಯೂಷ್ ಗೋಯಲ್ ಹೇಳಿದ್ರು, ಮೇಡಮ್ ಜಿ ಇದು ಇವತ್ತು ಟೆಸ್ಟ್ ರೈಡ್ ಅಷ್ಟೇ, ಒರಿಜಿನಲ್ ರೈಡ್ ನಾಳೆ. ಟೆಸ್ಟ್ ರೈಡಲ್ಲಿ ಏನೇನು ತೊಂದರೆ ಬರುತ್ತೆ ಅಂತ ನೋಡ್ಲಿಕ್ಕೋಸ್ಕರವೇ ಟೆಸ್ಟ್ ರೈಡ್ ಮಾಡೋದು, ನಾಳೆ ಒರಿಜಿನಲ್ ರೈಡ್ ಇದೆ, ಟಿಕೆಟ್ ತೊಗೊಂಡು ಬನ್ನಿ, ನೀವು ಎಂಜಾಯ್ ಮಾಡಿ ಜರ್ನಿನ ಅಂತಂದರು. ಆದರೆ ಒರಿಜಿನಲ್ ರೈಡ್ ಹೆಂಗಿತ್ತು ಅಂತಂದರೆ, ಆ ಒರಿಜಿನಲ್ ರೈಡ್ ಆದ ನಂತರ ದೇಶಕ್ಕೆ ಎಷ್ಟು ವಿಶ್ವಾಸ ಬಂದಿದೆ ಅಂತಂದರೆ ನೀವು ಭಾಳ ಖುಷಿ ಪಡ್ಬೋದು. ಇನ್ನು ಕೆಲವೇ ತಿಂಗಳುಗಳಲ್ಲಿ ಮಂಗಳೂರು ಬೆಂಗಳೂರು, ಮಂಗಳೂರು ಚೆನ್ನೈಗೆ ಇದೇ ವಂದೇ ಭಾರತ್ ಎಕ್ಸ್ಪ್ರೆಸ್ ಓಡಲಿಕ್ಕಿದೆ. ನಾವು ಅತ್ಯಂತ ವೇಗವಾಗಿ ಬೆಂಗಳೂರನ್ನ ಮತ್ತು ಚೆನ್ನೈಯನ್ನು ಸೇರವಲ್ಲಂತ ವಾತಾವರಣ ನಿರ್ಮಾಣ ಆಗಲಿದೆ. ಇದು ನರೇಂದ್ರ ಮೋದಿ ನಮ್ಗೆ ಕೊಟ್ಟಂತ ಕೊಡುಗೆ ಹೇಗಿದೆ ಗೊತ್ತೇನು? ಇವತ್ತು ನಾನು ನಿನ್ನೆ ಒಬ್ಬ ರೈಲ್ವೆ ವರ್ಕರ್ ಜೊತೆ ಮಾತಾಡ್ತಿದ್ದೆ. ಅವನು ಹೇಳ್ತಿದ್ದ, ಅಣ್ಣ ನಮ್ಮ ಜನರಲ್ ಮ್ಯಾನೇಜರು ಈಗ ಬೆಳಗ್ಗೆ 5 ಕೆಲವೊಂದ್ಸಲ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡ್ತಾರೆ ಅಣ್ಣ, ಮೊದಲೆಲ್ಲ ಆಫೀಸಿಗೆ ಬರ್ತಿರ್ಲಿಲ್ಲ, ಈಗ ಬೆಳಗ್ಗೆ 5 ಎದ್ದು ಬಂದ್ಬಿಡ್ತಾರೆ, ಎಲ್ಲಾದರೂ ಗಲೀಜಿದ್ರೆ ಅವರೇ ಕ್ಲೀನ್ ಮಾಡಿ ಮುಗಿಸ್ಬಿಡ್ತಾರೆ. ಯಾಕೆ ಅಂತಂದರೆ ಮೇಲಿಂದ ಗಲೀಜಿರುವಂಥ ಸುದ್ದಿ ಅವ್ರಿಗೆ ಹೋಯಿತು ಅಂತಂದರೆ GMಗೆ ಉಗಿಸ್ಕೊಳ್ಬೇಕಾಗತ್ತೆ, GM ಈ ಕೆಲಸ ಮಾಡಿಸ್ತಾರೆ ಅಂತ. ನೀವತ್ತು ರೈಲ್ವೆ ಸ್ಟೇಷನ್, ನನ್ನ ಕಾಶಿ ರೈಲ್ವೆ ಸ್ಟೇಷನ್ ಫೋಟೋ ನೆನೆ ನೋಡ್ತಿದ್ದೆ, ಯಾವ ಏರ್ಪೋರ್ಟ್ಗಿಂತಲೂ ಕಡಿಮೆ ಇಲ್ಲ, ಅಷ್ಟು ಸುಂದರವಾದ ರೈಲ್ವೆ ಸ್ಟೇಷನ್ಗಳಿವೆ. ಮಿತ್ರೆ, ರೈಲ್ವೆ ಸ್ಟೇಷನ್ಗಳಲ್ಲಿ ಈಗ ಉಚಿತವಾಗಿ AC ವೇಟಿಂಗ್ ಹಾಲ್ ಮಾಡುವಂಥ ವಾತಾವರಣ ನಿರ್ಮಾಣ ಆಗಿದೆ. ಇಂಥ ವಾತಾವರಣ ಯಾವಾಗ ಸಿಗ್ಲಿಕ್ಕೆ ಸಾಧ್ಯ ಇತ್ತು? ನೀವು ಬೋಗಿಯಲ್ಲಿ ಕೂತ್ಕೊಂಡು ನನ್ನ ಬೋಗಿ ಗಲೀಜಾಗಿದೆ ಅಂತ ಈ ದೇಶದ ರೈಲ್ವೆ ಮಿನಿಸ್ಟ್ರಿಗೆ ಟ್ವೀಟ್ ಮಾಡಿದರೆ 10 ಬೋಗಿ ಕ್ಲೀನ್ ಮಾಡೋನು ಬರ್ತಾನೆ, ಕ್ಲೀನ್ ಮಾಡಿ ನಿಮ್ಮ ಹತ್ರ ದುಡ್ಡು ಕೇಳಲ್ಲ. ಏನು ಕೇಳ್ತಾನೆ ಗೊತ್ತಾ? ಸರ್ ಕ್ಲೀನ್ ಆಗಿದೆ ಅಂತ ಒಂದು ಟ್ವೀಟ್ ವಾಪಸ್ ಮಾಡಿ ಸರ್, ಇಲ್ಲಾಂದರೆ ಕೆಲಸದಿಂದ ಆಚೆ ಹಾಕ್ಬಿಡ್ತಾರೆ ಸರ್ ಅಂತ ದುಡ್ಡು ಕೇಳೋದು ಹೋಯ್ತು. ಈಗ ಉಲ್ಟಾ ಹಿಂಗೆ ಬಂದಿದೆ ಅಂತ. ಈ ದೇಶದ ಪ್ರಧಾನಮಂತ್ರಿ ಹೆಂಗಿದ್ದಾರೆ ಗೊತ್ತಾ? ನಾನು ಇಲ್ಲಿಂದ ಬರಬೇಕಾದ್ರೆ ಮಂಡ್ಯ ಅನ್ನೋಂಥ ಒಂದು ಡಿಸ್ಟ್ರಿಕ್ಟಿಗೆ ಹೋಗಿದ್ದೆ. ಮಂಡ್ಯದಲ್ಲಿ ಇಲಿಯಾಸ್ ಅಂತ ಒಬ್ಬ ವ್ಯಕ್ತಿ, ಆ ವ್ಯಕ್ತಿಯ ಮಗಳು ಸಾರಾ. ಅವಳು BBM ಓದಬೇಕಾದ್ರೇನೋ ಏನೋ ಓದಬೇಕಾದ್ರೆ ಅವಳು ಎಜುಕೇಷನ್ ಲೋನ್ ಬೇಕು ಅಂತ ಕೇಳಿದ್ರು, ಅವಳಿಗೆ ಬ್ಯಾಂಕ್ ಅವ್ರು ಕೊಡಲಿಲ್ಲ. ಸುಮ್ಮನಿರ್ದ ಮೋದಿಗೆ ಒಂದು ಲೆಟರ್ ಹಾಕಿದ್ಳು, ಅವಳು ಏನಾಗುತ್ತೆ ನೋಡೋಣ ಅಂತ. ಮೋದಿಯವರು ಅದು ಏನು ಮಾಡಿದ್ರು, ಬ್ಯಾಂಕ್ನವರು ಇವಳು ಮನೆಗೆ ಬಂದು, ಅಮ್ಮ ದಯವಿಟ್ಟು ಬಂದು ನೀನು ಲೋನ್ ತೆಗೆದುಕೊಂಡು ಹೋಗು, ಇದಕ್ಕೆ ಬೇಕಾಗಿರೋ ಎಲ್ಲ ಡೀಟೇಲ್ಸ್ ಕೊಡು ಅಂತ ಎಲ್ಲ ಡೀಟೇಲ್ ತೊಗೊಂಡು ಇವಳು ಕೇಳಿದ್ರು, ಯಾಕೆ ಸರ್ ಇದ್ದಕ್ಕಿದ್ದಂಗೆ? ಅವ್ರ ಲೆಟರ್ ತೋರಿಸಿ, ಮೋದಿ ನಮ್ಗೆ ಲೆಟರ್ ಹಾಕಿದ್ದಾರಮ್ಮ PMO ಇಂದ ಬಂದಿದೆ, ಇವಳು ಮಗುದು ಏನು ಪ್ರಾಬ್ಲಮ್ ಅಂತ ನೋಡ್ಕೊಂಡು ಅವಳಿಗೆ ಲೋನ್ ಕ್ಲಿಯರ್ ಮಾಡಿ ಅಂತ ಹೇಳಿದ್ದಾರೆ ಅಂತ. ಅಲ್ಲಿಗಾದ ನಂತರ ಮುಂದಿನ ಮಾಜಿಕ್ ಏನು ಗೊತ್ತೇನು? ಈ ಹುಡುಗಿ ವಾಪಸ್ ಲೆಟರ್ ಹಾಕಿದ್ದಾಳೆ, ಮೋದಿಜಿ ಥ್ಯಾಂಕ್ ಯು, ನಿಮ್ಮಿಂದ ನನಗೊಂದು ಲೋನ್ ಸಿಗೋಂಗಾಯ್ತು, ನಾನು ಚೆನ್ನಾಗಿ ಓದ್ತೀನಿ, ಒಳ್ಳೆ ಕೆಲಸನೂ ಮಾಡ್ತೀನಿ, ಈ ದೇಶಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ನನ್ನ ಕಲ್ಪನೆ ಇದೆ, ನೀವು ಅದಕ್ಕೆ ಶಕ್ತಿ ತುಂಬಿದ್ರಿ ಮಾಡ್ತೀನಿ, ಆದರೆ ಒಂದೇ ಒಂದು ಆಸೆ ಇದೆ, ನೀವು ಕರ್ನಾಟಕಕ್ಕೆ ಬಂದಾಗ ಎಲ್ಲಿ ಬಂದರೂ ಹೇಳಿ ನಿಮ್ಮ ಹತ್ರ ಒಂದು ಆಶೀರ್ವಾದ ತೊಗೋಬೇಕು ಅಂತ ಆ ಹುಡುಗಿ ಲೆಟ್ರು ಬರುತ್ತೆ.
ನರೇಂದ್ರ ಮೋದಿ ಏನ್ ಮಾಡ್ರು, ಇದು ಬಹಳ ಚಂದ, ಕೆಲಸ ಮುಗಿಸಿದ್ದಲ್ಲ. ನರೇಂದ್ರ ಮೋದಿ ಏನ್ ಮಾಡಿದ್ರು ಅಂದ್ರೆ, ಆ ಹುಡುಗಿಗೆ ಉಲ್ಟಾ ಲೆಟರ್ ಬರೆದು, ಚೆನ್ನಾಗಿ ಓದು, ನಿನ್ನಿಂದ ದೇಶಕ್ಕೆ ಒಳಿತಾಗ್ಲಿ, ನಾನು ಬೆಂಗಳೂರಿಗೆ ಮುಂದಿನ ತಿಂಗಳು ಬರೋದಿದೆ, ನೀನಾಗ ಬಾ ಅಂತ ಕರೆದು, ಅವಳು ಬೆಂಗಳೂರಿಗೆ ಬರಬೇಕು ಅಂತ ಪಿ ಎಂ ಒ ಕಚೇರಿಯಿಂದ ಅವಳಿಗೆ ಫೋನ್ ಬಂದು, ಅವಳು ವೇದಿಕೆ ಮೇಲೆ ಬಂದು ನರೇಂದ್ರ ಮೋದಿ ಅವರ ಕಾಲಿಗೆ ಬಿದ್ದು ಆಶೀರ್ವಾದ ತೆಗೆದುಕೊಂಡು ಹೋಗೋ ಫೋಟೋನ ಆ ಹುಡುಗಿ ಎಲ್ಲ ಕಡೆ ಶೇರ್ ಮಾಡಿಕೊಂಡು ಅವಳು ಹೇಳ್ತಾಳೆ, ನನಗೀಗ ಸಾರಾ ಇಲಿಯಾಸ್ ಅಂತ ಯಾರು ಕರೆಯಲ್ಲ, ಸಾರಾ ಮೋದಿ ಅಂತ ಕರೀತಾರೆ, ಐ ಆಮ್ ವೆರಿ ಪ್ರೌಡ್ ಸಾರ್ ಅಂತ ಹುಡುಗಿ. ನಾನು ಅವಳು ಮನೆಗೆ ಹೋಗಿ ಬಂದೆ, ಅವಳಿಗೆ ಭಾಳ ಆಸೆ ಇತ್ತು ನಾನು ಹೋಗಬೇಕು ಮಾತಾಡಬೇಕು ಅಂತ. ಮಾತಾಡಿಸ್ಕೊಂಡು ಬಂದಾಗ ಹೇಳ್ತಾಳೆ, ಸರ್ ಭಾಳ ಹೆಮ್ಮೆ ಅನಿಸುತ್ತೆ ಸರ್, ಜಗತ್ತಿನಲ್ಲಿ ಯಾವ ಪ್ರೈಮ್ ಮಿನಿಸ್ಟರ್ ಹಿಂಗೆ ಇರಲಿಕ್ಕಿಲ್ಲ, ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತ್ರ ಹಿಂಗಿರೋದು ಅಂತ. ಮಿತ್ರ, ನರೇಂದ್ರ ಮೋದಿ ಅವರ ಕ್ವಿಕ್ ರೆಸ್ಪಾನ್ಸ್ ಹೆಂಗಿರುತ್ತೆ ಗೊತ್ತಾ? ಹೊನ್ನಾವರದಲ್ಲಿ ಅರಸೀಮೆ ಕೆರೆ ಅಂತ ಒಂದು ದೊಡ್ಡ ಕೆರೆ, ನೆನೆ ಆ ಹುಡುಗ ಹೇಳ್ತಿದ್ದ ನನಗೆ, ಆ ಹುಡುಗ ಹೇಳಿದ ಒಂದು ಕೆರೆ ಇದೆ ಇಲ್ಲಿ, ಈ ಕೆರೆನ ಕ್ಲೀನ್ ಮಾಡಬೇಕು ಅಂತ ಎಂ ಪಿ ಹತ್ರ ಹೋದ್ವಿ, ಎಮ್ ಎಲ್ ಎ ಹತ್ರ ಹೋದ್ವಿ, ಎಲ್ಲರೂ ಭರವಸೆ ಕೊಟ್ಟು ಬಣ್ಣ ಬಣ್ಣದ ಮಾತುಗಳನ್ನು ಆಡಿದರು, ಯಾರೂ ಉಪಯೋಗಕ್ಕೆ ಬರಲ್ಲ, ಬೇಸತ್ತು. ಎಲ್ಲ ರಿಪೋರ್ಟ್ ತೊಗೊಂಡು ಮೋದಿ ಅವ್ರಿಗೊಂದು ಪತ್ರ ಹಾಕಿದೆ. ಪತ್ರ ಹಾಕಿದ ಒಂದು 15-20 ದಿನಗಳೊಳಗೆ ನಾನು ಮರ್ತೋಗ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ತಹಶೀಲ್ದಾರ್ ಆಫೀಸಿಂದ ಒಬ್ಬ ಆಫೀಸರ್ ನನ್ನ ಹತ್ರ ಬಂದು, ಸರ್ ಅರಸೀಮೆ ಕೆರೆ ನೋಡ್ಲಿಕ್ಕೆ ಹೋಗೋಣ ಬನ್ನಿ ಅಂತ. ಇವ್ರು ಗಾಬರಿ ಆಗೋದು, ನೀವು ಹೆಂಗೆ ಬಂದ್ರಿ ಇದ್ದಕ್ಕಿದ್ದಂಗೆ? ನಾವು ಕರೆದಾಗ ಬರಲಿಲ್ವಲ್ಲ ಅಂದಾಗ ಆಫೀಸಿಗೆ ಹೋದಾಗ ಇಡೀ ಫೈಲ್ ತೋರಿಸಿದ್ರಂತೆ, ನೀವು ಬರೆದಿರೋ ಪತ್ರ, ಅದಕ್ಕೆ ಪಿ ಎಂ ಓದ್ ಬಂದಿರೋ ಪತ್ರ, ನಮ್ಗೆ ಹೇಳಿದ್ದಾರೆ ನಂಗೆ 15 ದಿನದೊಳಗೆ ರಿಪೋರ್ಟ್ ಬೇಕು ಅಂತ, ದಯಮಾಡಿ ಬನ್ನಿ ಸರ್ ಒಂದು ರಿಪೋರ್ಟ್ ಕಳಿಸೋಣ ಅಂತ. ರಿಪೋರ್ಟ್ ಹೋದ ನಂತರ ನರೇಂದ್ರ ಮೋದಿಯವರ ಪಿ ಎಂ ಓ ಕಚೇರಿಯಿಂದ ಉತ್ತರ ಬಂದಿದೆಯಂತೆ, ಅರಸೀಮೆ ಕೆರೆಯನ್ನು ಕ್ಲೀನ್ ಮಾಡಬೇಕು, ಅದನ್ನು ಕ್ಲೀನ್ ಮಾಡೋದ್ರಿಂದ ಅಕ್ಕಪಕ್ಕದ ಜನರಿಗೆ ಲಾಭ ಆಗುತ್ತೆ ಅಂತ, ಆ ಕೆರೆಯ ಕ್ಲೀನಿಂಗಿಗೆ ಕೇಂದ್ರ ಸರ್ಕಾರವೇ ಮುಂದಾಗಿದೆ ಅಂತ. ಇದು ಅಚ್ಚರಿಯ ಸಂಗತಿ ಮಿತ್ರರೇ, ಒಂದು ಪತ್ರಕ್ಕೆ ಉತ್ತರ ಬರುತ್ತೆ, ಒಂದು ಪತ್ರಕ್ಕೆ ಕೆಲಸ ಆಗುತ್ತೆ. ಈ ದೇಶದಲ್ಲಿ ಮಂತ್ರಿಗಳ ಮುಂದೆ ಕೈ ಚಾಚಿಕೊಂಡು ನಿಂತರೂ ಕೆಲಸ ಆಗ್ತಿರಲಿಲ್ಲ, ಈಗೊಂದು ಪತ್ರ ಬರೆದ್ರೆ ಕೆಲಸ ಆಗುತ್ತಲ್ಲ, ಇದು ಮೋದಿ ಯುಗ. ನಾನು ಉತ್ತರ ಕರ್ನಾಟಕಕ್ಕೆ ಮೊನ್ನೆ ಹೋಗಿದಾಗ ಒಬ್ಬ ಅರ್ಚಕರು ಹೇಳಿದರು, ನಮ್ಮದೊಂದು ಗುಡ್ಡದ ಮೇಲಿರೋ ದೇವಸ್ಥಾನ ಸರ್, ಹುಣ್ಣಿಮೆಗೆ 8,000 ಜನ ಸೇರ್ತಾರೆ, ನಾನು 8 ಸಲ ಕೇಳ್ಕೊಂಡ್ರು ಒಂದು ಬೋರ್ವೆಲ್ ಹಾಕ್ಕೊಡ್ಲಿಲ್ಲ. ಬೇಸತ್ತು ಮೋದಿ ಅವ್ರಿಗೊಂದು ಕನ್ನಡದಲ್ಲಿ ಪತ್ರ ಬರೆದೆ, ಹಿಂದಿನೂ ಅಲ್ಲ ಇಂಗ್ಲೀಷು ಅಲ್ಲ. ಆ ಪತ್ರಕ್ಕೆ ಉತ್ತರವಾಗಿ ಏನಾಯ್ತಂತೆ ಗೊತ್ತಾ? 3 ಹುಣ್ಣಿಮೆಗಳ ಕಾಲ ಒಬ್ಬ ಅಧಿಕಾರಿ ಗುಡ್ಡ ಹತ್ಕೊಂಡು ಬರ್ತಿದ್ರಂತೆ, ಅಲ್ಲೊಂದು 3/4 ಗಂಟೆ ಇದ್ದು ವಾಪಸ್ ಹೋಗ್ತಿದ್ರಂತೆ. 3 ಹುಣ್ಣಿಮೆ ಆದಮೇಲೆ ಆ ಅಧಿಕಾರಿ ಬಂದು ಅರ್ಚಕರ ಹತ್ರ ಮಾತನಾಡಿದ್ರಂತೆ, ನನಗೆ ರಿಪೋರ್ಟ್ ಕೊಡ್ಲಿಕ್ಕೆ ಹೇಳಿದರು, 3 ಹುಣ್ಣಿಮೆಗಳ ಕಾಲ ನೋಡ್ಕೊಂಡು ಬಂದು ನಿಮ್ಮ ಹತ್ರ 8 ಜನ ಬರ್ತಾರೆ ಅಂತ ರಿಪೋರ್ಟ್ ಬೇಕು ಅಂತ ಕೇಳಿದರು. ನಾನು ರಿಪೋರ್ಟ್ ಕೊಡ್ತಾ ಇದ್ದೀನಿ, ನಿಮ್ಮ ಹತ್ರ 8 ಜನ ಬರೋದು ನಿಜ ಅಂತ, ಅದಕ್ಕೆ ನಮಗೆ ಬೋರ್ವೆಲ್ ಹಾಕಲಿಕ್ಕೆ ಅವ್ರು ಆರ್ಡರ್ ಮಾಡಿದಾರಲ್ಲಿಂದ, ನಾವು ಬೋರ್ವೆಲ್ ಹಾಕಿ ಪೈಪ್ ಲೈನು ಮಾಡಿಕೊಡ್ತೀವಪ್ಪ, ನಿಮ್ಮ ದೇವಸ್ಥಾನಕ್ಕೆ ಬಳಸ್ಕೋ ಇದನ್ನು ಅಂತ ಹೇಳಿ ಹೋದರು. ಸರ್ ನಾನು ಮೋದಿಯವ್ರಿಗರದೇ ಬೇರೆ ಯಾರಿಗೂ ಓಟ್ ಹಾಕಲಿ ಸರ್, ಈ ದೇಶದಲ್ಲಿ ಇಂಥ ವಾತಾವರಣ ನಿರ್ಮಾಣ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಅಂತ. ಮಿತ್ರ, ಇದು ಕಾಮನ್ ಮ್ಯಾನ್ ಮ್ಯಾನ್ ಅನುಭವ ಅಂತ, ಇದು ಪ್ರತಿಯೊಬ್ಬನ ಅನುಭವ. ಅಕಸ್ಮಾತ್ ಇಂಥ ಪ್ರಧಾನಿಯನ್ನು, ಇಂಥ ಪ್ರಧಾನ ಸೇವಕನನ್ನು ನಾವೇನಾದರೂ ಕಳ್ಕೊಂಡ್ರೆ ಮೋದಿಗೆ ನಷ್ಟ ಇಲ್ಲ. ಯಾರೋ ಒಬ್ಬ ಚಿತ್ರಕಾರ ಭಾಳ ಚೆನ್ನಾಗಿ ಬರೆದಿದ್ದ, ಒಂದು ರೈಲ್ವೆ ಟ್ರೈನಿನ ಪಕ್ಕದಲ್ಲಿ ಮೋದಿಯವರ ತನ್ನ ತಾಯಿ ಕೈ ಹಿಡ್ಕೊಂಡಿದ್ದಾರೆ, ಪಕ್ಕದಲ್ಲಿ ಸೂಟ್ಕೇಸ್ ಇಟ್ಕೊಂಡಿದ್ದಾರೆ, ನಡ್ಕೊಂಡು ಹೋಗ್ತಿದ್ದಾರೆ. ಮೇಲ್ ಕ್ಯಾಪ್ಷನ್ನು, ಅಕಸ್ಮಾತ್ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಆತ ಸೋತರೆ ಅವನ ತೀರ್ಥಕ್ಷೇತ್ರ ತಿರುಗಾಡ್ಕೊಂಡು ಹಾಯಾಗಿದ್ದು ಬಿಡ್ತಾನೆ. ಭಿಕ್ಷೆ ಬಿಡಬೇಕಾದವರು ನಾವು ಮಾತ್ರ ಯೋಚನೆ ಮಾಡಿ ಏನು ಮಾಡಬೇಕು ಅಂತ ಭಾಳ ಚಂದ ಬರೆದಿದ್ದ ಅಂತ. ಮಿತ್ರೆ, ನಾವೇನಾದರೂ ಈ ಬಾರಿ ಜಾಗೃತಗೊಳ್ಳಲಿಲ್ಲ ಅಂತಂದರೆ ಯಾರಿಗೆ ಓಟ್ ಹಾಕಬೇಕಾದ ಅನಿವಾರ್ಯತೆ ಬರುತ್ತೆ ಗೊತ್ತಾ? 28 ಜನ ಪಾರ್ಟಿ ಕೈ ಕೈ ಹಿಡ್ಕೊಂಡು ನಿಂತಿದ್ದಾರಲ್ಲ, ಇವರನ್ನು ಆಯ್ಕೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಈ 28 ಜನ ಯಾರು? ಪರಮಭ್ರಷ್ಟರು. ನನಗೆ ಮೊದಲನೇ ಬಾರಿಗೆ ಅವ್ರು ಕೈ ಕೈ ಹಿಡ್ಕೊಂಡು ನಿಂತಾಗ ಬೆಂಗಳೂರಿನಲ್ಲಿ ಒಂದು ಕಡೆ ಟೆನ್ಷನ್ ಶುರುವಾಗ್ಬಿಡ್ತು. ಟೆನ್ಷನ್ ಶುರುವಾದಾಗ ಏನು ಮಾಡೋದು ಅಂದರೆ, ಯಾವುದಾದ್ರೂ ಹಳ್ಳಿಯಲ್ಲಿ ಯಾವುದಾದ್ರೂ ಅಜ್ಜಿ ಜೊತೆ ಮಾತನಾಡ್ಲಿಕ್ಕೆ ಕೂತ್ಕೊಂಡ್ರೆ ನನ್ನ ಟೆನ್ಷನ್ ಸ್ವಲ್ಪ ರಿಲೀವ್ ಆಗುತ್ತೆ. ಒಂದು ಹಳ್ಳಿಗೆ ಹೋದಾಗ ಒಬ್ಬ ಅಜ್ಜಿ ಕೇಳಿದೆ ಈ ಫೋಟೋ ತೋರಿಸಿ, ಅಜ್ಜಿ 28 ಪಾರ್ಟಿಯವ್ರು ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಗೆಲ್ತಾರಾ? ಅಜ್ಜಿ ಏನು ಹೇಳ್ತು ಗೊತ್ತಾ? ಭಾಳ ಚೆನ್ನಾಗಿ ಹೇಳ್ತು, ಮಗ ತಲೆ ಕೆಡಿಸ್ಕೊಳ್ಬೇಡ, 100 ಕತ್ತೆ ಒಂದಾದರೂ ಒಂದು ಕುದುರೆ ಆಗಲ್ಲ ಯಾವತ್ತೂ, ನೀನು ಯಾವತ್ತೂ ತಲೆ ಕೆಡಿಸ್ಕೊಳ್ಬೇಡ ಅಂತ. ನನಗೆ ನಂಗೆ ಸ್ವಲ್ಪ ವಿಶ್ವಾಸ ಬಂತವತ್ತು, ಶಬಾಷ್, 100 ಕತ್ತೆ ಸೇರಿದ್ರೂ ಒಂದು ಕುದುರೆ ಆಗಲ್ಲ, ಹಂಗಿದ ಮೇಲೆ 100 ಕುರಿ ಸೇರಿದರೆ ಒಂದು ಸಿಂಹ ಆಗೋದು ಸಾಧ್ಯ ಇದೆ ಅಂದರೆ, ಸಿಂಹ ಸಿಂಹನೇ, ಕುರಿಗಳು ಕುರಿಗಳೇ ಅಂತ ಯಾವಾಗಲೂ ಅನ್ನಿಸ್ತು. ಆದರೆ ಸುಮ್ಮನೆ ನೀವೆಲ್ಲ ತುಂಬ ಜನ ಇರೋದ್ರಿಂದ ಒಂದ್ಸಲ ಯೋಚನೆ ಮಾಡಿ, ಯಾರ್ಯಾರ ಜೊತೆ ಫೈಟ್ ಈಗ? ಒಂದು ಕಡೆ ಸೋನಿಯಾ ಗಾಂಧಿ ಮಗ, HD ದೇವೇಗೌಡ ಮಗ, ಮುಲಾಯಂ ಸಿಂಗ್ ಯಾದವ್ ಮಗ, ಲಾಲು ಪ್ರಸಾದ್ ಯಾದವ್ ಮಗ, ಚಂದ್ರಶೇಖರ್ ಮಗ, ಚಂದ್ರಬಾಬು ನಾಯ್ಡು ಮಕ್ಕಳು ಮೊಮ್ಮಕ್ಕಳು, ಇವರೆಲ್ಲರೂ ತಮ್ಮ ತಮ್ಮ ಮಕ್ಕಳನ್ನು ನಿಲ್ಲಿಸ್ಕೊಂಡು ಹೋರಾಟ ಮಾಡ್ತಿದ್ರೆ ನಾನು ನೀವು ಫೀಲ್ಡ್ ಮಾಡಿರುವಂಥ ಕ್ಯಾಂಡಿಡೇಟ್ ಯಾರು ಗೊತ್ತಾ? ದೇಶದ ಮಗ ನರೇಂದ್ರ ಮೋದಿಯನ್ನು ಕ್ಯಾಂಡಿಡೇಟ್ ಮಾಡಿದ್ದೀವಿ ಅಂತ. ಈ ಬಾರಿ ಡಿಸೈಡ್ ಮಾಡಬೇಕು ಮಿತ್ರರೇ, ಯಾರು ಗೆಲ್ಲಬೇಕು ಅಂತ. ನರೇಂದ್ರ ಮೋದಿ ಎದುರಿಗೆ ನಿಂತಿರೋರೆಲ್ಲ ಪರಮ ಭ್ರಷ್ಟರು ಅಂತ ನಾನು ಹೇಳಬೇಕಾಗಿಲ್ಲ, ಒಬ್ಬರಿಗಿಂತ ಒಬ್ಬರು ಭ್ರಷ್ಟರು. ಒಂದೇ ಒಂದು ಉದಾಹರಣೆ ಅಖಿಲೇಶ್ ಯಾದವ್ದು. ಅಖಿಲೇಶ್ ಯಾದವ್ ಅವನು CM ಪಟ್ಟವನ್ನು ಕಳ್ಕೊಂಡು ತನ್ನ ಮನೆಗೆ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ನಿಂದ ಛೀಮಾರಿ ಹಾಕಿಸ್ಕೊಂಡು CM ಮನೆ ಬಿಟ್ಟು ಹೋಗಬೇಕಾದ್ರೆ ಏನು ತೊಗೊಂಡೋಗಿದ್ದ ಗೊತ್ತಾ? ಹೋಗಬೇಕಾದ್ರೆ ಆ ಮನೆಗೆ ಹಾಕಿದ್ದ ಟೈಲ್ಸ್ ಕಿತ್ಕೊಂಡು ಹೋಗಿದ್ದಂತೆ.
ಲೈಟ್ಸು ಹೋಲ್ಡರ್ಸ್ ಕಿತ್ಕೊಂಡು ಹೋಗಿದ್ನಂತೆ, ಬಾತ್ರೂಮಲ್ಲಿ ಫಿಟ್ಟಿಂಗ್ಸ್ ಕಿತ್ಕೊಂಡು ಹೋಗಿದ್ದಂತೆ. ನನಗೆ ಪತ್ರಕರ್ತರು ಫೋನ್ ಮಾಡಿ ಹೇಳಿದ್ರೆ ಹಿಂಗೆ ಮಾಡಿದ್ದಾನೆ ಅಂತ. ನಾನು ಕೇಳಿದೆ ವಾಪಸ್ ಬಾತ್ರೂಮ್ಗೆ ಹೋಗಿ ನೋಡಿ, ಟಾಯ್ಲೆಟ್ನ ಸಿಂಕ್ ಆದರೂ ಬಿಟ್ಟಿದ್ದಾನೋ ಅದನ್ನು ಹೊತ್ಕೊಂಡು ಹೋಗಿದ್ದಾನೆ ಅದು ಹೇಳಲಿಕ್ಕಾಗಲ್ಲ ಇವರದು ಅಂತ. ನಾನು ಕೇಳಿದೆ ಯಾಕೆ ಇವನ್ನೆಲ್ಲ ತೆಗೆದುಕೊಂಡು ಹೋಗಿರೋದು ಅಂತಂದರೆ ಇವೆಲ್ಲ ಇಂಪೋರ್ಟೆಡ್ ಅಂತ. ಇಂಪೋರ್ಟೆಡ್ ಅವ್ರ ಅಪ್ಪನ ದುಡ್ಡಲ್ಲಿ ಮಾಡಿಸಿದ್ದಲ್ಲ ಅವನು, ಜನ ಕಟ್ಟಿದ ತೆರಿಗೆಯ ದುಡ್ಡಿನಲ್ಲೇ ಆ ಮನೆ ರಿನೊವೇಟ್ ಮಾಡಬೇಕಾದ್ರೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ತರಿಸಿ ಹಾಕ್ಕೊಂಡಿದ್ದನ್ನು ಈಗ ವಾಪಸ್ ಹೋದರೆ ತಾನು ಹೊಸ ಮನೆಗೆ ತನ್ನ ಮನೆಗೆ ಸ್ವಂತದ ಮನೆಗೆ ಹಾಕ್ಕೊಳ್ಳಿಕ್ಕೆ ತೊಗೊಂಡು ಹೋಗ್ತಾನೆ ಅಂದರೆ ಇಂಥವ್ರ ಕೈಲಿ ದೇಶ ಕೊಡ್ತೀರಾ? ಯಾವ ಮಮತಾ ಬ್ಯಾನರ್ಜಿ? ಒಬ್ಬ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಆತ್ಮಹತ್ಯೆ ಮಾಡ್ಕೊಳ್ಬೇಕಾದ್ರೆ ಹೇಳಿದ್ದಾನೆ ಆಕೆ ಹಿಟ್ಲರ್ಗಿಂತ ಕೆಟ್ಟವಳು ಅವಳು, ಅವಳು ಒಂದ್ಸಲ ದ್ವೇಷ ಇಟ್ಟರೆ ಏನು ನಾಶ ಮಾಡೋರ್ಗೂ ಬಿಡಲ್ಲ, ನನ್ನ ಜೀವನ ಬರ್ಬಾದ್ ಮಾಡಿಬಿಟ್ಲು, ಇಂಥ ಮಮತಾ ಬ್ಯಾನರ್ಜಿ ಕೈ ಕೆಳಗೆ ಕೆಲಸ ಮಾಡೋದು ಕಷ್ಟ ಅಂತ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಚಿಟ್ ಫಂಡ್ನ ದುಡ್ಡನ್ನ ನುಂಗಿದಂಥ ಮಮತಾ ಬ್ಯಾನರ್ಜಿ. ಭಾಳ ವಿಚಿತ್ರ ಅಂತಂದರೆ ಕರ್ನಾಟಕದಲ್ಲೂ ಒಬ್ಬರಿದ್ದಾರೆ, 8 ಸೀಟ್ ಕೊಟ್ಬಿಟ್ರಪ್ಪ ನಾನೇ ಪ್ರಧಾನಿ ಆಗ್ತೀನಿ ಈ ಸಲ ಅಂತ. ಏನು ದುರ್ದೈವ ರೀ, ಭಾಳ ಚೆನ್ನಾಗಿದೆ. ನಮ್ಮ ದೇವೇಗೌಡರು ಮತ್ತು ಅವ್ರ ಫ್ಯಾಮಿಲಿದು ಅಥವಾ JDSದು ಹೆಂಗಿದೆ ಅಂದರೆ 37 ಸೀಟ್ ಕೊಡಿ ನಾನು CM ಆಗ್ತೀನಿ, 8 ಸೀಟ್ ಕೊಟ್ಟರೆ PM ಆಗಿ ತೋರಿಸ್ತೀನಿ ಅಂತ ಹೇಳುವ ಮಟ್ಟ. ಏನು ದುರದಟ್ಟಾರೆ ಈ ದೇಶದ್ದು. ನರೇಂದ್ರ ಮೋದಿ ಪಾಪ 272ಕ್ಕಿಂತ 1 ಸೀಟು ಕಡಿಮೆ ಸಿಕ್ಕಿದ್ರೂ ಪ್ರಧಾನಿ ಆಗುವ ಸಾಧ್ಯತೆಗಳು ಭಾಳ ಕಡಿಮೆ ಅಂತ ಎಲ್ಲರೂ ಮಾತಾಡ್ಕೊಳ್ಳುವಾಗ ಇವ್ರು 8 ಸೀಟ್ ಕೊಟ್ಟರು ಪ್ರಧಾನಿ ಆಗಿಬಿಡ್ತೀನಿ ಅಂತ ಇಂಥವ್ರ ಕೈಯಲ್ಲಿ ಕೊಡ್ತೀರಾ? ಇವರಿಷ್ಟು ಜನರು ಸೇರಿ ಪ್ರಧಾನಿ ಕ್ಯಾಂಡಿಡೇಟ್ ಯಾರು ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಪ್ರತಿಯೊಬ್ಬರಿಗೂ ನಾನೇ ಅಂತಿದೆ. ನೀವು ಕೇಳಬೇಕು ಯಾರು ಅಂತ. ಸೋಮವಾರ ಒಬ್ಬ, ಮಂಗಳವಾರ ಒಬ್ಬ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಪ್ರತಿದಿನ ಒಬ್ಬೊಬ್ರು. ಸಂಡೇ ಇಡೀ ದೇಶಕ್ಕೆ ರಜೆ. ನನಗೆ ಯಾರೋ ಹೇಳಿದರು ಸೋಮವಾರ ಯಾರು PM ಆಗ್ತಾರೋ ಅವ್ರದೇ ಕ್ಯಾಬಿನೆಟ್ ಅಂತ ಅವತ್ತು, ಮಂಗಳವಾರ PM ಆಗೋನು ಅವನು ಕ್ಯಾಬಿನೆಟ್ ಕೂರಿಸ್ಕೊಳ್ಳೋದಂತೆ, ಬುಧವಾರ PM ಆಗೋನು ಮತ್ತೊಂದಂತೆ. ಇದಕ್ಕೆ ಇವರಿಗೆ ಕುರ್ಚಿ ತೆಗೆದು ಹಾಸಿಗೆ ಹಾಸ್ತಾರಂತೆ. ಎಲ್ಲರೂ ಜೊತೆಯಲ್ಲೇ ಕೂತಿರಲಿ, ಅವ್ರವ್ರ ವಾರ ಬಂದಾಗ ಅವ್ರವ್ರು ಅಲ್ಲಿಂದ ಕೂತ್ಕೊಂಡು ನಡೆಸ್ಕೊಂಡ್ರೆ ಸಾಕು. ಇವರಿಗೆ ಅಧಿಕಾರ ಕೊಡ್ಲಿಕ್ಕೆ ಹೋಗೋದಾ? ಮಿತ್ರ, ನಾವೇನಾದರೂ ಈ ಸಲ ಜಾಗೃತಗೊಳ್ಳಲಿಲ್ಲ ಅಂತಂದರೆ, ಈ ಬಾರಿ ಎಚ್ಚರಿಕೆಯಿಂದ ವೋಟ್ ಮಾಡಲಿಲ್ಲ ಅಂತಂದರೆ ಎಲ್ಲವನ್ನು ಕಳ್ಕೊಂಡು ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿದ್ದೀನಿ. ನಾವು ಟೀಮ್ ಮೋದಿ ಅಂತ ಒಂದು ತಂಡವನ್ನು ಕಟ್ಕೊಂಡಿದ್ದೀವಲ್ಲ, ಸತ್ಯ ಹೇಳ್ತೀವಿ ಮಿತ್ರರೆ. ನಮೋ ಬ್ರಿಗೇಡ್ ಕಟ್ಟಿದಾಗಲೂ ನಿಮ್ಮ ಹತ್ರ ಹೇಳ್ಕೊಂಡಿದ್ದೆ, ನಾನು ಇಲ್ಲಿಗೂ ಬಂದಿದ್ದೆ. ಆಗ ಇವತ್ತು ಹೇಳ್ತಿದ್ದೀನಿ, ಅವತ್ತು ಮತ್ತು ಇವತ್ತು ಎರಡೂ ಸಲ ನಾವು ಪೊಲಿಟಿಕಲ್ ಆಕಾಂಕ್ಷೆಯಿಂದ ಬಂದವರಲ್ಲ ಅಂತ ನಿಮ್ಮ ಹತ್ರ ಹೇಳಿದ್ವಿ. 5 ವರ್ಷಗಳ ಕಾಲ ಅದನ್ನು ಮೈಂಟೈನ್ ಮಾಡಿಕೊಂಡು ನರೇಂದ್ರ ಮೋದಿ ಅವ್ರನ್ನ ವಾಪಸ್ ಕೂರಿಸ್ಲಿಕ್ಕೆ ಅಂತ 5 ವರ್ಷಗಳ ನಂತರ ಮತ್ತೆ ಬಂದಿದ್ದೀವಿ. ಇವತ್ತು ಹೇಳ್ತೀವಿ, ಪೊಲಿಟಿಕಲ್ ಆಕಾಂಕ್ಷೆ ಪೊಲಿಟಿಕಲ್ ಹುಚ್ಚು ನಮ್ಮೆಲ್ಲ. ಹಣವು ನಮ್ಮನ್ನು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನಾನು ತಮಾಷೆ ಮಾಡ್ತಿರ್ತೇನೆ, ನನ್ನನ್ನು ಕೊಂಡುಕೊಳ್ಳಬಲ್ಲಂಥ, ದುಡ್ಡು ಕೊಟ್ಟು ಕೊಂಡುಕೊಳ್ಳಬಲ್ಲಂಥ ವ್ಯಕ್ತಿ ಇನ್ನೂ ಹುಟ್ಟಲೇ ಇಲ್ಲ ಅಂತ. ನರೇಂದ್ರ ಮೋದಿ ಅವರನ್ನು ನಾವೇನಾದರೂ ಪ್ರೀತಿಸ್ತೀವಿ ಅಂದರೆ ಒಂದೇ ಒಂದು ಕಾರಣಕ್ಕೆ, ಯಾವ ಭಾರತವನ್ನು ನಾವು ಪ್ರೀತಿಸ್ತೀವೋ ಆ ಮನುಷ್ಯ ಆ ಭಾರತಕ್ಕೋಸ್ಕರ ತನ್ನ ಜೀವ ತೇಯ್ತಾ ಇದ್ದಾನಲ್ಲ, ಅದಕ್ಕೋಸ್ಕರ ಅವ್ರ ಜೊತೆ ನಿಂತ್ಕೊಂಡಿರೋದು ಅಂತ. ಮತ್ತೇನೂ ಉದ್ದೇಶ ಇಲ್ಲ. ಆ ಮನುಷ್ಯನನ್ನು ಹತ್ತಿರದಿಂದ ನೋಡಿರೋದ್ರಿಂದ ಹೇಳ್ತೀನಿ ಮಿತ್ರರೇ, ದಿನಕ್ಕೆ 18 ಗಂಟೆ ಕೆಲಸ ಮಾಡ್ತಾರೆ, ನೋ ಡೌಟ್, .1. ಎರಡನೇದು, ಕಳೆದ 5 ವರ್ಷಗಳಲ್ಲಿ 1 ದಿನ ರಜೆ ತೆಗೆದುಕೊಂಡಿಲ್ಲ ಆ ಮನುಷ್ಯ. ಕಳೆದ 5 ವರ್ಷಗಳಲ್ಲಿ ಊರಲ್ಲಿದ್ದರೆ 1 ದಿನ 9:30 ದಾಟಿ ಆಫೀಸಿಗೆ ಬಂದವರಲ್ಲ. ಕಳೆದ 5 ವರ್ಷಗಳಲ್ಲಿ ಆಶ್ಚರ್ಯದ ಸಂಗತಿ ಇದು ನನಗೆ, 4 ದಿನ ನಂಗೆ ಜ್ವರ ಬಂದ್ಬಿಡ್ತು, ಅದಕ್ಕೆ ಮನೆಯಲ್ಲೇ ಮಲ್ಕೊಂಡಿದ್ದೆ ಅಂತ ಹೇಳಿದ, ಜ್ವರ ಬಂದು ರಜೆ ತೆಗೆದುಕೊಂಡ ಉಲ್ಲೇಖನೂ ಇಲ್ಲ ರೀ ಈ ಮನುಷ್ಯನಿಗೆ. ಎಲ್ಲಿಂದ ಶಕ್ತಿ ಅಂತ ನನಗೆ ಅರ್ಥ ಆಗಲ್ಲ. ಈ ಮನುಷ್ಯ ತನಗೆ ಸ್ವಂತ ಹಬ್ಬವನ್ನು ಆಚರಣೆ ಮಾಡಿಕೊಳ್ಳಿಲ್ಲ. ದೀಪಾವಳಿ ಬಂದರೆ ಸೈನಿಕರ ಜೊತೆ ಕಾಲ ಕಳೀತಾರೆ, ಹುಟ್ಟಿದಬ್ಬ ಬಂದರೆ ಮನೆಗೆ ಹೋಗಿ ಅಮ್ಮನ ಕೈಯಿಂದ ತಲೆ ಮೇಲೆ ಇಟ್ಕೊಂಡು ಬರ್ತಾರೆ. ಅವರ ಅಣ್ಣ ತಮ್ಮಂದರು ಇವತ್ತಿಗೂ ಹೇಗೆ ನರೇಂದ್ರ ಮೋದಿ ಆರಂಭದಲ್ಲಿದ್ದಾಗಿದ್ದರೋ ಇವತ್ತಿಗೂ ಹಾಗೆ ಇದ್ದಾರೆ. ಅವರು CM ಆದಾಗಲೂ CM ಕಚೇರಿಗೆ ಬರಲಿಲ್ಲ, PM ಆದಾಗಲೂ PM ಕಚೇರಿಗೆ ಬರಲಿಲ್ಲ. ಈ ಥರ ಅಣ್ಣ ತಮ್ಮಂದರು ಎಲ್ರಿಗೂ ಸಿಗೋದು ಭಾಳ ಕಷ್ಟ. ನರೇಂದ್ರ ಮೋದಿ ಅವ್ರು ಒಂದ್ಸಲ ಅವ್ರ ತಾಯಿನ ಕೇಳ್ಕೊಂಡಿರ್ತೇನೆ, ನಿನ್ನ ಜೊತೆ ಬಂದ್ಬಿಡು, ನನ್ನ ಜೊತೆ ಇದ್ಬಿಡು ಅಂತ. ಅವ್ರ ತಾಯಿ ಹೇಳಿದ್ರಂತೆ, ನಾನು ನಿನ್ನ ಜೊತೆ ಬಂದುಬಿಟ್ರೆ ನಿನ್ನ ಅಣ್ಣ ತಮ್ಮಂದರು ಅವ್ರ ರಿಲೇಟಿವ್ಸು ಎಲ್ಲ ನನ್ನ ನೋಡಲಿಕ್ಕೆ ಅಂತ ಬರ್ತಿರ್ತಾರೆ, ಬರೋರು ಸುಮ್ಮನೆ ಬರಲ್ಲ ಕಣೋ, ಒಂದು ಲೆಟ್ರ್ ತೊಗೊಂಡು ಬರ್ತಾರೆ ನಿನಗೆ, ನೀನು ಅದನ್ನು ಮಾಡಿಕೊಡ್ಲಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ತಾರೆ, ನಿನಗೆ ತುಂಬ ಅನಿವಾರ್ಯ ಆಗಿಬಿಡುತ್ತೆ, ಅದಕ್ಕೆ ನಾನು ನಿಂಗೆ ತೊಂದರೆ ಕೊಡಲ್ಲ, ಇಲ್ಲೇ ಇರ್ತೀನಿ, ನಿನಗೆ ಯಾವಾಗ ನೋಡಬೇಕು ಅನ್ಸುತ್ತೋ ಬಂದು ಹೋಗು ಅಂತ ತಾಯಿ ಹೇಳ್ತಾಳೆ ಅಂದರೆ ಏನು ಚಂದ ರೀ. ಈ ಅಯೋಗ್ಯ ಕಾಂಗ್ರೆಸ್ಸಿಗರಿಗೆ ಇದು ಅರ್ಥ ಆಗೋದು ಸಾಧ್ಯವೇ ಇಲ್ಲ. ಎಲ್ಲ ಪ್ರತಿಪಕ್ಷಗಳು, ನಾನು ಸುಮ್ಮನೆ ಒಂದು ಮಾತು ಕೇಳಬೇಕು ನಿಮ್ಮ ಹತ್ರ, ಕಳೆದ 5 ವರ್ಷಗಳ ಫುಲ್ ಟೈಮ್ ಅಧಿಕಾರವನ್ನು ನರೇಂದ್ರ ಮೋದಿ ನಡೆಸಿದ್ರಲ್ಲ, ಕಾಂಗ್ರೆಸ್ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ನರೇಂದ್ರ ಮೋದಿಯವರ ಮೇಲೆ ಮಾಡಿ ಸಾಬೀತು ಮಾಡಲಿಕ್ಕೆ ಸಾಧ್ಯ ಆಯಿತಾ? ಒಬ್ಬ ವ್ಯಕ್ತಿಯಲ್ಲ, ಇಡೀ ಕ್ಯಾಬಿನೆಟ್ಟಿನ ಮೇಲೆ ಒಂದು ಭ್ರಷ್ಟಾಚಾರದ ಆರೋಪ ಬಂದಿಲ್ವಲ್ಲ, ಈ ಥರದ ಗೌರ್ಮೆಂಟ್ ಹಿಂದೆಂದೂ ಇರಲಿಲ್ಲ, ಇದು ಮೊದಲನೇ ಗೌರ್ಮೆಂಟ್ ಭಾರತ ನೋಡ್ತಿರೋದು. ಕಾಂಗ್ರೆಸ್ಗೆ ಆರೋಪ ಮಾಡಲಿಕ್ಕೆ ಆಗಲಿಲ್ಲ. ಕಾಂಗ್ರೆಸ್ ಆರೋಪ ಏನು ಮಾಡುತ್ತೆ ಗೊತ್ತಾ? ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ. ಇವ್ರಿಗೇನು ಪ್ರಾಬ್ಲಮ್?
ಅವ್ರ ಹೆಂಡತಿ ವೃತ ನೇಮ ನಿಷ್ಠೆ ಮಾಡ್ಕೊಂಡು ಪುಣ್ಯಾತ್ಮ ಇನ್ನೊಂದ್ಸಲ ಪ್ರಧಾನಿ ಆಗ್ಲಿ ಅಂತ ಜಪ ತಪ ಮಾಡ್ಕೊಂಡು ಕೂತಿದ್ರೆ ಇವ್ರು ನರೇಂದ್ರ ಮೋದಿ ಹೆಂಡತಿ ಜೊತೆಯಲ್ಲಿಲ್ಲ ಅಂತ ಏನ್ ರಂಪಾಟ. ನರೇಂದ್ರ ಮೋದಿ ಹೆಂಡತಿ ಒಂದೇ ಒಂದು ದಿನ ಕಂಪ್ಲೇಂಟ್ ಮಾಡಿದ್ರೆ ನರೇಂದ್ರ ಮೋದಿಯವ್ರ ಮೇಲೆ ಆರೋಪ ಆಗಿರ್ತಿತ್ತು, ಆಕೆ ಯಾವತ್ತೂ ಕಂಪ್ಲೇಂಟ್ ಮಾಡಲಿಲ್ಲ. ನರೇಂದ್ರ ಮೋದಿಯವ್ರ ಮೇಲೆ ಎರಡನೇ ಆರೋಪ, ಈ ಮನುಷ್ಯ ಒಳ್ಳೊಳ್ಳೆ ಬಟ್ಟೆ ಹಾಕ್ತಾನೆ ಅಂತ. ಯಾವ ಕರ್ಮ ಇದು? ಎಂ ಬಟ್ಟೆ ಹಾಕದೆ ತಿರುಗಾಡ್ಬೇಕೇ ನರೇಂದ್ರ ಮೋದಿ? ನರೇಂದ್ರ ಮೋದಿಯವರ ಮೇಲೆ ಮಾಡುವಂತಹ ಆರೋಪಗಳು ಇಂಥವೇ. ಇತ್ತೀಚೆಗೆ ಕಾಂಗ್ರೆಸ್ ಒಂದು ಆರೋಪ ಮಾಡಿತು, ನರೇಂದ್ರ ಮೋದಿಯವರು ಈ ಪುಲ್ವಾಮಾ ದಾಳಿ ಆದಾಗ ಅವರೊಂದು ಶೂಟಿಂಗಲ್ಲಿದ್ದರು, ಆನಂತರ ಶೂಟಿಂಗ್ ಮುಗಿಸ್ಕೊಂಡು ಬಂದರು, ದಾಳಿಯ ವಿಚಾರ ಗೊತ್ತಾದ್ಮೇಲೂ ಟೀ ಕುಡಿದ್ರು ಪಕೋಡ ತಿಂದರು ಅಂತ. ಹಂಗೆ ಅಂದ ತಕ್ಷಣ ಅವ್ರ ಬಗ್ಗೆ ಕೇಳಿದಂಥ ಒಬ್ಬ ನಕ್ಕೊಂಡು ಹೇಳ್ತಿದ್ದ, ಅಪ್ಪ ಸ್ವಾಮಿ ನೀನು ಹೇಳಿದ್ದು ಎಂಥ ಸುಳ್ಳು ಅಂದರೆ, ನರೇಂದ್ರ ಮೋದಿ ಕಳೆದ 25 ವರ್ಷಗಳಿಂದ ಟೀನೇ ಕುಡಿದಿಲ್ಲ, ನೀನು ಹೇಳ್ತಾ ಇರೋದೇ ದೊಡ್ಡ ಸುಳ್ಳು ಅಂತ. ಮತ್ತು ಹಿಂಗೆ ಸಿಕ್ಕ ಸಿಕ್ಕ ಕಡೆ ಪಕೋಡ ಎಲ್ಲ ತಿನ್ನಲ್ಲ ಅವರು, ಅವ್ರು ಏನು ತಿಂಡಿ ತಿನ್ನಬೇಕು ಅದ್ರ ಮೆನು ಅವರ ಆಫೀಸಲ್ಲಿ ಅವ್ರಿಗೆ ಗೊತ್ತಿರುತ್ತೆ, ಅದನ್ನು ಮಾತ್ರ ತಿಂತಾರೆ ಬಿಟ್ಟರೆ ಸಿಕ್ಕ ಸಿಕ್ಕ ಕಡೆ ಏನು ತಿನ್ನುವಂಥ ರೂಢಿ ಅದಲ್ಲ. ಅದು ರಾಹುಲಿಗೆ ಮಾತ್ರ ಎಲ್ಲಾದರೂ ಹೋಗಿ ಕೂತ್ಕೊಂಡು ಅಂಗಡಿಯಲ್ಲಿ ಕೂತು ಪಕೋಡ ತಿಂದು ತೋರಿಸಿ ತೋರಿಸಿ ಇವ್ರಿಗೆ ರೂಢಿ ಆಗಿಬಿಟ್ಟಿದೆ, ಪಕೋಡ ತಿನ್ನೋದು ಟೀ ಕುಡಿಯೋದು ಅಂತ ಹೇಳಿಬಿಟ್ರೆ ಎಲ್ಲರೂ ಒಪ್ಕೊಳ್ತಾರೆ ಅಂತ ನಾಚಿಕೆ ಆಗೋಗಿದೆ ಕಾಂಗ್ರೆಸ್ಸಿಗೆ. ನರೇಂದ್ರ ಮೋದಿಯವರ ಮೇಲೆ ಮಾಡೋ ಆರೋಪ ಇಂತ, ಆರೋಪವೇ ಇಲ್ಲದ ಕಪ್ಪು ಚುಕ್ಕೆ ಇಲ್ಲದ ಒಬ್ಬ ಅದ್ಭುತವಾದ ಪ್ರಧಾನಿಯನ್ನ 5 ವರ್ಷ ನೋಡಿದ್ದೀವಿ, ಇನ್ನು 5 ವರ್ಷ ಅದೇ ವ್ಯಕ್ತಿಯ ಕೈಲಿ ಭಾರತವನ್ನ ಕೊಡಬೇಕು ಎನ್ನುವ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದು ನಿಂತಿರೋದು. ನಂದೊಂದು ಆಸೆ ಇದೆ, ಆಸೆ ಏನು ಗೊತ್ತೇನು? ಕಳೆದ ವರ್ಷ ನರೇಂದ್ರ ಮೋದಿಗೆ 272 ಸೀಟ್ ಬರಲ್ಲ ಅಂತ ಎಲ್ಲರೂ ಹೇಳ್ತಿದ್ರು, ಈ ದೇಶ 282 ಸೀಟ್ ಕೊಡ್ತು. ಈ ವರ್ಷ ಬಹುಮತ ಬರಲ್ಲ ಅಂತಿದ್ದಾರೆ, ನಾವು 300 ಸೀಟಿಗೂ ಕಡಿಮೆ ಇಲ್ಲದಂತೆ ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅಂತ ನನ್ನ ಕನಸು. ನಮ್ಮ ಟೀಮ್ ಮೋದಿಯ ಲೋಗೋನಲ್ಲಿ ಇರೋದೇ ಏನು ಗೊತ್ತಾ, 300 for 2019 ಅಂತ. 2019ಗೆ 300 ಸೀಟನ್ನು ನರೇಂದ್ರ ಮೋದಿ ಅವರಿಗೆ ಕೊಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೀಗಾಗಿ ಕರ್ನಾಟಕದ ಮೂಲೆ ಮೂಲೆ ಸುತ್ತಾಡ್ತಿದ್ದೀವಿ ಮಿತ್ರರೇ. ಹೀಗೆ ಸುತ್ತಾಡಬೇಕಾದಾಗ ನಾವೇನು ಯಾವುದೋ ಪೊಲಿಟಿಕಲ್ ಪಾರ್ಟಿಯ ಫಂಡೆಡ್ ಟೀಮ್ ಅಲ್ಲ, ನಮಗೆ ಫಂಡ್ ಯಾರು ಕೊಡ್ತಾರೆ ಗೊತ್ತಾ? ಸಮಾಜದಲ್ಲಿರುವಂಥ ಜನರೇ ಫಂಡ್ ಮಾಡ್ತಿರೋದು. ಮೊನ್ನೆ ಒಂದು ಪ್ರೋಗ್ರಾಮಲ್ಲಿ ಕೂತಿದ್ದಾಗ ಒಬ್ಬ ತಾಯಿ ಬಂದು 2 ಕವರ್ ಕೊಟ್ಟರು, ಬ್ಯಾಡ್ಗಿ ಅಂತ ಹಳ್ಳಿಯಲ್ಲಿ. ಆ ತಾಯಿ 2 ಕವರ್ ಕೊಟ್ಟರು, ನಾನು ಸುಮ್ಮನೆ ನೋಡಿದೆ. ಮೊದಲನೇದು ಪುಲ್ವಾಮಾ ಉಗ್ರರ ದಾಳಿಯಲ್ಲಿ ಮಡಿದ ಸೈನಿಕರ ನಿಧಿಗಾಗಿ ಅಂತ ಇತ್ತು, ನಮ್ಮ ಕೈಲಿ ಕೊಡ್ತಾರೆ ವಿಶ್ವಾಸ. ಅದು ಇನ್ನೊಂದು ಕವರ್ ನೋಡಿದರೆ ಟೀಮ್ ಮೋದಿಯ ಸೈನಿಕರಿಗಾಗಿ ಅಂತ ಬರೆದಿತ್ತು. ನಂಗೆ ಭಾಳ ವಿಶೇಷ ಅನ್ನಿಸ್ತು, ಯಾಕಮ್ಮ ಅಂತ ಕೇಳಿದರೆ ಅವ್ರು ಹೇಳಿದರು, ಆ ಸೈನಿಕರು ಅಲ್ಲಿ ನಿಂತು ಕಾದಾಡ್ತಿದ್ದಾರಪ್ಪ, ನೀವು ಇಲ್ಲಿ ನಿಂತ್ಕೊಂಡು ಕಾದಾಟ ಮಾಡ್ತಾ ಮತ್ತೊಮ್ಮೆ ಪ್ರಧಾನಿ ಮಾಡಬೇಕು ನರೇಂದ್ರ ಮೋದಿ ಅಂತ ಓಡಾಡ್ತಿದ್ದೀರಲ್ಲ, ಒಂದು ಕಂತು ನಿಮಗೂ ಎತ್ತಿಟ್ಟಿದೆ ಅಂತ ನನಗೆ ಭಾಳ ಹೆಮ್ಮೆ ಅನ್ನಿಸ್ತು. ಈ ವಿಶ್ವಾಸ, ಈ ಪ್ರೀತಿ ಇದೆಯಲ್ಲ, ಈ ಪ್ರೀತಿಗೆ ಋಣಿಗಳು ನಾವು. ನಾವು ಈ ಹಿನ್ನೆಲೆಯಲ್ಲೇ ರಾಜ್ಯಾದ್ಯಂತ ಕೆಲಸ ಮಾಡ್ತಿರೋದು. ಟೀಮ್ ಮೋದಿಯಿಂದ 2 ಪೋಸ್ಟರ್ಗಳನ್ನು ತಂದಿದ್ದೀವಿ. ನಾನು ಎಲ್ಲರೂ ಇದನ್ನು ಕೊಂಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ, ಇದನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿಯವ್ರು ನಮ್ಗೆ ಮಾಡಿಕೊಟ್ಟಿರೋದಲ್ಲ, ಇದನ್ನು ಈ ಥರದ ಜನರು ಕೊಟ್ಟಿರೋ ದುಡ್ಡಿನಲ್ಲಿ ಮಾಡಿರೋದು. ಹಿಂಗಾಗಿ ಕೊಂಡ್ಕೋಬೇಕು ಅಂತ ವಿನಂತಿ. ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ ನಾವು ಬರ್ಕೊಂಡಿದ್ದೀವಿ. ನರೇಂದ್ರ ಮೋದಿ 15 ಲಕ್ಷ ಕೊಡ್ತಾರೆ ಅಂತ ಹೇಳಿಬಿಟ್ಟಿದ್ರು ಅಂತ ಕಾಂಗ್ರೆಸ್ಸಿಯವರು ಬಮ್ಮಡ ಬಜಾಯಿಸ್ಕೊಂಡು ತಿರುಗಾಡಿದ್ರು. ಆದರೆ ಆನಂತರ ರಾಹುಲ್ ಗಾಂಧಿ ಅದನ್ನು ಮುಳುಗಿಸಿಬಿಟ್ಟ ಹೇಗೆ ಅಂದರೆ, ಅವನು ಆಲೂಗಡ್ಡೆ ಕೊಟ್ಟರೆ ಚಿನ್ನ ಮಾಡಿಕೊಡ್ತೀನಿ ಅನ್ನಲ್ಲ, ನಮ್ಮ ಜನ ಹೇಳಲಿಕ್ಕೆ ಶುರು ಮಾಡಿದರು, 5 ಕೆಜಿ ಆಲೂಗಡ್ಡೆ ನರೇಂದ್ರ ಮೋದಿ ಕೈಯಲ್ಲಿ ರಾಹುಲ್ ಗಾಂಧಿ ಕೊಡಿಸ್ತೀವಿ, ಅವನು ಚಿನ್ನ ಮಾಡಿಕೊಡ್ತಾನಲ್ಲ 15 ಲಕ್ಷ ಆಗುತ್ತೆ ಅಂತ ಹೇಳುವ ಮಟ್ಟಿಗೆ ಇಡೀ ಭಾರತ ಬಂದಮೇಲೆ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ಇವತ್ತು ಕಾಂಗ್ರೆಸ್ಸಿಗರು. ಭಾಳ ವಿಚಿತ್ರ ಅದು. ಆದರೆ ನಾವು ಬರ್ತಿದ್ದೀವಿ, 15 ಲಕ್ಷ ಅಕೌಂಟಿಗೆ ಬಂತು, ಹೆಂಗೆ ಬಂತು? ನನ್ನ ರಕ್ಷಣೆಗಾಗಿ ಬಡದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಮತ್ತು ಬುಲೆಟ್ ಪ್ರೂಫ್ ಹೆಲ್ಮೆಟ್ ನರೇಂದ್ರ ಮೋದಿ ಕೊಡಿಸಿದ್ರಲ್ಲ, ಅವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಯಾಕಂದರೆ ಸೈನಿಕರಿಗೆ ಕೊಟ್ಟರೆ ನನಗೆ ಕೊಟ್ಟಂತೆ ಅಂತ. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಲೇಸರ್ ಬೇಲಿಗಳನ್ನು ನಿರ್ಮಾಣ ಮಾಡುವ ಪ್ರಯತ್ನ ಮಾಡಿ ಒಳಗೆ ಬಂದ 600 ಉಗ್ರರನ್ನು ಕೊಂದು ಬಿಸಾಡಿದ್ರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂದಿದೆ ಅಂತ. ನಾನು ಇದಕ್ಕೆ ಸೇರಿಸೋದಾದರೆ, ಈ ಗಿರೀಶ್ ಕಾರ್ನಾಡು ಪ್ರಕಾಶ್ ರಾಜ್ ಅಂತವರು ತೆವಳಲಿಕ್ಕಾಗದೆ ಒದ್ದಾಡ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಅದು ನೋಡುವಾಗಲೇ ಬರುತ್ತೆ ಅಂತ. ಇನ್ನೇನು ಹೇಳಬೇಕಾಗಿಲ್ಲ. ಭಯೋತ್ಪಾದನೆ ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆ ಹೆಸರನ್ನು ಹುಟ್ಟಿಸಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಜೈಲಿಗೆ ಕಳಿಸಿದ್ದ ನಾಮರ್ದಗಳೆಲ್ಲ ಬೀದಿ ಬೀದಿಯಲ್ಲಿ ಅಲ್ದಾಡುವಂತಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂದಿದೆ ಅಂತ. ಗರೀಬಿ ಹಟಾವು ಅನ್ನೋದು ಹೇಳಿಕೆಯಷ್ಟೇ ಆಗಿದ್ದಾಗ ಈ ದೇಶದ ಬಡವರಿಗೆ ಮನೆ, ಕರೆಂಟು, ಗ್ಯಾಸು ಕೊಟ್ಟರಲ್ಲ, ಜನ್ಧನ್ ಅಕೌಂಟ್ ಕೈಲಿಟ್ಟರಲ್ಲ, 15 ಲಕ್ಷ ಅಕೌಂಟಿಗೆ ಬಂತು ಅಂತ. ಮಿತ್ರೇ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಪ್ರಚಾರದ ವೈಖರಿ ಹೆಂಗಿತ್ತು ಗೊತ್ತಾ? ರಾಜೀವ್ ಗಾಂಧಿ ಪ್ರಚಾರ ಶುರು ಮಾಡ್ತಿದ್ರು ಹೇಗೆ? ಒಂದು ಗುಡಿಸಲಿಂದ ಆಚೆ ಬರ್ತಿದ್ರು, ಆ ಗುಡಿಸಲಿನ ಫೋಟೋ ತೆಗೆಯಲಾಗ್ತಿತ್ತು, ದ ಹಿಂದೂ ಪತ್ರಿಕೆ, ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲ ದೊಡ್ಡದಾಗಿ ಪ್ರಕಟಿಸಿ, ಸಿರಿವಂತರ ಮಗ ಗುಡಿಸಲಿಂದ ಆಚೆ ಬಂದ, ನೋಡಿ ಹೆಂಗಿದ್ದಾನವನು ಪ್ರಚಾರದ ವೈಖರಿ ಒಂದು ಅಂತ. 5 ವರ್ಷ ಕಳೆದ್ಮೇಲೆ ಮತ್ತೆ ಅದೇ ಗುಡಿಸಲಿಂದ ಆಚೆ ಬರೋದು, 10 ವರ್ಷ ಕಳೆದ್ಮೇಲೆ ಮತ್ತೆ ಅದೇ ಗುಡಿಸಲಿಂದ ಆಚೆ ಬಂದ, ಅವನು ತೀರ್ಕೊಂಡ ಮೇಲೆ ಅವನ ಹೆಂಡತಿ ಬಂದು ಸೇಮ್ ಗುಡಿಸಲಿಂದ ಆಚೆ, ರಾಹುಲ್ ಗಾಂಧಿ ಬಂದ ಅದೇ ಗುಡಿಸಲಿಂದ ಪ್ರಚಾರ ಶುರು, 2-3 ಸಲ ಸೇಮ್ ಗುಡಿಸ್ಲು. ಈಗ ಪ್ರಿಯಾಂಕಾ ಪ್ರಚಾರ ಶುರು ಮಾಡಬೇಕು ಅನ್ಕೋತಿದ್ದಾಳೆ, ಅಲ್ಲಿ ಗುಡಿಸ್ಲೇ ಇಲ್ಲ.
ನರೇಂದ್ರ ಮೋದಿ ಅದನ್ನು ಪಕ್ಕಾ ಮನೆ ಮಾಡಿ ಆಗೋಗಿದೆ. ಈಗ ಗುಡಿಸ್ಲಿಗೆ ಹುಡುಕಾಡ್ತಿದ್ದಾರೆ ಎಲ್ಲಿದೆ ಗುಡಿಸ್ಲು ಅಂತ. ಇದು ಇವರ ಪ್ರಚಾರದ ವೈಖರಿ. ಆದರೆ ನರೇಂದ್ರ ಮೋದಿ ಬಂದಮೇಲೆ ಪಕ್ಕಾ ಹೌಸ್ ಕೊಟ್ರಲ್ಲ. 2022 ಒಳಗೆ ಮನೆ ಇಲ್ಲದ ಜನ ಭಾರತದಲ್ಲಿ ಇರಬಾರ್ದು ಅನ್ನೋ ಟಾರ್ಗೆಟ್ ಅನ್ನು ಇಟ್ಕೊಂಡಿದ್ದಾರೆ. ಅಂಡ್ ಬಿಲೀವ್ ಮೀ, ನರೇಂದ್ರ ಮೋದಿ ಹಿಡಿದ ಟಾರ್ಗೆಟ್ ಅನ್ನು ಕಂಪ್ಲೀಟ್ ಮಾಡ್ತಾರೆ. 2022 ವರೆಗೂ ಅಧಿಕಾರವನ್ನು ನೀವು ಕೊಡ್ತೀರಾ ಅನ್ನೋದು ನೀವಷ್ಟೇ ನಿರ್ಣಯ ಮಾಡಬೇಕು. ಮಿತ್ರರೇ, ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಕಾಲ್ ರೇಟ್ ಎಷ್ಟಾಗುತ್ತೋ ಅಂತ ಮಿಸ್ ಕಾಲ್ ಕೊಡ್ತಿದ್ವಂತೆ. ನರೇಂದ್ರ ಮೋದಿ ಬಂದಾಗಲಿಂದ ಮಿಸ್ ಕಾಲ್ ಕೊಡೋ ರೂಢಿನೇ ಯಾವನಿಗೂ ಇಲ್ಲ. ಯಾವನಾದರೂ ಮಿಸ್ ಕಾಲ್ ಕೊಡ್ತಾನೆ ಅಂದರೆ ಒಂದು ದೊಡ್ಡ ಕಂಜೂಸ್ ಈಗ ಅಂತ. ನರೇಂದ್ರ ಮೋದಿ ಹಂಗೆ ಮಾಡಿಟ್ಟಿದ್ದಾರೆ. ಕಾಲ್ ಫ್ರೀ, ಡಾಟಾ ಫ್ರೀ, ಜಗತ್ತಿನಲ್ಲಿ ಡಾಟಾ ಫ್ರೀ ಸಿಗುವಂಥ ಏಕೈಕ ರಾಷ್ಟ್ರ ನನಗೆ ಗೊತ್ತಿರುವಂತೆ ಭಾರತ ಮಾತ್ರ. ಇನ್ಯಾವ ರಾಷ್ಟ್ರದಲ್ಲೂ ಡಾಟಾ ಸಿಗಲ್ಲ. ಯಾಕೆ ಹಿಂಗೆ ಮಾಡಿದ್ರು ಗೊತ್ತಾ ನರೇಂದ್ರ ಮೋದಿ? ಇವರೆಲ್ಲ ಹೇಳುವಂಥ ಸುಳ್ಳುಗಳು ನಿಮ್ಗೆ ಅಂಗೈಯಲ್ಲಿ ಗೊತ್ತಾಗಲಿ ಎನ್ನುವ ಕಾರಣಕ್ಕೆ ಎಲ್ಲ ಮೀಡಿಯಾಗಳನ್ನು ಓವರ್ಟೇಕ್ ಮಾಡಿ ಕೈಗೆ ತಂದಿಟ್ರಲ್ಲ. ಹೀಗಾಗಿ ಯಾವ ಸುಳ್ಳುಗಳು ಕೂಡ ಇವತ್ತು ಅರ್ಧ ದಿನಕ್ಕಿಂತಲೂ ಹೆಚ್ಚು ನಡೆಯಲ್ಲ. ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ ಇದು. ನಮ್ಮ ಕೈಯಲ್ಲಿ ಸತ್ಯವನ್ನು ತಂದಿಟ್ರು. ಹೀಗಾಗಿ ನರೇಂದ್ರ ಮೋದಿ ಇವತ್ತು ಪಾಪ್ಯುಲರ್ ಆಗ್ಲಿಕ್ಕೆ ಸಾಧ್ಯ ಆಯಿತು. ಜನರಿಗೆ ಔಷಧಿ ತಂದರು. 100 ರೂಪಾಯಿ ಹೊರಗಡೆ ಔಷಧಿ ಅಂಗಡಿಯಲ್ಲಿ ಇದ್ದರೆ ಜನರಿಗೆ ಔಷಧಿ ಅಂಗಡಿಯಲ್ಲಿ 20 ರೂಪಾಯಿಗೆ ಸಿಗುವಂಥ ಔಷಧಿಯನ್ನಾಗಿ ಮಾಡಿಟ್ರು. 198,000 ರೂಪಾಯಿ ಇದ್ದಂಥ ಈ ಮೆಡಿಕೇಟೆಡ್ ಹಾರ್ಟ್ ಸ್ಟಂಟನ್ನು ನರೇಂದ್ರ ಮೋದಿ ಅದನ್ನು 25,000ಕ್ಕೆ ಇಳಿಸಿದರು. 37,000 ರೂಪಾಯಿ ಇದ್ದಂಥ ಅನ್ಮೆಡಿಕೇಟೆಡ್ ನಾರ್ಮಲ್ ಸ್ಟೆಂಟ್ಗಳನ್ನು, ಹಾರ್ಟ್ ಸ್ಟೆಂಟ್ಗಳನ್ನು ನರೇಂದ್ರ ಮೋದಿ 7,000 ರೂಪಾಯಿ ಇಳಿಸಿಕೊಟ್ರಲ್ಲ. ಇದು ನರೇಂದ್ರ ಮೋದಿಯವರು ಮಾಡಿದ ಮ್ಯಾಜಿಕ್ಕು. ಮಿತ್ರ, ಇಷ್ಟೇ ಅಲ್ಲ, ನರೇಂದ್ರ ಮೋದಿಯವರು ಈ ದೇಶದ ಒಬ್ಬ ಪ್ರತಿಭಾವಂತ ದಲಿತರನ್ನು ರಾಷ್ಟ್ರಪತಿ ಪಟ್ಟದಲ್ಲಿ ಕೂರಿಸಿ ನಮಸ್ಕಾರ ಮಾಡಿದ್ರಲ್ಲ, 15 ಲಕ್ಷ ಅಲ್ಲ, ಶತಶತಮಾನದ ಹಿಂದುತ್ವದ ಮೇಲಿದ್ದ ಕಳಂಕನೂ ತೊಡೆದಾಕ್ಬಿಟ್ರು. ಇದು ನರೇಂದ್ರ ಮೋದಿ ನಮಗೆ ಮಾಡಿಕೊಟ್ಟಂಥ ಭಾಗ್ಯ ಅಂತ. ಇದು ಈ ಪೋಸ್ಟ್ರಲ್ಲಿದೆ. ಇನ್ನೊಂದು ಪೋಸ್ಟ್ ಇದೆ. ಈ ಪೋಸ್ಟ್ರಲ್ಲಿ ನರೇಂದ್ರ ಮೋದಿನ ಯಾಕೆ ವಿರೋಧಿಸಬೇಕು ಅಂತ ನಾವೇ ಹೇಳಿದ್ವಿ. ಕಾಂಗ್ರೆಸ್ ಅವರಿಗೆ ಯಾಕೆ ವಿರೋಧಿಸಬೇಕು ಅಂತಲೂ ಗೊತ್ತಿಲ್ಲ. ಐಡಿಯಾ ನಾವೇ ಕೊಟ್ಟಿದ್ದೀವಿ. ಆದರೆ ಇದನ್ನು ಪ್ರಶ್ನೆಗಳ ರೂಪದಲ್ಲಿ ಇಟ್ಟಿದ್ದೀವಿ, ನೀವು ಆನ್ಸರ್ ಮಾಡಬೇಕು ನನಗೆ. ಈ ಪ್ರಶ್ನೆಗಳಿಗೆ ನಿಮ್ಗೆ ಉತ್ತರ ಎಷ್ಟು ಗೊತ್ತಿದೆಯೋ ನಾನು ನೋಡ್ಬಿಡ್ತೀನಿ. ಆದರೆ ಉತ್ತರ ಕೊಡಲಿಕ್ಕೆ ಎರಡೇ ಆಪ್ಷನ್, ಹೌದು ಅನ್ನಬೇಕು ಅಥವಾ ಇಲ್ಲ ಅನ್ನಬೇಕು. ಶೆಲ್ವಿಗೋ ಫೈನ್, ಹೌದು ಅನ್ನಬೇಕು ಅಥವಾ ಇಲ್ಲ ಅನ್ನಬೇಕು, ಜೋರಾಗಿ ಹೇಳಬೇಕು. ನರೇಂದ್ರ ಮೋದಿಯವ್ರ ಬಗ್ಗೆ ಇಷ್ಟು ದಿನ ನೀವೇನು ತಿಳ್ಕೊಂಡಿದ್ದೀರೋ ನಾನು ನೋಡಬೇಕು. ಮೊದಲನೇ ಪ್ರಶ್ನೆ, ಮೋದಿ ವಿದೇಶದವರ? ಉತ್ತರ ಸಾಕಾಗಲಿಲ್ಲ, ಒಕ್ಕೊರಳಿಂದ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರ? ಮೋದಿ ಕೆಲಸ ಮಾಡಲ್ವಾ ಮೈಗಳ್ಳರ? ಮೋದಿ ತಮ್ಮ ಸಂಬಂಧಿಕರನ್ನು ಯಾರನ್ನಾದರೂ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಬೈದಿದ್ದಾರಾ? ಮೋದಿ ವಿಶ್ರಾಂತಿಗೆ ಪಾರ್ಟಿಗೆ ವಿದೇಶಕ್ಕೆ ಹೋಗೋದನ್ನ ನೋಡಿದ್ದೀರಾ ಕೇಳಿದ್ದೀರಾ? ಹಂಗಿದ್ಮೇಲೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕಾಗ್ತೀರಾ? ಯಾಕಾಗ್ತೀರಾ? ನಾನೇನು ಕೇಳಬೇಕಾಗಿಲ್ಲ. ಮೊದಲೇ ಏನಾದರೂ ಭಾಷಣಕ್ಕಿಂತ ಮುಂಚೆ ಇದನ್ನು ಕೇಳಿಬಿಟ್ಟಿದ್ದಿದ್ರೆ ಭಾಷಣ ಮಾಡುವ ಅಗತ್ಯವೂ ಇರಲಿಲ್ಲ. ಮಿತ್ರರೇ, ಮಿತ್ರರೇ, ಕುಮಾರಸ್ವಾಮಿ ಯಾವಾಗ ಸಿಂಗಾಪುರ್ಗೆ ಹೋಗಿ ರೆಸ್ಟ್ ಹೋಗುತ್ತಾರೋ ಗೊತ್ತಿಲ್ಲ. ರಾಹುಲ್ ಗಾಂಧಿ ಯಾವಾಗ 4 ರ್ಯಾಲಿ ಮುಗಿಸಿ ಎಲ್ಲಿಗೆ ಓಡೋಗ್ತಾರೋ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಗೊತ್ತಿಲ್ಲದಂತೆ ಓಡೋಗ್ತಾರೆ. ಸೀಕ್ರೆಸಿ ಕ್ಲಾಸ್ ಇದೆ ಅವರದ್ದು, ಯಾವ ಕಾರಣಕ್ಕೂ ಹೇಳಬಾರ್ದು ಅಂತ. ಈ ಥರದ ಪರಿಸ್ಥಿತಿ ಇರುವಾಗ ನರೇಂದ್ರ ಮೋದಿ ಒಂದೇ ಒಂದು ವಿದೇಶ ಪ್ರವಾಸವನ್ನು ರೆಸ್ಟ್ ಮಾಡಲಿಕ್ಕೆ ತಿರುಗಾಡಲಿಕ್ಕೆ ಅಂತ ಮಾಡಲೇ ಇಲ್ವಲ್ಲ. ಇವರನ್ನು ಬಿಟ್ಟು ಅಧಿಕಾರ ಬೇರೆಯವ್ರ ಕೈಯಲ್ಲಿ ಹೆಂಗೆ ರೀ ಕೊಡ್ತೀರಾ ಮಿತ್ರರೇ? ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಒಂದು ಸ್ಟಿಕ್ಕರ್ ಮಾಡಿದ್ದೀವಿ ನಾವು. ಈ ಸ್ಟಿಕ್ಕರಲ್ಲಿ ಯಾರ್ಯಾರ ಜೊತೆಗೆ ಈ ಬಾರಿ ಯುದ್ಧ ಅಂತಿದೆ. ಕಾಂಗ್ರೆಸ್ ದಳ, SP, BSP, RJD, DMK, ಭ್ರಷ್ಟರು, ಅರ್ಬನ್ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ತುಕಡೆ ಗ್ಯಾಂಗ್, ಇಷ್ಟು ಒಂದು ಕಡೆ ಇದ್ದ. ಇದರ ವಿರುದ್ಧವಾಗಿ ಯಾರಿದ್ದಾರೆ ಅಂತಂದರೆ ಮೋದಿ, ಮೋದಿ ಜೊತೆಗೆ ನಾನಿದ್ದೀನಿ ಅಂತ ಹೇಳುವಂಥ ಈ ಸ್ಟಿಕ್ಕರ್ ಇದೆ. ಈ ಸ್ಟಿಕ್ಕರ್ನ ನೀವೆಲ್ಲರೂ ನಿಮ್ಮ ಮನೆ ಬಾಗಿಲ ಮೇಲೆ ಅಂಟಿಸ್ಕೊಳ್ಬೇಕು ಅಂತ ನನಗೆ ಆಸೆ. ಒಂದು ಪೋಸ್ಟರ್ 5 ರೂಪಾಯಿ ಇರ್ಬೋದು, ಅದು ಒಂದು ಸ್ಟಿಕ್ಕರ್ 2 ರೂಪಾಯಿ ಇರ್ಬೋದು. ನೀವು ದಯವಿಟ್ಟು ತೆಗೆದುಕೊಂಡು ಹೋಗಬೇಕು. ಯಾರಾದರೂ ಬಂದು ನಿಮ್ಮ ಹತ್ರ ನಾವು ಹಿಂಗೆ ಮಾಡ್ತಿದ್ದೀವಿ, ಮೋದಿ ಏನು ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ ಮನೆ ಹೊರಗಡೆ ಇರುವಂಥ ಪೋಸ್ಟರ್ನ ಓದ್ಕೊಂಡು ಹೋಗಪ್ಪ, ನಿಂಗೆ ಇಷ್ಟು ಅರ್ಥ ಆಗಲಿಲ್ಲ ಅಂದರೆ ಬಾ ನನ್ನ ಹತ್ರ ಅಂತ. ಅಷ್ಟನ್ನು ಓದಿದ ನಂತರವೂ ಮೋದಿ ಏನೂ ಮಾಡಲಿಲ್ಲ 5 ವರ್ಷ ಅಂತ ಅವನೇನಾದರೂ ಅಂದರೆ ನೀವು ವಾದ ಮಾಡಲಿಕ್ಕೆ ಹೋಗಬಾರ್ದು. ಅವನನ್ನು ಗಟ್ಟಿಯಾಗಿ ತಬ್ಕೊಂಡು ಕುರುಡನಾಗಿರೋನ್ ಬದುಕೇ ಕಷ್ಟ. ಇನ್ನು ಕಿವುಡನೂ ಜೊತೆಯಲ್ಲಿ ಆಗಿದ್ದರೆ ಬದುಕು ಭಾಳ ಕಷ್ಟ ಅಪ್ಪ. ದೇವರು ನಿನ್ನ ಒಳ್ಳೇದು ಮಾಡಲಿ ಅಂತ ಅವನು ಬೆನ್ ತಟ್ಟಿ ಕಳಿಸ್ಬಿಡಿ ಅಂಥವ್ರಿಗೆ ಇನ್ನೇನು ಮಾಡಲಿಕ್ಕಾಗಲ್ಲ. ಅವರು ಪರಿವಾರದ ಪಾದಪೂಜೆ ಅಷ್ಟೇ ಮಾಡಲಿಕ್ಕೆ ಯೋಗ್ಯರು ಬಿಟ್ಟರೆ ಅದಕ್ಕಿಂತ ಆಚೆ ಇನ್ನೇನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥವ್ರ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ಇಲ್ಲಿ ಯಾರಾದರೂ ಕಾಂಗ್ರೆಸ್ಸಿಗರಿದ್ದರೆ ನೀವು ಇಷ್ಟೊತ್ತು ಕೇಳಿದರೆ ನಂಗೆ ಗೊತ್ತು ಭಾಳ ಬಾರಿ ನಿಮ್ಗೆ ಹರ್ಟ್ ಆಗಿರುವಂಥ ಸಂಗತಿಗಳು ಬಂದಿವೆ ಅಂತ. ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಖಂಡಿತವಾಗಿಯೂ ಮಾತಾಡಿದ್ದಲ್ಲ. ನನಗೆ ನನ್ನ ದೇಶಕ್ಕಿಂತ ಇನ್ಯಾರೂ ದೊಡ್ಡವರಲ್ಲ. ದೇಶ ಎಲ್ಲಕ್ಕಿಂತಲೂ ದೊಡ್ಡದು. ಹೀಗಾಗಿ ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ನೀವು ಕಾಂಗ್ರೆಸ್ನವರಾಗಿದ್ದರೆ ಓಡಾಡಿ ಕಾಂಗ್ರೆಸ್ನವ್ರ ಜೊತೆಗೆ, ಅದು ಅನಿವಾರ್ಯ. ನಿಮಗೆ ಓಡಾಡಿ, ಚೆನ್ನಾಗಿ ಓಡಾಡಿ, ಅವ್ರ ಜೊತೆ ತಿರುಗಾಡಿ, ಜನರ ಜೊತೆ ಮಾತಾಡಿ, ಎಲ್ಲ ಫೈನ್. ಆದರೆ ಓಟ್ ಯಾವಾಗಲೂ ಗುಪ್ತವಾಗಿ ನಡೆಯುತ್ತೆ.
ಮತದಾನದ ಬೂತೊಳಗೆ ಹೋದರೆ ಮೋದಿಗೆ ವೋಟ್ ಮಾಡಿ, ಯಾರಿಗೂ ಗೊತ್ತಾಗಲ್ಲ ನೀವು ಮಾಡಿದ್ದೀರಿ ಅಂತ. ಯಾಕೆಂದರೆ ಮಿತ್ರರೇ, ದೇಶಭಕ್ತನಾಗಲಿಕ್ಕೆ ಅವಕಾಶಗಳು ಭಾಳ ಬಾರಿ ಸಿಗಲ್ಲ. ಈ ಬಾರಿ ವೋಟಿಂಗ್ ಟೈಮಲ್ಲಿ ಸಿಕ್ಕ ಅವಕಾಶವನ್ನು ದಯಮಾಡಿ ಕಳ್ಕೊಳ್ಬೇಡಿ, ದೇಶಭಕ್ತರಾಗುವಂಥ ಈ ಅವಕಾಶವನ್ನು ಸಮರ್ಥವಾಗಿ ಬಳಸ್ಕೊಳ್ಳಿ ಅಂತ. ನಾವೊಂದು ಡೈರಿ ತಂದಿದ್ದೀವಿ, ಐಡಿಯಾ ಆಫ್ ಭಾರತ್ ಅಂತ. ಈ ಡೈರಿ ಯುಗಾದಿಯಿಂದ ಯುಗಾದಿಗೆ ಇರುವಂಥದ್ದು, ನೀವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ, ಈಗ ತೊಗೊಂಡ್ರು ನಡೆಯುತ್ತೆ. ಈ ಡೈರಿಯ ವೈಶಿಷ್ಟ್ಯ ಏನು ಗೊತ್ತಾ, ಈ ಡೈರಿ ಪ್ರತಿ ಪುಟದಲ್ಲೂ ನರೇಂದ್ರ ಮೋದಿಯವರ 5 ವರ್ಷದ ಸಾಧನೆಗಳನ್ನು ದಾಖಲಿಸಿದ್ದೀವಿ. ಹೆಚ್ಚು ಕಡಿಮೆ 350 ಐಟಮ್ಗಳು. ನನಗೆ ನಮ್ಮ ಹುಡುಗರು ಕೇಳಿದರು, ಅಣ್ಣ ಡೈರಿಯಲ್ಲಿ 360 ಪೇಜ್ ಸಾಕ 720 ಇಡ್ಬೋದಾ ಅಂತ. ನಾನು ಕೇಳಿದೆ ಯಾಕೆ ಅಂತ. ಅವ್ರು ಹೇಳಿದ್ರು ನಮಗೆ ಸಾಕಾಗ್ತಿಲ್ಲ ಅಣ್ಣ, ಅಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ, ಹುಡುಕಿ ಹುಡುಕಿ ಹಾಕೋದು ಕಷ್ಟ ಆಗ್ತಿದೆ ಅಂತ. ಅವ್ರು ಹೇಳುವಾಗ ಯೋಚನೆ ಮಾಡಿ ಎಷ್ಟು ಕೆಲಸ ಮಾಡಿರಬೇಕು ಅಂತ. ಯಾರಾದರೂ ನಿಮ್ಮನ್ನು ಕೇಳಿದರೆ ನರೇಂದ್ರ ಮೋದಿ ಏನು ಮಾಡಿದ್ದಾರೆ ಅಂತ, ನೀವು ಈ ಡೈರಿಯ ಪುಟಗಳನ್ನು ತಿರುಗಿಸಿ ಅದರ ಬಾಟಮ್ ಲೈನ್ ಓದಿಕೊಂಡ್ರೆ ಆ ಮನುಷ್ಯ ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ಇಷ್ಟು ಕೆಲಸ ಮಾಡಿರುವಂಥ ವ್ಯಕ್ತಿಯನ್ನು ಈ ಬಾರಿ ಗೆಲ್ಲಿಸಿಕೊಳ್ಳೋದು ನಮ್ಮ ಜವಾಬ್ದಾರಿ. 5 ವರ್ಷ ನಮಗೋಸ್ಕರ ಆತ ಬದುಕಿದ, 5ನೇ ವರ್ಷದ ಕೊನೆಯಲ್ಲಿ ಒಂದು ದಿನ ನಾವು ಆತನಿಗೋಸ್ಕರ ದಿನವನ್ನು ಮೀಸಲಾಗಿಡಬೇಕು, ಅವನನ್ನು ಮತ್ತೆ ಗೆಲ್ಲಿಸಿ ಅಲ್ಲಿ ಕೂರಿಸಿ ನಿಶ್ಚಿಂತರಾಗಿರಬೇಕು ಅಂತ ಕೇಳಿಕೊಳ್ಳಿಕ್ಕೋಸ್ಕರ ಬಂದಿದ್ದೀನಿ. ಮಿತ್ರ, ಒಂದು ಪುಟ್ಟ ಪ್ರಯೋಗ ಮಾಡಬೇಕು ನನಗೆ. ಫೈನಲಿ 28 ಪಾರ್ಟಿಗಳವರು ಕೈಕೈ ಹಿಡ್ಕೊಂಡು ನಿಂತಿರೋದು ನೋಡಿದಾಗ ನಾವೆಲ್ಲ ಹೆದರ್ಕೊಂಡಿರ್ತಿದ್ವಿ. ಅದಕ್ಕೆ ಈ ಬಾರಿ ನಾವೊಂದು ಪ್ರಯೋಗ ಮಾಡೋಣ. ಎಲ್ಲರೂ ಕೈ ಮೇಲಕ್ಕೆತ್ತಿ, ಎಲ್ಲರೂ ಪಕ್ಕದವ್ರ ಕೈ ಹಿಡ್ಕೊಳ್ಳಿ. ಕುಂದಾಪುರದಿಂದ ಒಂದು ಸಂದೇಶ ನಾವು ಕೊಡೋಣ. ಮಹಾಘಟಬಂಧನದ ಎದುರಿಗೆ ಕುಂದಾಪುರದ ಮಹಾಜನತೆ ನಾವು ಫೈಟ್ ಮಾಡ್ತೀವಿ ಈ ಸಲ. ನೀವೆಷ್ಟು ಒಟ್ಟಾಗಿದ್ದೀರೋ ಅದಕ್ಕಿಂತಲೂ ದೊಡ್ಡ ಪ್ರಮಾಣದಲ್ಲಿ ನಾವು ಒಟ್ಟಾಗಿದ್ದೀವಿ ಅಂತ ನೀವೇನು ಸಂದೇಶ ಕೊಟ್ಟಿದ್ದೀರೋ, ಇದು ಬರೀ ಕುಂದಾಪುರಕ್ಕೆ ಮಾತ್ರ ಅಲ್ಲ, ಇಡೀ ನಾಡಿಗೆ ಹೋಗಬೇಕಾದ ಸಂದೇಶ. 28 ಪಾರ್ಟಿಗಳು ಇವತ್ತಿಲ್ಲಿರುವಂಥ 4,000-5,000 ಜನರನ್ನು ನೋಡಿ ಇವತ್ತು ರಾತ್ರಿ ನಿದ್ದೆ ಕಳ್ಕೊಳ್ಬೇಕು. ನೀವೆಲ್ಲರೂ ಏನು ಈ ಮಹಾಜನತೆ ಒಟ್ಟಾಗಿ ನಿಂತಿದ್ದೀರಾ, ಇದು ನರೇಂದ್ರ ಮೋದಿಯವರಿಗೆ ಶಕ್ತಿಯಾಗುತ್ತೆ ಎನ್ನುವಂಥ ಅತ್ಯಂತ ಕಳಕಳಿಯ ಧನ್ಯವಾದಗಳನ್ನು ಸಮರ್ಪಿಸಿ ಮಿತ್ರ ಜೋರಾಗಿ ನನ್ನ ಜೊತೆ ಘೋಷಣೆ ಕೊಡಿ, ಬಲ ಭಾರತ್ ಮಾತಾ ಕೀ, ಬಲ ಭಾರತ್ ಮಾತಾ ಕೀ, ವಂದೇ ವಂದೇ ಜೈ ಹಿಂದ್. ಅದ್ಭುತ ಸರ್, ನಿಮ್ಮ ಮಾತುಗಳಿಂದ